ನಮಸ್ಕಾರ ಪ್ರಿಯ ವೀಕ್ಷಕರಿಗೆ. ಮಯ ನಕ್ಷತ್ರ ಟಿವಿಯನ್ನು ಬಹಳಷ್ಟು ಜನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅವರೆಲ್ಲರಿಗೂ ಮಯ ನಕ್ಷತ್ರ ಟಿವಿ ತಂಡದ ವತಿಯಿಂದ ಧನ್ಯವಾದಗಳು. ಮಯ ನಕ್ಷತ್ರ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡದಿರುವವರು ಮಾಡಬೇಕಾಗಿದ್ದಿಷ್ಟೇ, ಯೂಟ್ಯೂಬ್ಗೆ ಹೋಗಿ ಮಯ ನಕ್ಷತ್ರ ಟಿವಿ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡುವುದನ್ನು ಮರೆಯದಿರಿ. ಏಕೆಂದರೆ ನಾವು ಅಪ್ಲೋಡ್ ಮಾಡಿದ ವಿಡಿಯೋ ಕಾರ್ಯಕ್ರಮಗಳನ್ನು ಮೊದಲೇ ನೋಡಿ ಆನಂದಿಸಬಹುದು. ಪ್ರಾಯೋಜಕರು ಕಾವ್ಯ ಟೆಕ್ಸ್ಟೈಲ್ಸ್, ದ ಎಕ್ಸ್ಕ್ಲೂಸಿವ್ ಎಸಿ ಶೋರೂಮ್ ಇದೀಗ ನಿಮ್ಮ ಹರಿಹರದಲ್ಲಿ. ಉತ್ತಮ ಗುಣಮಟ್ಟ ಮತ್ತು ಹೋಲ್ಸೇಲ್ ದರದ ಎಲ್ಲಾ ಬಗೆಯ ವಸ್ತ್ರಗಳು ನಮ್ಮ ಕಾವ್ಯ ಟೆಕ್ಸ್ಟೈಲ್ಸ್ ನಲ್ಲಿ ಮಾತ್ರ. ವಿಳಾಸ ಟೆಂಪಲ್ ರೋಡ್, ಗೀತಾ ಮೆಟಲ್ ಮೇಲ್ಭಾಗ, ಹರಿಹರ. ರವಾನೆ ಸಂಖ್ಯೆ 0819224410141. ನವರತ್ನ ಜುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ. ಸಾಂಪ್ರದಾಯಿಕ ವಿನ್ಯಾಸದ ಬಿಐಎಸ್ ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್, ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಹಿಂದೆ ಭೇಟಿ ಕೊಡಿ, ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳಿ ಬಿಲ್ಡಿಂಗ್, ಹರಿಹರ. ಕೇಗೆ
ರಮೇಶ್ ಮೋಗಾರ್ ಅವರಿಗೆ ಸ್ವಾಗತ ಮಾಡುತ್ತೇನೆ. ಸೋನಿಯಾ ಬ್ರಿಗೇಡಿನ ಎಲ್ಲಾ ಜಿಲ್ಲಾಧ್ಯಕ್ಷರಿಗೂ ಹಾಗೂ ಕಾರ್ಯಕರ್ತರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಸೋನಿಯಾ ಗಾಂಧಿ ಬ್ರಿಗೇಡ್ ಬಗ್ಗೆ ಒಂದು ಎರಡೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಈ ಸೋನಿಯಾ ಗಾಂಧಿ ಬ್ರಿಗೇಡ್ನ ಮಹಾರಾಷ್ಟ್ರದ ನಾಗ್ಪುರದ ಮಂಗಲ್ ಚೌರಾಸಿಯಾ, ನೀಶಾ ಮಂಗಲ್ ಚೌರಾಸಿಯಾ ಅಂಥೇಳಿ ಅವರು 19 ವರ್ಷದಿಂದ ಈ ಸಂಘಟನೆಯನ್ನು ನಡೆಸ್ತಾ ಬಂದಿದ್ದಾರೆ. ಅವರು ಸುಮಾರು 24 ರಾಜ್ಯಗಳಲ್ಲಿ ಸಂಘಟನೆ ಮಾಡಿದ್ದಾರೆ, ಮಾಡ್ತಾನೇ ಇದ್ದಾರೆ. ಈ ನಮ್ಮ ರಾಜ್ಯಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಆಗಸ್ಟ್ ತಿಂಗಳಲ್ಲಿ ನಮ್ಮ ಮೊಟ್ಟ ಮೊದಲಾದಾಗಿ ಸಿದ್ದನಗೌಡ ಅನ್ನೋರಿಗೆ ಮಾಡಿದರು. ಆದರೆ ಅವ್ರಿಗೆ ಕೆಲವು ಕಾರಣಗಳಿಂದ ಮಾಡೋಕ್ಕಾಗಲಿಲ್ಲ. ಕೊನೆಗೆ ನನಗೆ ಹೇಳಿದರು ನೀನೇ ರಾಜ್ಯಾಧ್ಯಕ್ಷ ಆಗಿ ನಡೆಸ್ಕೊಂಡು ಹೋಗು ಅಂತ. ನಾನೀಗ ಸುಮಾರು 30 ಜಿಲ್ಲೆಗಳಲ್ಲಿ ಸಂಘಟನೆ ಮಾಡಿದ್ದೀನಿ. ಈ ಕೆಲವು ಎಲೆಕ್ಷನ್ ಇರೋದ್ರಿಂದ ಕೆಲವೊಬ್ಬ ಜಿಲ್ಲಾಧ್ಯಕ್ಷರು ಇಲ್ಲಿ ಬಂದಿಲ್ಲ, ಕೆಲವೊಬ್ಬರು ಬಂದು ನಮಗೆ ಬಹಳ ಸಹಕಾರ ಕೊಡ್ತಾ ಇದ್ದಾರೆ. ಅವರಿಗೆಲ್ಲ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಈ ಸಂಘಟನೆಯನ್ನು ನಾವು ಯಾಕೆ ಮಾಡಿದ್ವಿ ಅಂದರೆ, ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಾಂಗ್ರೆಸ್ ಪಕ್ಷದ ಜೊತೆ ಸೇರಿ ಒಂದು ಬಲಪಡಿಸೋಕ್ಕೋಸ್ಕರ ನಾವು ಈ ಸಂಘಟನೆ ಮಾಡಿದ್ದೀವಿ. ಮತ್ತು ಇದನ್ನು ನಾವು ತಾಲೂಕು ವೈಸು ಬೂತ್ ವೈಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಹರಿಹರದ ಶಾಸಕರು ಮತ್ತು ನಮ್ಮ ಅಣ್ಣಯ್ಯನವರು ನಮಗೆ ಸಹಕಾರ ಕೊಡ್ತಾರೆ, ಅಂತೇಳಿ ನಾನು ನಂಬಿದ್ದೀನಿ. ಮತ್ತು ನನ್ನ ಜೊತೆ ಎಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡರು ಇದ್ದಾರೆ ಅಂತ ನಾನು ನಂಬಿದ್ದೀನಿ. ಹಾಗೂ ಈಗೀಗ ಬಂದಂಥ ಕುಮಾರನಹಳ್ಳಿಯ ಮಂಜಣ್ಣನವರಿಗೂ ಸ್ವಾಗತ. ನಮ್ಮ ಗ್ರಾಮಾಂತರ ಅಧ್ಯಕ್ಷರಾದ ಅಭಿದಾಲಿಯವರಿಗೂ ಸ್ವಾಗತವನ್ನು ಬಯಸುತ್ತಾ, ಮತ್ತು ಶಿವನಗೌಡರಿಗೂ ಮತ್ತು ಪ್ರಕಾಶ್ ಜಿಗಳಿಯವರಿಗೂ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಬಂದಿರುವ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಿದ್ದೀನಿ. ಸ್ವಾಗತವನ್ನು ಕೋರುತ್ತಾ ಹಾಗೂ ವೇದಿಕೆಯ ಮುಖಂಡರುಗಳಿಗೆ ಸ್ವಾಗತವನ್ನು ಕೋರಿದ ನಮ್ಮ ಸೋನಿಯಾ ಬ್ರಿಗೇಡ್ನ ರಾಜ್ಯಾಧ್ಯಕ್ಷರಾದ ಕೀತಾ ಕದ್ರಮಂಡಲಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಾವು ಯಾವುದೇ ಕಾರ್ಯಕ್ರಮವನ್ನಾಗಲಿ ದೀಪ ಬೆಳಗುವುದರ ಮೂಲಕ ನಾವು ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವುದು ನಮ್ಮ ಸಂಪ್ರದಾಯ. ನಾವು ಹಚ್ಚೇವು ಕನ್ನಡದ ದೀಪ ಅಂತ ಹೇಳಿಬಿಟ್ಟು ನಮ್ಮ ಈ ದೀಪ ಬೆಳಗಿಸುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ನಾವು ಚಾಲನೆಯನ್ನು ಕೊಡೋಣ. ಎಲ್ಲ ಜಿಲ್ಲಾಧ್ಯಕ್ಷರು ವೇದಿಕೆಯ ಮುಂಭಾಗಕ್ಕೆ ಬಂದು ವೇದಿಕೆಯ ಗಣ್ಯರೊಂದಿಗೆ ದೀಪ ಬೆಳಗುವುದರಲ್ಲಿ ಸಹಕಾರಿಯಾಗಬೇಕಂತ ಎಲ್ಲರಲ್ಲೂ ಮನವಿ ಮಾಡಿಕೊಳ್ತೇನೆ. ಇವತ್ತು ದೀಪ ಬೆಳಗಿಸುವುದರ ಮುಖಾಂತರ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವ ಸಂಭ್ರಮವು ನಮ್ಮ ಈ ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದೆ. ಜೊತೆಯಲ್ಲಿ ನೆಹರು ಜನ್ಮ ದಿನಾಚರಣೆಯನ್ನು ಕೂಡ ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ನಮ್ಮ ಕಾಂಗ್ರೆಸ್ನ ಮುಖಂಡರು ಹಾಗೂ ನಮ್ಮ ಹರಿಹರ ಶಾಸಕರಾದ ಎಸ್ ರಾಮಪ್ಪ ಅವರು ಹಾಗೂ ಲಕ್ಷ್ಮೀನಾರಾಯಣ್ ಸರ್ ಹಾಗೂ ನಮ್ಮ ಎಲ್ಲ ಹಿರಿಯ ಮುಖಂಡರುಗಳು ಎಲ್ಲರೂ ಸೇರಿ ಈ ದೀಪ ಬೆಳಗುವ ಸಂಭ್ರಮದಲ್ಲಿ ಕಾರ್ಯಕ್ರಮಕ್ಕೆ ಅದ್ಭುತವಾಗಿ ಚಾಲನೆ ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಸೋನಿಯಾ ಗಾಂಧಿ ಬ್ರಿಗೇಡ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಸ್ನೇಹಿತರೆ, ಚಪ್ಪಾಳೆ ಇಲ್ಲದ ಕಾರ್ಯಕ್ರಮದ ಸದ್ದು ಕಿವಿಗೆ ಹಿಂಪು ತರಲಾರದು. ಕನ್ನಡದ ರವಿ ಮೂಡಿ ಬಂದ ಮುನ್ನೆಡುವ ಬೆಳಕ ತಂದ ಎಂಬ ಕವಿವಾಣಿಯಂತೆ ದೀಪ ಬೆಳಗುವುದರ ಮುಖಾಂತರ ಸೋನಿಯಾ ಬ್ರಿಗೇಡ್ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಎಲ್ಲ ನನ್ನ ಕಾಂಗ್ರೆಸ್ ಬಂಧುಗಳಿಗೆ ಹಿರಿಯ ಮುಖಂಡರುಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಕನ್ನಡಾಂಬೆಯ ಚರಣಗಳಿಗೆ ನಮಿಸುತ್ತಾ ಎಲ್ಲ ನಮ್ಮ ಗಣ್ಯರು ನೆಹರು ಹಾಗೂ ನಮ್ಮ ಭುವನೇಶ್ವರಿಯ ಪಟಕ್ಕೆ ಪುಷ್ಪ ಅರ್ಚನೆಗಳನ್ನು ಮಾಡುವುದರ ಮುಖಾಂತರ ಈ ಸಮಾರಂಭವನ್ನು ಸಂಪೂರ್ಣಗೊಳಿಸಬೇಕಂತ ಕೇಳಿಕೊಂತ ಇದ್ದೇನೆ. ವೇದಿಕೆಯ ಎಲ್ಲ ಮುಖಂಡರುಗಳು ದಯವಿಟ್ಟು ಪುಷ್ಪ ಅರ್ಚನೆಯನ್ನು ಮಾಡಬೇಕು, ಕನ್ನಡ ರಾಜ್ಯೋತ್ಸವದ ಸಂಭ್ರಮವನ್ನು ಆಚರಣೆ ಮಾಡಬೇಕಂತ ಹೇಳಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀಗಂಧದ ಬೀಡು, ಶಿಲ್ಪ ಕಲೆಗಳ ತವರೂರು, ನಮ್ಮ ಈ ಚಲುವ ಕನ್ನಡ ನಾಡು ಎಂದು ನೆನೆಯುತ್ತಾ ಕನ್ನಡಾಂಬೆಗೆ ನಮನವನ್ನ ಸಲ್ಲಿಸುತ್ತಾ ನೆಹರು ಅವರ ಸ್ಮರಣೆಯನ್ನು ಮಾಡುತ್ತಾ ನಮ್ಮ ದೇಶದ ಪ್ರಥಮ ಪ್ರಧಾನಿಯಾದಂತಹ ನೆಹರೂಜಿಯವರನ್ನು ನೆನೆಯುತ್ತಾ ಈ ಕಾರ್ಯಕ್ರಮಕ್ಕೆ ಅದ್ಭುತವಾದ ಚಾಲನೆಯನ್ನು ನಮ್ಮ ಕಾಂಗ್ರೆಸ್ನ ಮುಖಂಡರುಗಳು ಕೊಡ್ತಾ ಇದ್ದಾರೆ.
ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನ ನಮ್ಮ ಹನುಮಂತಣ್ಣ ಅನಗವಾಡಿ ಅವರು ನೀಡಬೇಕಾಗಿ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತೇನೆ. ಸೋನಿಯಾ ಗಾಂಧಿ ಬ್ರಿಗೇಡ್ ಮತ್ತು ಜವಾಹರಲಾಲ್ ನೆಹರು ಅವರ ಜಯಂತಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಹರಿಹರದ ಜನಪ್ರಿಯ ಶಾಸಕರು, ನಮ್ಮ ನಾಯಕರಾಗಿರ್ತಕ್ಕಂಥ ಶ್ರಮಪ್ಪನವರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣರವರೇ, ನಗರಸಭಾ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಬೀರೇವಣ ಸಿದ್ದಪ್ಪನವರೇ, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಆಗಿರ್ತಕ್ಕಂಥ ಬೆಣ್ಣಳ್ಳಿ ಹಲೇಶಪ್ಪನವರೇ, ನಗರಸಭಾ ಕೌನ್ಸಿಲರ್ ಆಗಿರ್ತಕ್ಕಂಥ ಶಂಕರ ಕಟಾವಕರ್ ಸೇವರವರೇ, ನಮ್ಮ ಹರಿಹರ ಮಲ್ಯಮನ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ ಬಿ ನಮ್ಮ ಅಭಿದಲ್ ಸಾಹೇಬರೇ, ಮಂಜಣ್ಣನವರೇ, ಜಿ ಆನಂದಪ್ಪನವರೇ, ವೇದಿಕೆ ಮೇಲಾಚನರಾಗಿರ್ತಕ್ಕಂಥ ಎಲ್ಲ ಮುಖಂಡರೇ, ಬಂಧುಗಳೇ, ಮಹಿಳಾ ಕಾರ್ಯಕರ್ತರೇ ಮತ್ತು ಪತ್ರಿಕಾ ಸಹೋದರೇ, ಭಾರತ ಹಲವಾರು ಸಂತರು, ಮಹಾತ್ಮರು, ಮಹಾನ್ ವ್ಯಕ್ತಿಗಳಿಗೆ ಜನ್ಮ ನೀಡಿರುವ ಪುಣ್ಯ ಭೂಮಿ ಇದು. ಸಾಮಾನ್ಯವಾಗಿ ಒಬ್ಬೊಬ್ಬ ವ್ಯಕ್ತಿತ್ವದ ವಿಕಸನಕ್ಕೂ ಮಹಾನ್ ವ್ಯಕ್ತಿಗಳ ಪ್ರಭಾವದ ಸ್ಫೂರ್ತಿ ಬೀರುವುದು ಸತ್ಯ ಸಂಗತಿ. ಭಾರತಕ್ಕೆ ಪ್ರಜಾಪ್ರಭುತ್ವದ ಭದ್ರ ಬುನಾದಿ ಹಾಕಿದ ನವಭಾರತದ ಶಿಲ್ಪಿ ಗಾಂಧೀಜಿಯವರ ಉತ್ತರಾಧಿಕಾರಿ, ನೈಜ ಅಂತಾರಾಷ್ಟ್ರೀಯವಾದಿ ಎಂದ ಪ್ರಸಿದ್ಧಿಯಾಗಿದ್ದ ಜವಾಹರಲಾಲ್ ನೆಹರು ಮಹಾತ್ಮ ಗಾಂಧೀಜಿಯವರ ಆಪ್ತ ಶಿಷ್ಯರಾಗಿದ್ದು ಶಾಂತಿ ಮತ್ತು ಅಹಿಂಸಾ ತತ್ವಗಳಲ್ಲಿ ಅಚಲ ನಂಬಿಕೆಯನ್ನು ಹೊಂದಿದ್ದಂಥವರು, ವಿಶ್ವಶಾಂತಿ, ವಿಶ್ವಭ್ರಾತೃತ್ವ, ವಿಶ್ವ ಸಹಕಾರ ಅವರ ಮಂತ್ರಿಗಳಾಗಿದ್ದುವಂತೆ, ನೆಹರೂರವರ ಜೀವನ ಆದರ್ಶಗಳು ಭಾರತ ಘಟನೆ ಅಭಿವೃದ್ಧಿ ಕೂಡ ಸ್ಫೂರ್ತಿದಾಯಕವಾಗಿವೆ. ಜವಾಹರಲಾಲ್ ನೆಹರು 1912 ಇಂಗ್ಲೆಂಡಿಂದ ಭಾರತಕ್ಕೆ ಮರಳಿದ ನಂತರ ವಕೀಲ ವೃತ್ತಿಯನ್ನು ಆರಂಭಿಸಿದರಂತೆ. ರಾಜಕುಮಾರ್ ಅಂತ ಬೆಳೆದ ನೆಹರೂರವರು ಸಂಪಾದಿಸಿ ಬದುಕಬೇಕೆಂಬ ವಿಧಿ ಇರಲಿಲ್ಲವಂತೆ. ಐಷಾರಾಮಿ ಜೀವನ ಮಾಡಿಕೊಂಡು ಆಯಾಗಿರಬಹುದಾಗಿತ್ತು. ಇಂಗ್ಲೆಂಡಿನ ಸ್ವತಂತ್ರ ನಾಡಿನಲ್ಲಿ ಶಿಕ್ಷಣವನ್ನು ಮುಗಿಸಿದ್ರಿಂದ ಭಾರತ ದೇಶ ಒಂದು ಗುಲಾಮ ದೇಶವಾಗಿರುವುದನ್ನು ಕಂಡು ಅದರ ಬಗ್ಗೆ ಚಿಂತನೆ ಮಾಡತೊಡಗಿದರಂತೆ. 1912 ಬಂಕಿಪುರದಲ್ಲಿ ಏಷ್ಯ ಅಧಿವೇಶನ ಕೂಡ ನಡೆದಾಗ ಅದರ ಪ್ರತಿನಿಧಿಯಾಗಿ ಕೂಡ ಹೋದರಂತೆ. ಅಲ್ಲಿ ಅವರ ರಾಜಕೀಯ ಜೀವನ ಆರಂಭವಾಯಿತಂತೆ. ಅನೇಕ ಬಾರಿ ಅವರ ತಂದೆಯವರು ಕೂಡ ಅದರಲ್ಲಿ ಆಸಕ್ತಿ ಇರಲಿಲ್ಲವಂತೆ. ಆದರೂ ಕೂಡ ಮಹಾತ್ಮ ಗಾಂಧಿ ಜೊತೆ ಹೆಚ್ಚೆಚ್ಚು ಕೂಡ ಸ್ನೇಹ ವಿಶ್ವಾಸವನ್ನು ಗಳಿಸಿ ಭಾರತದಾದ್ಯಂತ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ, ಭಾಷಣವನ್ನು ಮಾಡಿ ಜನಪ್ರಿಯ ನಾಯಕರಾದರು ಕೂಡ. 1919 ಕೂಡ ಲಾಹೋರ್ನಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ನಾನು ಸಂಪೂರ್ಣ ಕಟ್ಟ ಸಮಾಜವಾದಿ, ಸಂಪೂರ್ಣ ಸ್ವತಂತ್ರವನ್ನು ಮಂಡಿಸುತ್ತೇನೆ, ಯಾವುದೇ ಬಗೆಗೆ ತ್ಯಾಗ ಸಿದ್ಧ ಅಂತ ಹೇಳಿದ್ರಂತೆ. ಅಲ್ಲಿಂದಲೇ ಅವರು ಕೂಡ ಜನಪ್ರಿಯ ನಾಯಕರಾದರು, ಕಾಂಗ್ರೆಸ್ನ ವಿಶಿಷ್ಟ ಶಕ್ತಿಯಾಗಿ ಬೆಳೆದು ನಿಂತರು. ನಗರಸಭೆ ಅಧ್ಯಕ್ಷರಾಗುವುದರ ಮೂಲಕ ದೇಶದ ಪ್ರಧಾನಮಂತ್ರಿಯಾಗಿ ಯೋಜನಾ ಆಯೋಗವನ್ನು ಹುಟ್ಟುಹಾಕಿ 1951 ಮೊದಲ ಪಂಚವಾರ್ಷಿಕ ಯೋಜನೆಯನ್ನು ರೂಪಿಸಿ ಕೈಗಾರಿಕೆ ವಾಣಿಜ್ಯ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಾಧಿಸುವಂತೆ ಮಾಡಿದರು. ಭಾರತ ಆಧುನಿಕ ಜಗತ್ತಿನಲ್ಲಿ ಉಳಿಯಬೇಕಾದರೆ ವೈಜ್ಞಾನಿಕ ಮನೋಧರ್ಮ ಉಳಿಯಬೇಕು, ವಿಜ್ಞಾನ ತಂತ್ರಜ್ಞಾನ ಬೆಳೀಬೇಕು, ಹೆಚ್ಚು ಹೆಚ್ಚು ಕೈಗಾರಿಕೆ ಬೆಳೀಬೇಕು ಅಂತ ಹೇಳ್ತಿದ್ದಾನೆ. ಎರಡರವರು ಬಹುಶಃ ದೃಷ್ಟಿ ಇಟ್ಕೊಂಡು ಬಾಹ್ಯಾಕಾಶ ವಿಜ್ಞಾನದಲ್ಲಿ ಪ್ರಪಂಚದಲ್ಲಿ 6 ರಾಷ್ಟ್ರದಲ್ಲಿ ಒಂದು ಎಂದು ತಲೆಹತ್ತಿ ನಿಂತಿದೆ. ಜವಾಹರಲಾಲ್ ನೆಹರು 9 ಸ್ವತಂತ್ರ ಹೋರಾಟದ ಸರವಸವನ್ನು ಅನುಭವಿಸಿ 17 ಕಾಲ ದೇಶದ ಪ್ರಧಾನಮಂತ್ರಿ ಆದಂಥ ಜವಾಹರಲಾಲ್ ನೆಹರು ಅವರ ಏಕೈಕ ಪುತ್ರಿ ಇಂದಿರಾ ಗಾಂಧಿಯವರು ಕೂಡ. ಇಂದಿರಾ ಗಾಂಧಿಯವರು ಕೂಡ ಏಷ್ಯ ಅಧ್ಯಕ್ಷರಾಗಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿ, ಪ್ರಧಾನಮಂತ್ರಿಯಾಗಿ ಅವರು ಕೂಡ ಉಕ್ಕಿನ ಮಹಿಳೆಯಿಂದ ಹೆಸರಾಗಿದ್ದ ಶ್ರೀಮತಿ ಇಂದಿರಾ ಗಾಂಧಿಯವರು. ಗರೀಬ್ ಬಟಾವ್ ಘೋಷಣೆಯೊಂದಿಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ 20 ಅಂಶಗಳ ಕಾರ್ಯಕ್ರಮದ ಮೂಲಕ ಈ ದೇಶಕ್ಕೆ ಆತ್ಮಸ್ಥೈರ್ಯ ನೀಡುವ ಮೂಲಕ ಬ್ಯಾಂಕ್ ರಾಷ್ಟ್ರೀಕರಣ, ರಾಜಿನ ರದ್ದತೆ, ಭೂ ಸುಧಾರಣೆ ಮುಂತಾದ ಅನೇಕ ಕಾರ್ಯಕ್ರಮ ಜಾರಿಗೆ ತಂದರು. ಅಂಥವ್ರನ್ನು ಕೂಡ ಪಾರ್ಲಿಮೆಂಟ್ನ ಎದುರುಗಳಿಗೆ ಕಗ್ಗೋಲೆ ಆಯಿತು. ಭಾರತ ದೇಶ ಅನಾಥವಾಗಿರ್ತಕ್ಕಂಥ ಸ್ಥಿತಿಯಲ್ಲಿತ್ತು. ಅಂಥ ಸಂದರ್ಭದಲ್ಲಿ ಮತ್ತೆ ರಾಜೀವ್ ಗಾಂಧಿಯವರು ಕೂಡ ಪ್ರಧಾನಮಂತ್ರಿಯಾಗಿ ಯುವ ನೇತಾರರಾಗಿ ಅವರು ಮುಂದೋಟದಿಂದ ಕಂಪ್ಯೂಟರ್ಗಳನ್ನು, ಮೊಬೈಲ್ಗಳನ್ನು ಹಳ್ಳಿ ಹಳ್ಳಿಗೆ ತರುವ ಮೂಲಕ ಸಂಪರ್ಕ ಕ್ರಾಂತಿಯ ಕನಸು ಕಂಡರು. ಇಂದು ಆಧುನಿಕ ಭಾರತ ವಿಜೃಂಭಿಸ್ತಾ ಇದೆ. ಯುವ ಸಮುದಾಯಕ್ಕೆ 18 ವರ್ಷಕ್ಕೆ ಮತದಾನ ಮಾಡುವ ಹಕ್ಕು, ಸ್ಥಳೀಯ ಸಂಸ್ಥೆಗಳಲ್ಲಿ 73 ಬದ್ಧಗೊಳಿಸಿ, ಮಹಿಳೆಯರಿಗೆ, ಹಿಂದುಳಿದ ವರ್ಗದವರಿಗೆ
ಮೀಸಲಾತಿ ಸಾಮಾಜಿಕ ನ್ಯಾಯದ ಅಧಿಕಾರಾದರು ಅವರು ಕೂಡ ದೇಶಕ್ಕೆ ಬಲಿದಾನ ಕೊಟ್ಟರು. ಅವರು ಬ್ಲಾಸ್ಟ್ ಆಯಿತು. ಏನು ಈ ದೇಶದಲ್ಲಿ ಕಾಂಗ್ರೆಸ್ ಅನಾಥವಾಗಿ ತಕ್ಷಿತು ಮತ್ತೆಲ್ಲ ಕಾಂಗ್ರೆಸ್ ನಾಯಕರು ಸೇರ್ಕೊಂಡ್ಬಿಟ್ಟು ಸೋನಿಯಾ ಗಾಂಧಿಯವರ ಬಳಿ ಹಳನ ತೋಡ್ಕೊಂಡ್ರು ನೀವೇ ಎಸಿ ಅಧ್ಯಕ್ಷರಾಗಬೇಕು ಅಂತೇಳಿ ಕೂಡ ಅವರು ಎಸಿ ಅಧ್ಯಕ್ಷರಾದರು. ಅವರ ನೇತೃತ್ವದಲ್ಲಿ ಯು ಪಿ ಎ ಸರ್ಕಾರ ಅಧಿಕಾರಕ್ಕೆ ಬಂತು. ಎಲ್ಲ ಪಾರ್ಲಿಮೆಂಟ್ ಸದಸ್ಯರು ನೀವೇ ದೇಶದ ಪ್ರಧಾನಮಂತ್ರಿ ಆಗಬೇಕು ಅಂತ ಪಟ್ಟು ಹಿಡಿದ್ರು. ಯಾಕೋ ನನ್ನ ಮನಸ್ಸು ಒಪ್ತಾ ಇಲ್ಲ ಅಂತೇಳಿ ಈ ದೇಶದ ಒಬ್ಬ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಅಧಿಕಾರ ತ್ಯಾಗ ಮಾಡಿದಂಥ ಮಹಿಳೆ ಸೋನಿಯಾ ಗಾಂಧಿಯವರು ಕೂಡ. ಮನಮೋಹನ್ ಸಿಂಗ್ ಅವರು ಕೂಡ ಪ್ರಧಾನಮಂತ್ರಿಯಾಗಿ ಈ ದೇಶವನ್ನು ಮುನ್ನಡೆಸಿ ಆರ್ಥಿಕವಾಗಿ ಮುಂಚೂ ರಾಷ್ಟ್ರವನ್ನಾಗಿ ಮಾಡಿದ್ದಾರೆ. ಭರತ್ ನಿರ್ಮಾಣ ಅತ್ಯಂತ ಮಹತ್ವದ ಯೋಜನೆ, ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆ, ಗ್ರಾಮೀಣ ಭಾರತದ ಕಾಮದೇನು, ಬಡವರ ಮನೆಗೆ ಅನ್ನ, ಹಳ್ಳಿಗಳ ಆಸ್ತಿ ನಿರ್ಮಾಣ ಮಾಡುವಲ್ಲಿ ಕೂಡ ಸಹಕಾರಿಯಾದರು. ಕೃಷಿಗೆ ವಿಶೇಷ ಆದ್ಯತೆಯನ್ನು ಕೊಟ್ಟರು ಮತ್ತು ಕೂಡ ಆರೋಗ್ಯದ ಹಕ್ಕನ್ನು ಜಾರಿಗೆ ತಂದರು, ಶಿಕ್ಷಣದ ಹಕ್ಕನ್ನು ಜಾರಿಗೆ ತಂದರು, ಉದ್ಯೋಗದ ಹಕ್ಕನ್ನು ಜಾರಿಗೆ ತಂದು ಸೋನಿಯಾ ಗಾಂಧಿ ಮತ್ತು ಮನಮೋಹನ್ ಸಿಂಗ್ ಕೂಡ ಉತ್ತಮವಾಗಿ ದೇಶದಲ್ಲಿ ಆಡಳಿತವನ್ನು ನಡೆಸಿರು ಅನ್ನುವಂಥ ಮಾತನ್ನು ಕೂಡ ಹೇಳಿ ಏನು ಸೋನಿಯಾ ಗಾಂಧಿ ಬ್ರಿಗೇಡ್ ಮಾಡಿದ್ದಾರೆ. ರಾಜ್ಯ ತುಂಬ ಎಲ್ಲ ರಾಜ್ಯ ತುಂಬ ಆಗಿತ್ತು, ಹಿಂದೇನ ಮಾಡಿದಂತೆ ಸರಿಯಾಗಿ ಕೆಲಸವನ್ನು ಮಾಡಿಲ್ಲ ಅಂಥೇಳಿ ಈಗ ನಮ್ಮ ತಾಲೂಕಿನವರು ಕದಮುಂಡಿ ಗೀತಮ್ಮನವರು ಅವರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರನ್ನು ಮಾಡಿದ್ರು. ನಾವೇ ಕೂಡ ನಮ್ಮ ಶಾಸಕರನ್ನ ಆಗಿದ್ದಿಲ್ಲ, ನಮ್ಮ ಊರಿಗೆ ಬಂದಾಗ ಹೇಳಿದ್ದು ನಾನು ಶಾಸಕರು ಐ ಎಮ್ ಆ್ಯಕ್ಟಿವ್ ಹೋಗೋದಾಳ ಐ ಎಮ್ ಅಧ್ಯಕ್ಷ ಮಾಡಿರಿ ಅಂತೇಳಿ ಆ ಶಾಸಕರ ಅಧ್ಯಕ್ಷರು ಮಾಡಿದ್ರಿಂದ ಈ ಅಮ್ಮ ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಸೋನಿಯಾ ಗಾಂಧಿ ಬಿಗಡಲಿಲ್ಲ ಅಧ್ಯಕ್ಷರಾದರು. ಒಳ್ಳೆ ಕೆಲಸ ಮಾಡಲಿ. ನಾವು ಎಸ್ ಟಿ ಸೇಲು, ಎಸ್ ಸಿ ಸೇಲು, ಅಲ್ಪಸಂಖ್ಯಾತರ ಸೇಲು, ಇವೆಲ್ಲ ಬ್ಯಾಕ್ವರ್ಡ್ ಸೇಲು ಇವೆಲ್ಲ ಸೇರಿ ಬ್ರಿಗೇಡ್ ಸೇರ್ಕೊಂಡು ಮುಂದಿನ ಚುನಾವಣೆಯಲ್ಲಿ ಪಕ್ಷವನ್ನು ಬಲಪಡಿಸೋಣ, ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮುಂದೆ ಕಾಂಗ್ರೆಸ್ ತರಲಿಕ್ಕೆ ಪ್ರಯತ್ನ ಮಾಡೋಣ ಅನ್ನೋಂಥ ಮಾತನ್ನು ಹೇಳಿ ನನಗೇನು ಕೂಡ ಪ್ರಾಸ್ತಾವಿಕ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ನಿಮ್ಮೆಲ್ಲರಿಗೂ ಒಂದು ಸಲ ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಈಗ ಈ ಕಾರ್ಯಕ್ರಮದ ಕುರಿತಾಗಿ ಹಾಲೇಶಪ್ಪ ಅವರು ಈ ಒಂದೆರಡು ಮಾತುಗಳನ್ನು ಹಂಚ್ಕೋಬೇಕಂತ ಹೇಳ್ಬಿಟ್ಟು ನಾನು ಈ ವೇದಿಕೆಗೆ ಕರಿತಾ ಇದ್ದೀನಿ. ನಲಗುಂದ ಹಾಲೇಶಣ್ಣ ಅವರು ಒ ಬಿ ಸಿ ಜಿಲ್ಲಾ ಘಟಕದ ಅಧ್ಯಕ್ಷರು. ಕನ್ನಡಾಂಬೆಯನ್ನು ಋಣಮನಗಳಲ್ಲಿ ಸ್ಮರಿಸುತ್ತಾ ಜವಾಹರಲಾಲ್ ನೆಹರೂರ 130th ಜಯಂತಿಯೊಂದಿಗೆ ಸೋನಿಯಾ ಗಾಂಧಿ ಬ್ರಿಗೇಡ್ನ ರಾಜ್ಯಾಧ್ಯಕ್ಷಿಣಿಯೂ ಆಗಿರತಕ್ಕಂಥ ಗೀತಾ ಕದರಮಂಡಲಿಗವರೇ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲ ಜನಪ್ರಿಯ ಶಾಸಕರು, ಹರಿಹರದ ಕಣ್ಮಣಿಗಳು, ಆದರ್ಶವೇ ಅಜ್ಜ, ಆದರ್ಶವೇ ಜೀವನ, ಅದರಿಂದಲೇ ಅವರು ಮೇಲೆ ಬಂದಿರತಕ್ಕಂಥ ನಮ್ಮೆಲ್ಲರ ಜನಪ್ರಿಯ ಶಾಸಕರು ಆಗಿರತಕ್ಕಂಥ ಶ್ರೀಯುತ ರಾಮಪ್ಪನವರೇ, ನಮ್ಮ ಒ ಬಿ ಸಿಯ ರಾಜ್ಯಾಧ್ಯಕ್ಷರು, ಮಾಜಿ ಎಮ್ ಎಲ್ ಸಿಗಳು, ನಮ್ಮೆಲ್ಲರ ರಾಜಕಾರಣದ ಕಣ್ಮಣಿಗಳು, ನಮ್ಮೆಲ್ಲರನ್ನು ಉರಿದುಂಬಿಸ್ತಕ್ಕಂಥ ವ್ಯಕ್ತಿಗಳು, ವಯಸ್ಸು ಇನ್ನೂ 20-21 ಯಾವತ್ತಿಗೆ ತಿರುಗ್ತಾ ಇರ್ತಾರ ಅಂತಹ ಒಳ್ಳೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಎಮ್ ಡಿ ಲಕ್ಷ್ಮೀನಾರಾಯಣವರೇ ಮತ್ತು ಆತ್ಮೀಯರು ಆಗಿರ್ತಕ್ಕಂಥ ರೇವಣ್ಣವರೇ, ಹಾಲೇಶಪ್ಪನವರೇ, ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ನಗರಸಭಾ ಸದಸ್ಯರೇ, ಗಣ್ಯಮಾನ್ಯರೇ, ಮಹಿಳೆಯರೇ, ಈ ದಿವಸ ಜವಾಹರಲಾಲ್ ನೆಹರು ಅವರ ಈ ಮಕ್ಕಳ ದಿನಾಚರಣೆಯನ್ನು ಮಾಡೋ ಅಂತ ಅವರು ಎಲ್ಲರಿಗೂ ಸಂದೇಶ ಕೊಟ್ಟರು. ಆದರೆ ಇದು ಮಹಿಳೆಯರ ದಿನಾಚರಣೆ ಅನ್ನೋ ಮಟ್ಟಕ್ಕೆ ಕಾಣ್ತದೆ. ಇವ್ರನ್ನೆಲ್ಲ ಮಹಿಳೆಯರು ಎಲ್ಲವನ್ನು ಬದಿಗೊತ್ತಿ ಈ ಥರ ಸಮಾರಂಭ ಮಾಡ್ಬೇಕಂತಂದರೆ ಆ ಮಾಡಿದವರಿಗೆ ಗೊತ್ತಿರ್ತದೆ, ಮಾತಾಡೋರಿಗೆ ಗೊತ್ತಿರಲ್ಲ ಅಂತ ಒಂದು ಸಂಘಟನೆಗೆ ದಾರಿ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಸ್ಮರಿಸುತ್ತಾ ಈ ದಿವಸ ಎಲ್ಲೇ ಒಂದು ಕಡೆ ನಾವು ಕನ್ನಡ ರಾಜ್ಯೋತ್ಸವ ಜೊತೆಗೆ ನಮ್ಮ ರಾಮಜ್ಜನರು ಕನ್ನಡ ಅಂದರೆ ಏನು ಅನ್ನೋದನ್ನು ಇನ್ನೊಂದು ಮುಖ ಅವ್ರ ಹತ್ರ ಕಾಣ್ಬೋದು ನಾವು ಕಂಡಂಗೆ. ಯಾಕಂದರೆ ಅವರಿಗೆ ಇಂಗ್ಲೀಷಿಂದು ಹಿಂದಿದು ಅಷ್ಟೊಂದು ಆತ್ಮೀಯತೆ ಇಲ್ಲ, ಕನ್ನಡದೇ ಆತ್ಮೀಯತೆಯನ್ನು ನಾವು ಕನ್ನಡ ಕಂಡಿದ್ವಿ. ಆತನ ಹೋರಾಟ, ಆತನಲ್ಲಿ ಇರ್ತಕ್ಕಂಥ ಒಂದು ದಿಟ್ಟತನ ಇವತ್ತು ಈ ಮಟ್ಟಕ್ಕೆ ರಾಮಜ್ಜ ಅಂದರೆ ಏನು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ರು. ಹರಿಹರದಲ್ಲಿ ಎಷ್ಟೊಂದು ಹೋರಾಟಗಳು ಮಾಡಿದರು, ಎಷ್ಟೊಂದು ಸ್ಟ್ರಗಲ್ಗಳು ಅನುಭವಿಸಿದರು,
ಈ ಹರಿಹರದಾಗೆ ಇನ್ನೇನು ಮತ್ತೆ ರಾಮಜ್ಜ ಬರೋದಿಲ್ಲ ನಮ್ಮಂದರು. ಆದರೆ ರಾಮಜ್ಜನ ಒಡನಾಟ ಯಾರ್ಯಾರ ಹತ್ರ ಹೆಂಗೆಂಗಿತ್ತು ಅನ್ನೋದನ್ನು ನಾವು ಭಾಳ ದೂರದಿಂದ ಹತ್ತಿರದಿಂದ ತಿಳ್ಕೊಂಡ್ವಿ. ಏನಪ್ಪ ನಮ್ಮ ರಾಮಜ್ಜನ ವಿರುದ್ಧವಾಗಿ ಎಂತೆಂಥ ಪಿತೂರಿಗಳು ನಡೀತವೆ, ನಮ್ಮ ಬ್ಯಾಕ್ವರ್ಡ್ಗಳೇ ಕಾಲು ಎಳಿತಾರಲ್ಲ, ಇದೇನಿದು ನಮ್ಮ ಬ್ಯಾಕ್ವರ್ಡ್ಗಳಿಗೆ ಅವ್ರಿಗೆ ಏನಾಗುತ್ತೆ, ಇವರೇ ಸರಿಯಾಗಿ ಸಂಘಟಿತರಾಗಿಲ್ಲಲ್ಲ ಎಂಬತಕ್ಕಂಥದ್ದನ್ನು ನಾವು ಕಂಡಿದ್ವಿ. ಒಂದು ಮೊದಲನೇ ಸಂದರ್ಭದಲ್ಲಿ ನಮಗೆ ಕೂಡಲ್ ಸಂಗಮದಾಗ ಅವರು ಜಾಥಾ ಹೋಗೋಂಥ ಸಂದರ್ಭದಲ್ಲಿ ಅನಗವಾಡಿ ಕುಮಾರಣ್ಣ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ, ಅವರಿಗೂ ಕೂಡ ವೇದಿಕೆಗೆ ಸ್ವಾಗತ. ಸಾರಿ ಸರ್, ಏನು ಮಾತಾಡೋಕ್ಕೆ ನೆನಪಾಗ್ಬಿಡ್ತಾರೆ ಇಲ್ಲಿ ನಾವು ಮಾತಾಡದೆ ಅಪರೂಪ ಮಾತಾಡ್ತೀವಿ. ಹಾಂ, ಜಿ ಪರಮೇಶ್ವರ್ ಅವ್ರ ಜೊತೆಗೆ ಸಿದ್ದರಾಮಯ್ಯರ ಜೊತೆಗೆ ನಾವು ಕಾಲ್ನಡಿಗೆ ಹೋಗೋಂಥ ಸಂದರ್ಭದಲ್ಲಿ ರಾಮಜ್ಜನವರ ಹೋರಾಟ ಅವತ್ತಿನ ದಿವಸ ಜಿ ಪರಮೇಶ್ವರ್ ಕರೆದು, ಬಾರಪ್ಪ ರಾಮಣ್ಣ ನೀನು ಭಾಳ ಅಲ್ಲಿ ಹೆಸರು ಗಳಿಸಿದೀಯಾ ಹರಿಹರದಲ್ಲಿ, ನಮಗೆ ಗೊತ್ತಿದೆ ಬಾರಪ್ಪ ಅಂತಂತ ಎಲ್ಲರ ಇದ್ರಿಗೂ ಕಂಡಿಡಿ ಕರೆಯರು. ಆವಾಗ ರಾಮಜ್ಜ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಓದಲಿದ್ರು, ಇಲ್ಲೇ ಹರಿಹರದಲ್ಲೇ ಎಷ್ಟು ಅಭಿವೃದ್ಧಿ ಆಗಿದಾರಲ್ಲ ಎಂಬತಕ್ಕಂಥದ್ದನ್ನು ನಾವು ಕಾಣಬೇಕಾಗತ್ತೆ. ಯಾಕಂದರೆ ಕನ್ನಡಕ್ಕೆ ಇವತ್ತು ಇನ್ನೊಂದು ಮುಖ ರಾಮಜ್ಜ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಗಣ್ಯ ಮಹೇಶರಿಗೆ ವಂದಿಸ್ತಾ ನನ್ನ ಎರಡು ಮಾತನ್ನೇ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಆಲೇಶಣ್ಣ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಹಳ್ಳಿ ಆಲೇಶಪ್ಪ ಜಿಲ್ಲಾ ಪಂಚಾಯತ್ ಸದಸ್ಯರು, ಇವರು ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಂತ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಇವತ್ತು ಹರಿಹರ ತಾಲೂಕಿನಲ್ಲಿ ಕನ್ನಡ ರಾಜ್ಯೋತ್ಸವದ ಜೊತೆಗೆ ಸೋನಿಯಾ ಬ್ರಿಗೇಡ್ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿ ಕಾರ್ಯಕ್ರಮ. ಯಾಕೆಂದರೆ ಕನ್ನಡ ರಾಜ್ಯೋತ್ಸವ ನವಂಬರ್ 1ನೇ ತಾರೀಕು ಆಚರಿಸಿ ನಾವು ಅಲ್ಲಿಗೆ ಬಿಟ್ಬಿಡ್ತೀವಿ. ಆದರೆ ಕದ್ರಿಮುಂಡಿ ಗೀತಮ್ಮನವರು ಮತ್ತೆ ಈ ತಿಂಗಳು ಪೂರ ಸಹ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಬೇಕಂತ ಒಂದು ಕಾರ್ಯಕ್ರಮದಲ್ಲಿ ಸೋನಿಯಾ ಬ್ರಿಗೇಡ್ ಜೊತೆಗೆ ಕನ್ನಡ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದಕ್ಕೆ ಬಹಳ ಖುಷಿ ತರತಕ್ಕಂಥ ವಿಚಾರ. ತಮ್ಮೆಲ್ಲರಿಗೂ ಕನ್ನಡದ ಶುಭಾಶಯವನ್ನು ಕೋರುತ್ತಾ ವೇದಿಕೆ ಮೇಲಿರತಕ್ಕಂಥ ನಮ್ಮ ನಿಮ್ಮೆಲ್ಲ ಆತ್ಮೀಯರು ಹರಿಹರ ತಾಲೂಕಿನ MLAಯವರಾಗಿರ್ತಕ್ಕಂಥ ರಾಮಜ್ಜನವರೇ, ಮತ್ತೊಬ್ಬ ಆತ್ಮೀಯ ಮಿತ್ರರು ಈಗ ನಾವು 2 ಗಂಟೆ ಕಾಲ ಅವ್ರ ಜೊತೆಗೆ ಕಳೆದು ಲಕ್ಷ್ಮೀನಾರಾಯಣರವರು ತಾವೆಲ್ಲ ಹೇಳ್ತಾ ಇದ್ದೆ ನಾವು ಯಾವ ರೀತಿ ಇದ್ವಿ ಇಲ್ಲಿ, ಯಾವ ರೀತಿ ಕಾಂಗ್ರೆಸ್ಸಿಗೆ ನಾವು ಬಂದ್ವಿ ಇಲ್ಲಿ, ಯಾವ ರೀತಿ ನಡೀತೈತಿ ಅಂತ ಭಾಳ ಭಾಳ ಅಚ್ಚುಕಟ್ಟಾಗಿ 2 ಗಂಟೆಯಿಂದ ಅವ್ರ ಜೊತೆಗೆ ಇದ್ದಾಗಿಂದ ಭಾಳ ಗೊತ್ತಾಯ್ತು ನಮಗೆ ನಾವು ಎಷ್ಟು ಹೋರಾಟವನ್ನು ಮಾಡಿದ್ವಿ ಅನ್ನೋ ಒಂದು ಮಾತನ್ನು ಹೇಳಿದರು. ಅಂಥವ್ರು ಸಹ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಗೆ ಅವರಿಗೂ ಸಹ ಮತ್ತೊಬ್ಬ ಆತ್ಮೀಯ ಮಿತ್ರರಾಗಿಂದ ರೇಣು ಸಿದ್ದಪ್ಪನವರು, ಮತ್ತೊಬ್ಬ ಆತ್ಮೀಯ ಮಿತ್ರರು ಹೋರಾಟಗಾರರಾಗಿರ್ತಕ್ಕಂಥ ನಗರಸಭೆ ಸದಸ್ಯರಾದ ಶಂಕರ್ ಕಟಾಕರ್ ಅವರೇ, ಬಾಬಣ್ಣವರೇ, ಕುಮಾರ್ರವರೇ, APMC ಮಾಜಿ ಅಧ್ಯಕ್ಷ ಆಗಿರುವಂಥ ಮಂಜಣ್ಣವರೇ, TCC ಬ್ಯಾಂಕ್ ಅಧ್ಯಕ್ಷಕ್ಕಿಂತ ಚಿದಾನಂದ ಇದು ಆನಂದಪ್ಪನವರೇ, ಎಲ್ಲ ಮತ್ತು ಹೊನ್ನಾಳಿ ತಾಲೂಕಿನ ಉಮ್ಮಣ್ಣವರೇ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಹೇಳ. ಈಗ ತಾನೇ ಬಂದಿರೋಂಥ ನಗರಸಭಾ ಸದಸ್ಯರ ಬಾಬುಲಾಲ್ ಅವರು ವೇದಿಕೆ ಮೇಲೆ ಬರಬೇಕು, ಮತ್ತು ಹುಲಿಗೇಶಣ್ಣನವರು ವೇದಿಕೆ ಬರಬೇಕಂತ ಕೇಳ್ಕಂತೆ. ಹೊನ್ನಾಳಿ ಉಮ್ಮಣ್ಣವ್ರಿಗೂ ವೇದಿಕೆಗೆ ಸ್ವಾಗತ. ಮಾಡಿದ್ದೆ ನಾನು ಮಾಡಿದ್ದೆ ನಮ್ಮ ಮಲೇಬೆನ್ನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದ ಅಭಿದಾಲಿ ಅವರೇ ಮತ್ತು ವೇದಿಕೆ ಕೇಂದ್ರ ಅಧ್ಯಕ್ಷರೇ, ಇವತ್ತು ಕದ್ರಮುಂಡಿ ಗೀತಮ್ಮನವರು ಸೋನಿಯಾ ಬ್ರಿಗೇಡ್ನ ಅಧ್ಯಕ್ಷರಾಗಿರ್ತಕ್ಕಂಥ ಭಾಳ ಹೆಮ್ಮೆ ತರತಕ್ಕಂಥ ವಿಚಾರ. ಯಾಕೆಂದರೆ ಈ ಹಿಂದೆ 8 ವರ್ಷಗಳಿಗೆ ಈ ಸಂಸ್ಥೆ ಟಾಕಿರು ಸಹ ಚಾಲ್ತಿಯಲ್ಲಿ ಇದ್ದಿಲ್ಲ, ಈ ಚಾಲ್ತಿಯಲ್ಲಿ ತರಬೇಕು ಅಂತ ಹೇಳಿಬಿಟ್ಟು ಈ ಸೋನಿಯಾ ಬ್ರಿಗೇಡ್ ಅಧ್ಯಕ್ಷರಾಗಿ ಅದು ಕರ್ನಾಟಕದ ಮಧ್ಯ ರಾಜ್ಯದಲ್ಲಿರ್ತಕ್ಕಂಥ ಹರಿಹರ ತಾಲೂಕಿಗೆ ಈ ಕಾಂಗ್ರೆಸ್ನ ಸೋನಿಯಾ ಬ್ರಿಗೇಡ್ನ ಅಧ್ಯಕ್ಷರಿಗೆ ಒಲ್ಲದಿದೆ ಅಂದರೆ ಅದು ನಮ್ಮ ನಿಮ್ಮೆಲ್ಲರ ಸುದೈವ ಮತ್ತು ಗೀತಮ್ಮನವರ ಒಂದು ಸುದೈವ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಭಾಳ ಜನ ಅಧಿಕಾರಕ್ಕೋಸ್ಕರ ಹೋರಾಟ ಮಾಡ್ತಾರೆ, ಆದರೆ ಗೀತಮ್ಮವರು ಅಧಿಕಾರಕ್ಕೆ ಹೋರಾಟ ಮಾಡಿಲ್ಲ, ಅಧಿಕಾರ ಅವ್ರನ್ನೇ ಹುಡುಕಿ ಬಂದೈತಿ ಅನ್ನೋ ಒಂದು ಮಾತನ್ನು ಹೇಳ್ತೀನಿ. ಇಂಥ ಅಧಿಕಾರ ಸಿಕ್ಕಾಗ ತಮ್ಮ ಶಕ್ತಿ ಪ್ರದರ್ಶನ ಏನು, ತಮ್ಮದು ಏನು ಇದರಲ್ಲಿ ಪಾತ್ರ ಅನ್ನೋದನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸೋ ಒಂದು ಕಾರ್ಯಕ್ರಮ ಯಶಸ್ಶಕ್ತಿಯನ್ನು ಆ ದೇವರು ಅವ್ರಿಗೆ ಕೊಡಲಿ, ಅವ್ರಿಗೆ ಒಳ್ಳೆಯವನ್ನು ಮಾಡಲಿ ಅಂತ ಮೊದಲೇ ಒಂದನೇದಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಮತ್ತೊಂದು ಮಾತನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇವತ್ತು
ಇಡೀ ದೇಶಾದ್ಯಂತ ಅಧಿಕಾರಕ್ಕೋಸ್ಕರ ನಾನು ನೀನೊಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ನಮ್ಮ ಹರಿಹರ ತಾಲೂಕಿನಾಗಲಿ ನಮ್ಮ ದೇಶದ ಒಂದು ಯಾವ ರೀತಿ ಇದೆ ಅಂದರೆ, ಸೋನಿಯಾ ಗಾಂಧಿಯವರು ಎನ್ ಡಿ ಎ ಪ್ರತಿಷ್ಠಾಪನೆ ಮಾಡಿದಾಗ ಎಲ್ಲರೂ ಸಹ ಅವ್ರಿಗೆ ಪ್ರಧಾನಮಂತ್ರಿ ಆಗಲಿ ಅಂತ ಹೇಳಿದರು. ಬಹಳ ಜನ ವಿರೋಧ ಪಕ್ಷದವ್ರು ಹೇಳಿದರು ಇವರು ಪ್ರಧಾನಮಂತ್ರಿ ಆಗೋಕ್ಕೋಸ್ಕರ ಇದನ್ನೆಲ್ಲ ಕೂಟಗಳನ್ನು ರಚನೆ ಮಾಡಿದ್ದಾರೆ ಅಂತ ಹೇಳಿದರು. ಇವರೇ ಪ್ರಧಾನಮಂತ್ರಿ ಆಗೇ ಬಿಟ್ಟರು ಅನ್ನೋ ಒಂದು ಮಟ್ಟಕ್ಕೆ ಅವರು ಬೊಬ್ಬೆ ಇಡ್ತಾ ಇದ್ದರು. ಆದರೆ ಅವರ ಹೇಳಿಕೆ ಏನಿತ್ತು ಅಂದರೆ, ನಾನು ಪ್ರಧಾನಮಂತ್ರಿ ಆಗಲ್ಲ, ನಮ್ಮ ಪಕ್ಷದ ನಾಯಕರು ಯಾರನ್ನ ಆರಿಸ್ತಾರೋ ಅವರು ಮಾಡಲಿ ಅನ್ನೋ ಒಂದು ಮಾತನ್ನು ಹೇಳಿದಾಗ ಇಡೀ ದೇಶನೇ ಸಹ ಯಾರು ಸೋನಿಯಾ ಗಾಂಧಿ ಅನ್ನೋ ಒಂದು ಮಟ್ಟಕ್ಕೆ ತಿರುಗಿ ನೋಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರು. ಇವತ್ತು ಸಣ್ಣ ಅಧಿಕಾರ ಇರಲಿ, ನನಗೆ ಮಾಡಿಕೊಡಿ, ರಾಮಾಜರ ಹತ್ರ ಬರ್ತಾರೆ ನನಗೆ ಆ ಅಧಿಕಾರ ಮಾಡಿಕೊಡಿ, ಈ ಅಧಿಕಾರ ಮಾಡಿಕೊಡಿ ಅಂತ ಕೇಳ್ತಾರೆ. ಆದರೆ ಅಂತಹ ಧೀರ ಮಹಿಳೆ ನಾನು ಪ್ರಧಾನಮಂತ್ರಿಗಿರಿ ಒಲ್ಲೆ ಮನಮೋಹನ್ ಸಿಂಗ್ ಅವ್ರನ್ನ ಮಾಡಿರಿ ಅಂತ ಹೇಳಿದರು. ಅಂತ ಮನಮೋಹನ್ ಸಿಂಗ್ ಅವರು ಆರ್ಥಿಕ ತಜ್ಞರಾಗಿ 10 ವರ್ಷ ದೇಶದ ಒಂದು ಚೂರು ಕಪ್ಪು ಚುಕ್ಕಿ ಇಲ್ಲದಂಗೆ ನಡೆಸಿ ದೇಶವನ್ನು ಅತ್ಯಂತ ಅಭೂತಪೂರ್ವಕವಾಗಿ ಈಗ ಬಂದಿರತಕ್ಕಂಥವರು ವ್ಯವಸ್ಥೆ ಮಾಡಿದರು. ಇದೇ ಈಗಿನ ಕಾಂಗ್ರೆಸ್ ಬಿ ಜೆ ಪಿ ಸರ್ಕಾರ ಅವ್ರನ್ನ ಯಾವ ಮಟ್ಟಕ್ಕೆ ನೋಡ್ತಿದ್ದಾರೆ ಅಂದರೆ ಅವ್ರಿಗೇನು ಗೊತ್ತಿಲ್ಲ ಅನ್ನೋ ಒಂದು ಮಟ್ಟಕ್ಕೆ ಮಾತಾಡ್ತಾರೆ. ಆದರೆ ಮೊನ್ನೆ ಸಹ ದೇಶದ ಆರ್ಥಿಕ ಪರಿಸ್ಥಿತಿ ಕುಸಿತು ಹೋದಾಗ ಮತ್ತೆ ಅವ್ರನ್ನೇ ಮುಖ್ಯಸ್ಥರನ್ನಾಗಿ ಮಾಡಿದ್ದಾರೆ ಅಂದರೆ ನಮ್ಮ ಕಾಂಗ್ರೆಸ್ನಲ್ಲಿ ಎಂತಿಂಥ ಜನ ಇದ್ದಾರೆ ಅನ್ನೋದಕ್ಕೆ ನಾವು ಸಾಕ್ಷಿಯಾಗಿದ್ದೀವಿ ಅನ್ನೋ ಒಂದು ಮಾತನ್ನು ಹೇಳುತ್ತಾ, ಮತ್ತು ಇದ್ರ ಜೊತೆಗೆ ರಾಜೀವ್ ಗಾಂಧಿ ಅವರು ಸಹ ಈ ದೇಶವನ್ನು ಮುನ್ನಡೆಸಿದರು, ಈಗ ರಾಹುಲ್ ಗಾಂಧಿ ಅವರು ಸಹ ನಮ್ಮ ದೇಶವನ್ನು ಮುನ್ನಡೆಸಲಿಕ್ಕೆ ಸನ್ನದ್ಧರಾಗಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ, ಹರಿಹರ ತಾಲೂಕಿನಲ್ಲೂ ಸಹ ಬರೀ ದೇಶದ ಬಗ್ಗೆ ಹೇಳೋದಕ್ಕಿಂತ ರಾಮಜ್ಜರ ಬಗ್ಗೆ ಒಂದೆರಡು ಮಾತು ಹೇಳಬೇಕಾಗತ್ತೆ ನಾನು. ಯಾಕೆಂದರೆ ರಾಮಜ್ಜರು ಸಹ ಎಲೆಕ್ಷನ್ನ ಆರಿಸಿ ಬಂದಾಗ ಜಂಟಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸರ್ಕಾರ ಇತ್ತು, ಅವರೊಂದು ಹೇಳಿಕೆಯನ್ನು ಕೊಟ್ಟರು ನಮ್ಮ ಕಾಂಗ್ರೆಸ್ನಿಂದ ದಾವಣಗೆರೆಗೆ ಜಿಲ್ಲೆಗೆ ಕಾಂಗ್ರೆಸ್ ಯಾವ ಪಕ್ಷದಿಂದ ಯಾರು ಇದನ್ನು ಮಂತ್ರಿಗಿರಿ ಸಿಕ್ಕಿಲ್ಲ ಅಂತ ಹೇಳಿದರು. ಅವರು ಬಹಳ ಚೆನ್ನಾಗಿರೋ ಒಂದು ಮಾತನ್ನು ಹೇಳಿದರು, ನಾನು ಮಂತ್ರಿಗಿರಿ ಒಲ್ಲೆ ಯಾರಾದ್ರೂ ಹಿರಿಯರಿಗೆ ಮಾಡಿರಿ ಅನ್ನೋ ಒಂದು ಮಾತನ್ನು ಹೇಳಿದರು. ಇವತ್ತು ಯಾರು ಅಧಿಕಾರ ಸಿಕ್ಕರೆ ಎಮ್ ಎಲ್ ಎ ಆದ ತಕ್ಷಣ ಮೊದಲು ನಾನು ಮಂತ್ರಿ ಆಗಬೇಕು. ಆದರೆ ರಾಮಾಜರ ಆ ಮಾತು ಹೇಳಿಲ್ಲ, ನಾನು ಜನರ ಸೇವೆ ಮಾಡ್ತೀನಿ, ಹಿರಿಯರಿದ್ದರೆ ಅವ್ರಿಗೆ ಮಾಡಿ ನಾನು ಮಂತ್ರಿಗಿರಿ ಒಲ್ಲೆ ಅನ್ನೋ ಒಂದು ಮಾತನ್ನು ದಿಟ್ಟತನದ ಮಾತನ್ನು ಹೇಳಿದರು. ಇದು ಸಹ ನಾವು ಕೊಂಡಾಡಬೇಕು ಅನ್ನೋ ಮಾತನ್ನು ಹೇಳ್ತಾ ನಮ್ಮ ಹಿಂದುಳಿದ ವರ್ಗದ ಲಕ್ಷ್ಮೀನಾರಾಯಣ ಸಾವಿರ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಅವ್ರ ಜೊತೆ ನಾವು ಈಗ 2 ಗಂಟೆ ಕಾಲ ಇದ್ದ ಅವರು ಹೇಳ್ತಾ ಇದ್ದರು, 30 ವರ್ಷ ನಾನು ಬೇರೆ ಪಕ್ಷದಲ್ಲಿದ್ದರೂ ಸಹ ನನ್ನನ್ನು ಯಾವ ರೀತಿ ಮಾಡಿದರು, ನನ್ನನ್ನು ಯಾವ ರೀತಿ ನಡೆಸಿದ್ರು, ಕಾಂಗ್ರೆಸ್ನಲ್ಲಿ ಯಾವ ರೀತಿ ನನ್ನನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಹಿಂದುಳಿದ ವರ್ಗದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ, ನಾನು ಯಾವ ರೀತಿ ಹಿಂದುಳಿದ ವರ್ಗದವರಿಗೆ ನನಗೆ ಎಷ್ಟು ಸಾಧ್ಯ ಇದೆ ಅಷ್ಟು ನಾನು ಸಹ ಕೆಲಸವನ್ನು ಮಾಡಬೇಕು ಅಂತ ಅವರು ಹೇಳಿಕೆ ಅಂತ ಬಂದ ಅವ್ರು ನಡೆದೇ ಬಂದ ದಾರಿಯ ಅವರ ಅಧ್ಯಕ್ಷತೆಯಲ್ಲಿ ಗೀತಮ್ಮನವರಿಗೂ ಸಹ ಒಳ್ಳೆಯದಾಗಲಿ ಅನ್ನೋ ಮಾತು ತಿಳಿಸಿ ನನಗೂ ಸಹ ಕರೆಸಿ 4 ಮಾತಾಡಲಿಕ್ಕೆ ಅವಕಾಶ ಮಾಡಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯದ ಶುಭಾಶಯ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಈ ಕಾರ್ಯಕ್ರಮದ ಕುರಿತಾಗಿ ಶಂಕರ್ ಕಟೌಕರ್ ನಗರಸಭೆಯ ಸದಸ್ಯರು ಇವರು ಕೂಡ ಈ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ತಾಯಿ ಕನ್ನಡಾಂಬೆಗೆ ನಮಸ್ಕರಿಸುತ್ತಾ ಈ ದೇಶದ ಅತ್ಯುನ್ನತ ಪ್ರಪ್ರಥಮ ಪ್ರಧಾನಿಯಾಗಿರ್ತಕ್ಕಂಥ ಜವಾಹರಲಾಲ್ ನೆಹರೂಜಿಯವರ ಭಾವಚಿತ್ರಕ್ಕೆ ನಮಸ್ಕರಿಸಿ ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ರಾಮಪ್ಪನವರೇ, ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ವಿಧಾನ ಪರಿಷತ್ನ ಮಾಜಿ ಸದಸ್ಯರು ಆಗಿರ್ತಕ್ಕಂಥ ಶ್ರೀ ಎಂ ಡಿ ಲಕ್ಷ್ಮೀನಾರಾಯಣ ಅವರೇ, ನಗರಸಭೆಯ ಮಾಜಿ ಅಧ್ಯಕ್ಷರು ಸನ್ಮಿತ್ರರಾಗಿರ್ತಕ್ಕಂಥ ಶ್ರೀ ರೇವಣ ಸಿದ್ದಪ್ಪನವರೇ, ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ಬೆಣ್ಣಳ್ಳಿ ಹಾಲೇಶಣ್ಣವರೇ, ಎ ಪಿ ಎಂ ಸಿಯ ನಿರ್ದೇಶಕರು ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಪಟೇಲ್ರವರೇ, ಜಿಗಳಿ ಆನಂದಣ್ಣವರೇ, ಬಾಬಣ್ಣವರೇ, ಹುಲ್ಗೇಶ್ ಅವರೇ, ಈ ವೇದಿಕೆ ಮೇಲೆ ಅಲಂಕರಿಸಿರ್ತಕ್ಕಂಥ ಎಲ್ಲ ನನ್ನ ನಗರಸಭೆಯ ಸನ್ಮಿತ್ರರೇ, ಮತ್ತು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಪತ್ರಕರ್ತ ಬಂಧುಗಳೇ, ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಇವತ್ತು ಭಾಳ ಅತ್ಯಂತ ಸಂತೋಷಕರವಾದಂತಹ ದಿನ. ಏನು ಅಂದರೆ, ಇವತ್ತು ಹರಿಹರದಲ್ಲಿ ರಾಜ್ಯ ಘಟಕದ ಸೋನಿಯಾ ಗಾಂಧಿ ಬ್ರಿಗೇಡ್ನ ಒಂದು ಉದ್ಘಾಟನಾ ಸಮಾರಂಭ ನಡೀತಾ ಇದೆ. ಅದು ನಮ್ಮ ಹರಿಹರದವರೇ ಆಗಿರ್ತಕ್ಕಂಥ ಶ್ರೀಮತಿ ಗೀತಾ ಕದರಮುಂಡಿಯವರು ಈ ಒಂದು ಸಮಿತಿಯ ರಾಜ್ಯಾಧ್ಯಕ್ಷರಾಗಿ ಇವತ್ತು ನೇಮಕಗೊಂಡಿದ್ದಾರೆ. ಅವರಿಗೆ
ನಿಮ್ಮೆಲ್ಲರ ಪರವಾಗಿ, ಕಾಂಗ್ರೆಸ್ ಪಕ್ಷದ ಪರವಾಗಿ, ಹರಿಹರದ ಸಮಸ್ತ ಕಾಂಗ್ರೆಸ್ ಬಂಧುಗಳ ಪರವಾಗಿ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಈಗಾಗಲೇ ಅನೇಕ ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರು ಹೇಳಿದ್ದಾರೆ, ಈ ಸೋನಿಯಾ ಗಾಂಧಿ ಬ್ರಿಗೇಡ್ ಯಾಕೆ ಸ್ಥಾಪನೆ ಆಯಿತು, ಇದು ಮಹಾರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭವಾಗಿ. ಇವತ್ತು ಸೋನಿಯಾ ಗಾಂಧಿ ಅವರು ಅಂದರೆ ಇವತ್ತು ಏನು ಶ್ರೀಮತಿ ದಿವಂಗತ ಇಂದಿರಾ ಗಾಂಧಿ ಅವರ ನಂತರ ಆ ಒಂದು ಗಾಂಧಿ ಮನೆತನದಲ್ಲಿ ಸೋನಿಯಾ ಗಾಂಧಿಯವರು ಅಪ್ರತಿಮ ದಿಟ್ಟ ಮಹಿಳೆಯಾಗಿ ಈ ದೇಶವನ್ನು ಮುನ್ನಡೆಸಲಿಕ್ಕೆ, ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಲಿಕ್ಕೆ ಸದೃಢವಾಗಿ ನಿಂತಹ ಧೀರ ಮಹಿಳೆ ಅಂದರೆ ತಪ್ಪಾಗಲಾರದು. ಇವತ್ತು ಅತ್ಯಂತ ತ್ಯಾಗಮಯಿ, ದೇಶದ ಅತ್ಯುನ್ನತ ಹುದ್ದೆ ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಹುದ್ದೆಯನ್ನೇ ಅವರು ತ್ಯಾಗ ಮಾಡಿ ಪರರಿಗೆ ಕೊಟ್ಟು ಈ ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸಬೇಕು, ಇಡೀ ದೇಶದಲ್ಲಿ ಮತ್ತೆ ಕಾಂಗ್ರೆಸ್ ಕಹಳೆಯನ್ನು ಮೊಳಗಿಸಬೇಕು ಅನ್ನೋ ಒಂದು ಏಕೈಕ ಉದ್ದೇಶದಿಂದ ಅವರು ತಮ್ಮ ಸ್ಥಾನವನ್ನು ತ್ಯಾಗ ಮಾಡಿ ಬೇರೆಯವರಿಗೆ ದಾರಿಯನ್ನು ಎರೆದುಕೊಟ್ಟಂತಹ ದಿಟ್ಟ ಮಹಿಳೆ. ಅಂತಹ ಮಹಿಳೆಯ ಹೆಸರಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ದೇಶದ AICCಯ ಅಧ್ಯಕ್ಷರಾಗಿ ಏನು ಇವತ್ತು ಇಡೀ ದೇಶದಲ್ಲೇ ಉದ್ದಗಲಕ್ಕೂ ಸಂಚಾರ ಮಾಡಿ ಈ ಪಕ್ಷವನ್ನು ಸದೃಢವಾಗಿ ಬೆಳೆಸಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರ ಹೆಸರಿನಲ್ಲಿ ಇವತ್ತು ಬ್ರಿಗೇಡ್ ಸ್ಥಾಪನೆ ಆಗಿರ್ತಕ್ಕಂಥದ್ದು ಬಹಳ ಸಂತೋಷಕರವಾದಂತಹ ಸಂಗತಿ. ಇವತ್ತು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಇನ್ನೊಂದು ಅದಕ್ಕೆ ಪರ್ಯಾಯವಾಗಿ ಒಂದು ಸಂಘಟನೆ ಅದಕ್ಕೆ ಬೆಂಬಲವಾಗಿ ನಿಂತಾಗ ಅದು ಇನ್ನೂ ಕೂಡ ಹೆಚ್ಚಾಗಿ ಸದೃಢವಾಗಿ ಬೆಳೆಯಲು ಅವಕಾಶವಾಗ್ತದೆ. ಅಂತಹದರಲ್ಲಿ ಈ ಬ್ರಿಗೇಡ್ನ ಪಾತ್ರ ಬಹಳ ಮುಖ್ಯ. ಇವತ್ತು ಗೀತಾ ಕದ್ರಮಂಡಳಿಗೆ ಅವರು ಅಧ್ಯಕ್ಷರಾಗಿದ್ದಾರೆ ಅಂದರೆ ನಮ್ಮೂರಿಗೆ ಒಂದು ಕೀರ್ತಿ ಬಂದಂತಾಗಿದೆ. ಹರಿಹರ ನಗರಕ್ಕೆ ರಾಜ್ಯಾಧ್ಯಕ್ಷರ ಪಟ್ಟ ಆಗಿರ್ತಕ್ಕಂಥದ್ದು ಹರಿಹರ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಾಮಪ್ಪನವ್ರಿಗೂ ಕೀರ್ತಿ, ನಮ್ಮೂರಿಗೂ ಕೀರ್ತಿ. ಇದು ಇಂತಹ ಒಬ್ಬ ದಿಟ್ಟ ಇವಳು ಕೂಡ ದಿಟ್ಟ ಮಹಿಳೆಯೇ. ಕೆಲವೇ ವರ್ಷಗಳಲ್ಲಿ ಗೀತಾ ಕದ್ರಮಂಡಳಿಯವರು ಇಡೀ ನಮ್ಮ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ನಲ್ಲಿ ಉತ್ತಮವಾದಂತಹ ಸಂಘಟನೆಯನ್ನು ಮಾಡಿ ಎಲ್ಲ ಚುನಾವಣೆಗಳಲ್ಲಿ ಬರೀ ಹರಿಹರ ಕ್ಷೇತ್ರ ಅಷ್ಟೇ ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅವರು ಸಂಚಾರ ಮಾಡಿ ಈ ಒಂದು ಸಂಘಟನೆಯನ್ನು ಬೆಳೀಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅವರ ಜೊತೆಗಿರ್ತಕ್ಕಂಥ ಎಲ್ಲ ಮಹಿಳಾ ಸ್ನೇಹಿತರು ಬಹಳ ಜನ ಇದ್ದಾರೆ, ಇನ್ನೂ ಅನೇಕ ಜನ ಬಂದಿಲ್ಲ ಇಲ್ಲಿ. ಅವರು ಕೂಡ ಅವ್ರ ಜೊತೆಗೂಡಿ ಹಗಲಿರಲು ರಾಮಪ್ಪನವರ ಚುನಾವಣೆಯಲ್ಲಂತೂ ಬಹಳ ಒಂದು ಉತ್ತಮವಾದ ರೀತಿಯಲ್ಲಿ ಸಂಘಟನೆಯನ್ನು ಹೋರಾಟ ಮಾಡಿದಂತಹ ಒಂದು ಉತ್ತಮವಾದ ಸಂಘಟನೆ ಮಹಿಳಾ ಸಂಘಟನೆ. ಅದು ನಮ್ಮ ಹರಿಹರದಲ್ಲಿ ತಲೆ ಎತ್ತಿ ನಿಂತಿದೆ, ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನೀವು ಹಾಕ್ಕೋಬೇಕು. ಇವತ್ತು ಏನು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಇವತ್ತು ನಮ್ಮ ಕರ್ನಾಟಕ ಕನ್ನಡ ನೆಲ ಜಲ ಇವತ್ತು ಎಲ್ಲದಕ್ಕೂ ಇವತ್ತು ನಮ್ಮ ಕರ್ನಾಟಕ ಅಂದರೆ ಇಡೀ ರಾಜ್ಯದಲ್ಲೇ ನಾವು ಕೂಡ ಕರ್ನಾಟಕದವರು, ಹೆಮ್ಮೆಯ ಕನ್ನಡ ನಾಡಿನವರು ಅಂತ ಹೇಳಲಿಕ್ಕೆ ನಮಗೆ ಅತ್ಯಂತ ಹೆಮ್ಮೆಯ ಸಂಗತಿ. ಏಕೆಂದರೆ ವಿದೇಶದಲ್ಲಿ ಹೋದರೂ ಕೂಡ ಅಲ್ಲಿ ನಮ್ಮದು ಒಂದು ಕನ್ನಡ ಸಂಘಟನೆ ಇರ್ತದೆ. ಅನೇಕ ನನ್ನ ಜನ ಸ್ನೇಹಿತರು ಇವತ್ತು ವಿದೇಶದಲ್ಲಿದ್ದಾರೆ, ಅವರು ಪ್ರತಿ ಅಮೇರಿಕಾ ಇರ್ಬೋದು, ಸಿಂಗಾಪುರ್ ಇರ್ಬೋದು, ಮತ್ತೊಂದು ದೇಶ ಇರ್ಬೋದು, ಅಲ್ಲಿ ಕನ್ನಡದವರಾಗಿ ಪ್ರತಿ ತಿಂಗಳು ಅವರು ಕನ್ನಡದವರೆಲ್ಲ ಸೇರಿ ಅವರು ಒಂದು ಸಮಾಲೋಚನೆಯನ್ನು ಮಾಡಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಹಾಗೆ ಕನ್ನಡಕ್ಕೆ ತನ್ನದೇ ಆದಂಥ ಹಿರಿಮೆ ಇದೆ. ನಮ್ಮ ಕನ್ನಡ ನೆಲ ಜಲ ಎಲ್ಲೋದರೂ ಕೂಡ ನಮ್ಮ ಕರ್ನಾಟಕಕ್ಕೆ ಉತ್ತಮವಾದಂತಹ ಹೆಸರಿದೆ. ಅಂತಹದರಲ್ಲಿ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡುವುದರ ಮೂಲಕ ಮತ್ತು ಇವತ್ತು ಏನು ಈ ಸಂಘಟನೆಯನ್ನು ಹುಟ್ಟು ಹಾಕಿ ಇನ್ನು ಬಹಳ ಕೆಲಸಗಳು ಬಾಕಿ ಇದೆ. ನೀವು ರಾಜ್ಯಾಧ್ಯಕ್ಷರಾದ ತಕ್ಷಣ ಸುಮ್ಮನೆ ಕೂರುವಂಥದ್ದಲ್ಲ, ಇಲ್ಲಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಹಾಕ್ಕೋಬೇಕು, ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸ್ಬೇಕು. ಏನು ಇವತ್ತು ಉತ್ತಮವಾದಂತಹ ಕಾಂಗ್ರೆಸ್ ಪಕ್ಷದ ಸಾಧನೆಗಳೇನಿದೆ ಅದು ಮನೆ ಮನೆ ಮುಟ್ಟುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ನೀವು ಆಯೋಜಿಸಬೇಕಾಗ್ತದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರ ಮನೆ ಬಾಗಿಲಿಗೆ ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಈ ಕಾರ್ಯಕ್ರಮಗಳು ಏನು ಈ ಹಿಂದೆ ದಿವಂಗತ ಇಂದಿರಾ ಗಾಂಧಿಯವರು ಹಾಕಿಕೊಟ್ಟಂತಹ ಕಾರ್ಯಕ್ರಮಗಳು, ಏನು ಸೋನಿಯಾ ಗಾಂಧಿಯವರು ಕೊಟ್ಟಂತಹ ಭರವಸೆಗಳು, ಏನು ಈ ದೇಶಕ್ಕೆ ಮನಮೋಹನ್ ಸಿಂಗ್ ಕೊಡುವಂತಹ ಕೊಟ್ಟಿಗೆ ಕೊಡುಗೆ, ಏನು ಸಿದ್ದರಾಮಯ್ಯನವರು
ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹಲವಾರು ಜನಪ್ರಿಯ ಯೋಜನೆಗಳನ್ನು ತಂದುಕೊಟ್ಟು ಜನರ ಭಾಗ್ಯಗಳ ಸರಮಾಣೆಯನ್ನು ಕೊಟ್ಟಂತಹ ಧೀಮಂತ ನಾಯಕ ಸಿದ್ದರಾಮಯ್ಯನವರು. ಅಂತಹ ಕೊಡುಗೆಗಳನ್ನು ನೀವು ಮನೆ ಬಾಗಿಲಿಗೆ ಮುಟ್ಟಿಸುವಂತಹ ಕಾರ್ಯಕ್ರಮವನ್ನು ಈ ಸೋನಿಯಾ ಬ್ರಿಗೇಡ್ ಮೂಲಕ ಮಾಡಬೇಕಾಗಿದೆ. ಬಹಳ ಸಂತೋಷ ಗೀತಾ ಕದರಮಂಡಳಿಯವರಿಗೆ ಮತ್ತು ನಿಮ್ಮ ಎಲ್ಲ ಸ್ನೇಹಿತ ವೃಂದರದವರಿಗೆ, ನಿಮ್ಮ ರಾಜ್ಯದಿಂದ ಬಂದಿರತಕ್ಕಂತಹ ಎಲ್ಲ ಪದಾಧಿಕಾರಿಗಳು. ಈಗ ಬರ್ತಕ್ಕಂಥ ಏನು ಚುನಾವಣೆ, December 5 ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ಕೂಡ ನೀವು ಸಕ್ರಿಯವಾಗಿ ಪಕ್ಕದ ನಮ್ಮ ಕ್ಷೇತ್ರದ ಪಕ್ಕದಲ್ಲಿರ್ತಕ್ಕಂಥ ರಾಣೆಬೆನ್ನೂರಿಗೆ ಹೋಗಿ, ಹಿರೇಕೇರೂರಿಗೆ ಹೋಗಿ ಅಲ್ಲಿ ಕೂಡ ಸಂಘಟನೆಯನ್ನು ಮಾಡಿ ಈ ಒಂದು ಅನರ್ಹ ಶಾಸಕರ ವಿರುದ್ಧವಾಗಿ ನಾವು ಮತ್ತೆ ಕಾಂಗ್ರೆಸ್ ಪಕ್ಷ ಬಲಗೊಳ್ಳುವಲ್ಲಿ ಸಕ್ರಿಯವಾದಂತಹ ಪಾತ್ರವನ್ನು ತಾವು ನಿರ್ವಹಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಸೋನಿಯಾ ಬ್ರಿಗೇಡ್ ಮತ್ತು ನಮ್ಮ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿರ್ತಕ್ಕಂಥ MD ನಾರಾಯಣಸ್ವಾಮಿ ಅವರು ಕೂಡ ಉತ್ತಮವಾದ ಸಂಘಟನೆಯನ್ನು ನಾನು ಕೇಳಿದ್ದೇನೆ. ರಾಜ್ಯಾದ್ಯಂತ ಮಾಡಿ ಹಿಂದುಳಿದ ವರ್ಗಗಳ ಒಕ್ಕೂಟವನ್ನು ರಚನೆ ಮಾಡಿ ರಾಜ್ಯಾದ್ಯಂತ ಸಂಚರಿಸಿ ಉತ್ತಮವಾದಂತಹ ಸಂಘಟನೆ ಮಾಡಿರ್ತಕ್ಕಂಥ ಮಾಜಿ ಶಾಸಕರು ಅವರು ಕೂಡ ಈ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು ಬಹಳ ಸಂತೋಷ. ಅದರಂತೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಸ್ ರಾಮಪ್ಪನವರ ನೇತೃತ್ವದಲ್ಲಿ ಈ ಒಂದು ಪಕ್ಷ ಮತ್ತು ಈ ಒಂದು ಬ್ರಿಗೇಡ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತಮವಾದ ಸಂಘಟನೆಯನ್ನು ಬೆಳೆದು ಜನರಿಗೆ ಉತ್ತಮವಾದಂತಹ ಸಂದೇಶಗಳನ್ನು ನೀಡಿ ಅಭಿವೃದ್ಧಿ ಪಥದಲ್ಲಿ ಸಾಗಲಿಕ್ಕೆ ಕಂಕಣಬದ್ಧರಾಗಿರಬೇಕು ಅಂಥೇಳಿ ಮತ್ತೊಮ್ಮೆ ಕಳಕಳಿಯ ವಿನಂತಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ಒಂದು ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಬ್ರಿಗೇಡ್ನ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ವಂದಿಸಿ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಸೋನಿಯಾ ಬ್ರಿಗೇಡ್ಗೆ ಶುಭಾಶಯಗಳನ್ನು ಕೋರುತ್ತಾ ತಮ್ಮ ಮನದಾನದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ ಶಂಕರ್ ಕಟಾವ್ಕರ್ ಸರ್, ನಗರಸಭೆ ಸದಸ್ಯರು, ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈಗ ಈ ವೇದಿಕೆಯನ್ನು ಕುರಿತು ಹಾಗೂ ಈ ಕಾರ್ಯಕ್ರಮಕ್ಕೆ ಶುಭ ಕೋರೋದಕ್ಕೆ ನಾನು ಅತ್ಯಂತ ಪ್ರೀತಿಯ ಪೂರ್ವಕವಾಗಿ ರೇವಣ ಸಿದ್ದಪ್ಪ ಸರ್, ನಗರಸಭಾ ಮಾಜಿ ಅಧ್ಯಕ್ಷರು, ಇವರನ್ನು ನಾನು ವೇದಿಕೆಗೆ ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷರು, ಆತ್ಮೀಯರು, ಮಾಜಿ ಶಾಸಕರು, ಹಿರಿಯರು ಆದಂಥ MD ಲಕ್ಷ್ಮೀನಾರಾಯಣ ಸರ್ ಅವರೇ, ಈ ಕಾರ್ಯಕ್ರಮದ ಉದ್ಘಾಟಕರು, ಆತ್ಮೀಯರು, ಜನಪ್ರಿಯ ಶಾಸಕರು, ಆತ್ಮೀಯರು ಆದಂಥ ಎಸ್ ರಾಮಪ್ಪನವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಹಾಲೇಶಪ್ಪನವರೇ, ಮಾಜಿ ನಗರಸಭಾ ಅಧ್ಯಕ್ಷರು, ಅಲ್ಲಿ ಸದಸ್ಯರಾದಂಥ ಶಂಕರ್ ಕಟಾಕರ್ ಅವರೇ, ಹಾಲೇಶಪ್ಪನವರೇ, ಕುಮಾರ್ ಅವರೇ, ಉಮಾಪತಿ ಅವರೇ, ಮಂಜಣ್ಣನವರೇ, ಆನಂದಪ್ಪನವರೇ, ಉಲ್ಗೇಶ್ ಅವರೇ, ಹರಿಯಾಣ ನಗರಸಭಾ ಎಲ್ಲ ಸದಸ್ಯ ಮಿತ್ರಗಳೇ, ನಾನು ಇಲ್ಲಿ ಪ್ರಪ್ರಥಮವಾಗಿ ರಾಜ್ಯದ ಉದ್ದಗಲಕ್ಕೂ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಆಗಮಿಸಿರ್ತಕ್ಕಂಥ ಸೋನಿಯಾ ಬ್ರಿಗೇಡ್ನ ಎಲ್ಲ ಅಧ್ಯಕ್ಷರುಗಳು, ಪದಾಧಿಕಾರಿಗಳಿಗೆ ನಾನು ಪ್ರಪ್ರಥಮವಾಗಿ ಅವರಿಗೆ ತುಂಬು ಹೃದಯದಿಂದ ಹರಿಹರಕ್ಕೆ ನಮ್ಮ ಹರಿಹರದ ವತಿಯಿಂದ ನಿಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಹರಿಹರ ತಾಲೂಕಿನ ಎಲ್ಲ ಬ್ರಿಗೇಡ್ನ ಮಹಿಳಾ ಸದಸ್ಯರಾಗಿರ್ಬೋದು, ಪುರುಷ ಸದಸ್ಯರಾಗಿರ್ಬೋದು, ಪತ್ರಕರ್ತರಿಗೂ ನನ್ನ ತುಂಬ ಹೃದಯದಿಂದ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮ ಪ್ರಾಸ್ತಾವಿಕ ನುಡಿಗಳಿಂದ ಪ್ರಾರಂಭವಾಗಿ ಎಲ್ಲ ಸವಿಸ್ತಾರವಾಗಿ ಸೋನಿಯಾ ಬ್ರಿಗೇಡ್ ಹಾಗೂ ಸೋನಿಯಾ ಗಾಂಧಿಯ ಆತ್ಮಚರಿತ್ರೆಯನ್ನು ನೀವೆಲ್ಲರೂ ಕೇಳಿದ್ದೀರ. ನಾನು ಸಹ ಅದನ್ನು ಜಾಸ್ತಿ ವಿವರಣೆ ಮಾಡಿದೆ. ಇವತ್ತಿನ ನಮ್ಮ ಕಾಂಗ್ರೆಸ್ಸಿನ ಅವಶ್ಯಕತೆ ಬಗ್ಗೆ ನಾನು ನಾಲ್ಕು ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೆ. ಈ ದೇಶದ ಚುಕ್ಕಾಣಿ ಹಿಡಿದು ಈ ದೇಶವನ್ನು ಮುನ್ನಡೆಸಿ ಇವತ್ತು 2014 ನಮ್ಮ
ಕಾಂಗ್ರೆಸ್ಸಿನ ಇತಿಹಾಸ ನಾವು ತಗೊಂಬಿಟ್ರೆ, ಕಾಂಗ್ರೆಸ್ಸಿನ ಇತಿಹಾಸ ನೀವೆಲ್ಲರೂ ಮನಗಂಡು ಇವತ್ತು 2014 ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲೆ ಇವತ್ತಿನ ತನಕ ನಮಗೆ ಹೇಳ್ತಾ ಇರ್ತಾರೆ ಅವ್ರು ಏನು ಅಂದರೆ, ಕಾಂಗ್ರೆಸ್ಸಿನವರ ಇತಿಹಾಸ ತಗೊಂಡ್ರೆ ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ ಈ ದೇಶಕ್ಕೆ, ಏನು ಮಾಡಿದ್ದಾರೆ ನಾವು 4-5 ವರ್ಷದಲ್ಲಿ ಮಾಡಿರ್ತಕ್ಕಂಥ ಸಾಧನೆಯನ್ನು ಅವರು 50-60 ವರ್ಷ ಆದ್ರೂ ಸಹ ಮಾಡಿಲ್ಲ ಅನ್ನೋ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ನೀವೆಲ್ಲರೂ ಆ ಇತಿಹಾಸನ ತಿಳ್ಕೊಂಡು ಈ ಒಂದು ಅಂಗಸಂಸ್ಥೆ ಸೋನಿಯಾ ಗಾಂಧಿ ಬ್ರಿಗೇಡ್ನ ಅಂಗಸಂಸ್ಥೆ, ಕಾಂಗ್ರೆಸ್ಸಿನ ಅಂಗಸಂಸ್ಥೆ, ಇನ್ನು ಪ್ರತಿಯೊಂದು ಬೇರೆ ಬೇರೆ ಅಂಗಸಂಸ್ಥೆಗಳನ್ನ ನಾವೆಲ್ಲ ಸ್ಥಾಪಿಸಿ ಅವರಿಗೆ ನಾವು ತಕ್ಕವಾದ ಬುದ್ಧಿಯನ್ನು ಕಲಿಸಬೇಕಾಗುತ್ತೆ, ಇತಿಹಾಸವನ್ನು ಹೇಳಬೇಕಾಗುತ್ತೆ. ಇವತ್ತು ಈ ದೇಶ ಇವತ್ತೇನಾದರೂ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಕಾಂಗ್ರೆಸ್ಸೇ ಒಂದು ಕಾರಣ. ಅವರ ಇದನ್ನು ಮರ್ತೋಗ್ಬಿಟ್ಟಿದ್ದಾರೆ. ಈ ದೇಶ ಎತ್ತಕ್ಕೆ ಸಾಕ್ತಾ ಇದೆ ಅಂತ ಹೇಳಿದ್ರೆ ಅವರು ಖಂಡಿತವಾಗಲೂ ಮುಂದೆ ಒಂದು ದಿವಸ ಬ್ರಿಟಿಷರೇನು ನಮ್ಮನ್ನು 100 ವರ್ಷ ಆಳ್ಕಿ ಈ ದೇಶನ ಲೂಟಿ ಹೊಡೆದು ನಮ್ಮನ್ನೆಲ್ಲ ನಿರ್ಗತಿಯನ್ನಾಗಿ ಮಾಡಿರ್ತಕ್ಕಂಥ ಬ್ರಿಟಿಷರ ಕಾಲದಲ್ಲಿ ಏನಿತ್ತೋ ಅದೇ ಪರಿಸ್ಥಿತಿ ಬರ್ತಾ ಇದೆ. ಮುಂದೊಂದು ದಿವಸ ನಾನು ಈ ನೆನಪಿಟ್ಕೊಳ್ಳಿ, ಮುಂದೊಂದು ದಿವಸ ನಮ್ಮ ದೇಶದಲ್ಲೇ ನಾವೇ ಹೋರಾಟ ಮಾಡಿ ನಾವೇ ಸ್ವತಂತ್ರ ಪಡ್ಕೊಳ್ಳೋ ಒಂದು ಪರಿಸ್ಥಿತಿ ಖಂಡಿತವಾಗಲೂ ಬರುತ್ತೆ. ಆ ಪರಿಸ್ಥಿತಿಗೆ ನಾವು ಹೋಗದೆ ಅವ್ರಿಗೆ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಿ, ನಾವು ನೀವೆಲ್ಲರೂ ಹೋರಾಟ ಮಾಡಿ ತಕ್ಕ ಪಾಠವನ್ನು ಕಲಿಸಿ ಅವ್ರನ್ನ ಅಧಿಕಾರದಿಂದ ಬಿ ಜೆ ಪಿನ ಸರ್ಕಾರದಿಂದ ಅಧಿಕಾರದಿಂದ ಇಳಿಸೋದೇ ನಮ್ಮ ಮೇನ್ ಗುರಿ ಆಗಿರಬೇಕು. ಆ ಗುರಿನ ನಾವು ನೀವೆಲ್ಲರೂ ಪಣ ತೊಟ್ಟಿರಬೇಕು. ನಾನು ಎರಡನ್ನ ವಿಷಯನ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಗೀತಾ ಕದರಮಂಡಿಗೆ ಅವರ ಬಗ್ಗೆ ಶಂಕರ್ ಕಟಾವ್ಕರ ಆಮೇಲೆ ಹನುಮಂತಪ್ಪನವರೆಲ್ಲ ಭಾಳ ಹೇಳಿದ್ರು. ನಾನು ಗೀತಾ ಕದರಮಂಡಿಯವರ ಕುಟುಂಬದ ಬಗ್ಗೆ ನಾನು ಭಾಳ ಒಡನಾಟ, ಯಾಕಂದರೆ ನಾನು ನಗರಸಭಾ ಸದಸ್ಯನಾಗಿದ್ದಾಗ ಅವರೆಲ್ಲ ನನ್ನ ವೋಟರ್ಸು. ಗೀತಾ ಕದರಮಂಡಿಯವರು ಉನ್ನತ ಒಂದು ಸೇವೆಯಲ್ಲಿದ್ದರು, ಬಾಪೂಜಿ ಸಂಸ್ಥೆಯಲ್ಲಿ ಒಳ್ಳೆ ಸಂಬಳ ತಗೊಂಡು ಒಳ್ಳೆ ಸೇವೆಯಲ್ಲಿದ್ದರು. ಆ ಸೇವೆಯನ್ನು ಬಿಟ್ಟು ಅವರು ರಾಜಕೀಯ ನನ್ನಂತ ಒಂದು ಸರಿ ಕೇಳಿದರು, ನಾನು ರಾಜಕೀಯದ ಬಗ್ಗೆ ಭಾಳ ಆಸಕ್ತಿ ಇದೆ, ನಾನು ಸೇರಬೇಕು ಅಂತಿದ್ದೀನಿ, ಮುಂದೆ ಏನಾದರೂ ಒಂದು ಮಾಡಬೇಕು ಅಂತ ನಾನು ಅವಾಗ ಹೇಳಿದೆ. ರಾಜಕೀಯದ ಒಂದು ವಿಶ್ಲೇಷಣೆ ಎಲ್ಲ ಅವರಿಗೆ ಸಂಪೂರ್ಣವಾಗಿ ವಿವರಣೆ ಮಾಡಿದೆ. ಇಲ್ಲಿ ಮುಂದೆ ಹೋಗಬೇಕಾದ್ರೆ ಕಾಲು ಎಳಿತಾರೆ, ನಿನಗೆ ಬೇರೆ ಬೇರೆ ಥರ ಇದೆಲ್ಲ ಬರುತ್ತೆ, ನಿನಗೆ ಕಣ್ಣೀರು ಹಾಕಿಸ್ತಾರೆ. ಅವನ್ನೆಲ್ಲ ಮನಗಂಡು ನೀನು ಅವನ್ನೆಲ್ಲ ಮೆಟ್ಟಿ ನೀನು ಮುಂದೆ ಹೋಗೋದಾದರೆ ಈ ಸಂಸ್ಥೆಯಲ್ಲಿ ಬರ್ಬೋದು, ಇಲ್ಲ ಅಂದರೆ ನೀನು ಆ ಸಂಸ್ಥೆಯಲ್ಲಿ ಇರಬಾರ್ದು. ನಿನ್ನ ನಿನ್ನ ಡ್ಯೂಟಿ ಇದೆ, ಆರಾಮ್ ಸುಖ ಸಂಸಾರ ಹಿಡಿದೆ, ಒಬ್ಬ ಮಗ ಇದನ್ನು ಮಾಡ್ಕೊಂಡು ಹೋಗು ಅಂತ ನಾನು ಸಲಹೆ ಹೇಳಿದೆ. ಇಲ್ಲ ನಾನು ಅದನ್ನೆಲ್ಲ ಮೆಟ್ಟಿ ನೀನು ಬರ್ತೇನೆ ಅನ್ನೋ ಒಂದು ಭಾವನೆಯನ್ನು ವ್ಯಕ್ತಪಡಿಸಿ ಅವರು ಬಂದರು. ನಾವು ರಾಮಪ್ಪನವರು ಒಂದು ಸಾರಿ ಶಾಮನೂರು ಶಿವಶಂಕರಪ್ಪರ ಮನೆಯಲ್ಲಿದ್ದಾಗ ಗೀತಾ ಕದರಮಂಡಿಗೆ ಅವ್ರ ಬಗ್ಗೆ ವಿಶೇಷ ಬಂತು. ಅವ್ರು ಇನ್ನೂ ಶಾಸಕರಾಗಿದ್ದಿಲ್ಲ ಅವಾಗ, ಹಿಂಗೆ ಮಾಡಬೇಕು ಅಂತ ರಾಮಪ್ಪನವರು ಅವತ್ತೇ ನನ್ನ ಆ ಗೀತಾ ಕದರಮಂಡಿಗೆ ವಿಷಯ ಹೇಳಿದರು. ಹಿಂಗೆ ಮಾಡಬೇಕು ಅಂತಿದ್ದೀನಿ ಹೆಂಗೆ ಅಂದರೆ, ಖಂಡಿತವಾಗಲೂ ಮಾಡ್ಬೋದು. ಅವ್ರು ಉರಿದುಂಬರಿದ್ದಾರೆ, ಅವರೆಲ್ಲ ತ್ಯಾಗ ಮಾಡಿ ಈ ಸೇವೆ ಸಲ್ಲಿಸೋಕ್ಕೆ, ರಾಜಕೀಯದಲ್ಲಿ ಸೇವೆ ಸಲ್ಲಿಸೋಕ್ಕೆ ಬರ್ತಾ ಇದ್ದಾರೆ ಅನ್ನೋ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದರು. ಅವರು ಸಂಪೂರ್ಣವಾಗಿ ಅವತ್ತಿಂದ ಇವತ್ತಿನ ತನಕ ರಾಮಪ್ಪನವರ ಶಾಸಕರಾಗೋ ಇದರಿಂದ ಹಿಡಿದು ಅವರು ಸಂಪೂರ್ಣವಾಗಿ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಪೂರ್ಣ ಪ್ರಮಾಣದಲ್ಲಿ ತೊಡಗಿ ರಾಮಪ್ಪನವರ ಶಾಸಕರಾಗೋದ್ರಲ್ಲಿ ಅವ್ರದ್ದು ಬಹಳ ಮಹತ್ವದ ಪಾತ್ರ ಇದೆ. ಅವರ ಜೊತೆಗೆ ಎಲ್ಲ ಅವರ ಸ್ನೇಹಿತರು ಮಹಿಳೆಯರು, ವಿಶೇಷವಾಗಿ ಮಹಿಳೆಯರ ತಂಡ ಅವನ್ನೆಲ್ಲ ಕಟ್ಕೊಂಡು ಅವರೆಲ್ಲ ಶ್ರಮ ವಹಿಸಿ, ನಾನು ಸುಮಾರು ಒಂದು 30-40 ವರ್ಷದಿಂದ ಕಾಂಗ್ರೆಸ್ನಲ್ಲಿ ಇದ್ದು ಆ ಕಾಂಗ್ರೆಸ್ನಲ್ಲಿ ಎಲ್ಲ ನೋಡ್ತಾ ಇದ್ದೆ. ನಾನು ಪ್ರತಿಯೊಂದು ಸಭೆಯಲ್ಲಿ ಶಾಸಕರಾದ ರಾಮಪ್ಪನವರು, ಶಂಕರ್ ಕಡವರು ನಾವೆಲ್ಲ ಜೊತೆಗಾರರು. ಮಹಿಳೆಯರ ಕೊರತೆ ನಮ್ಮ ಕಾಂಗ್ರೆಸ್ನಲ್ಲಿ ಭಾಳ ಕಾಣ್ತಾ ಇತ್ತು. ನಾನು ಪ್ರತಿಯೊಂದು ಮೀಟಿಂಗ್ನಲ್ಲಿ ಹೇಳ್ತಾ ಇದ್ದೆ, ಮಹಿಳೆಯರದ ಕೊರತೆ ಭಾಳ ಇದೆ.
ರಾಮಪ್ಪನವ್ರ ಅದೃಷ್ಟನೋ ಏನೋ ಗೊತ್ತಿಲ್ಲ, ಅವರು ಚುನಾವಣೆ ನಿಲ್ಲಬೇಕು ಅಂದಾಗ ಮಹಿಳೆಯರ ತಂಡನೇ ಜಾಸ್ತಿ ಆಗೋಗ್ಬಿಡ್ತು. ಹಗಲು ಇರಳು 24 ಗಂಟೆ ಅಂದ್ರೂ ತಪ್ಪಾಗಂಗಿಲ್ಲ. ರಾಮಪ್ಪನ ಹಿಂದೆನೆ ಸುತ್ತರ್ಕಂತ ಇದ್ದು ಪೂರ್ತಿ ನಾವೆಲ್ಲರೂ ಮೀಟಿಂಗ್ ಹೋಗಿಂದ ಪಾಪ ಎಲ್ಲರೂ ಅವರೇ ಮಹಿಳೆಯರ ಪೂರ್ತಿ ನಿಂತ್ಕೊಂಡ್ಬಿಟ್ಟು ರಾಮಪ್ಪನವ್ರಿಗೆ ಸಂಪೂರ್ಣ ಬೆಂಬಲ. ಬೆಳಿಗ್ಗೆ 6 ಗಂಟೆಗೆ ಎಲ್ಲರೂ ಕ್ಯಾನ್ವಾಸ್ಗೆ ಹೋಗ್ಬೇಕಂದ್ರೆ ಇವ್ರು 5:30 ರೆಡಿಯಲ್ಲಿ ಕುಸು ಗಾಡಿ ಹತ್ಕೊಂಡ್ಬಿಡೋದಂದ್ರೆ ಪಟ್ 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 ಇವ್ರು ಹತ್ಕೊಂಡು ಕುತ್ಕೊಂಡ್ಬಿಡೋದು ಪೂರ್ತಿ ಎಲ್ಲ ಹಳ್ಳಿಗಳೇ ಹಳ್ಳಿಗಳೇನು, ಊಟ ಇದ್ರೇನು ಬಿಟ್ಟರೇನು. ಅದೇ ರೀತಿ ರಾತ್ರಿ 12 ಗಂಟೆ ಆಗಲಿ 1 ಗಂಟೆ ಆಗಲಿ ರಾಮಪ್ಪರು ಬಂದು ಊಟ ಗೀಟ ಮಾಡಿಸಿ ಇದು ಮಾಡಿಸಿ ಇದು ಮಾಡಿದ್ಮೇಲೆ ಅವರೆಲ್ಲ ಮನೆಗೆಲ್ಲ ಹೋಗ್ತಾ ಇದ್ರು. ಎಲ್ಲ ಮಹಿಳೆಯರು ಗೀತಾ ಕದಮಂಡಿಗಲ್ಲ ಎಲ್ಲ ಮಹಿಳೆಯರು ಅವ್ರಿಗೆಲ್ಲ ಬಹಳ ತುಂಬದ್ರಿಂದ ಶ್ರಮ ವಹಿಸಿ ಭಾಳ ತಂಡ ಇತ್ತು ಅವೆಲ್ಲ ಶ್ರಮ ವಹಿಸಿದ್ದಾರೆ. ಈ ಗೀತಾ ಕದಮಂಡಿಗೆ ಅವರು ಒಂದು ಸ್ಟೆಪ್ ಎಲ್ಲ ಮುಂದೆ ಹೋಗೋಕ್ಕೆ ನಾನು ಒಂದು ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಸ್ವಿನ ಸ್ವಲ್ಪ ನೆನಪಿಲ್ಲ, ಸೋನಿಯಾ ಗಾಂಧಿ ಅವರು ದಾವಣಗೆರೆಯಲ್ಲಿ ಒಂದು ದೊಡ್ಡ ಸಮಾವೇಶ ನಡೀತು. ದೊಡ್ಡ ಸಮಾವೇಶ ಬಳ್ಳಾರಿ ಎಲೆಕ್ಷನ್ ಸಮೀಪ ಆಯಿತು. ಶ್ರೀಮತಿ ಜಲಜಾ ನಾಯಕ್ ಅವರು ಅವಾಗ ನಮ್ಮಲ್ಲಿ PCC ಮೆಂಬರ್ ಆಗಿದ್ದರು, ಅಧ್ಯಕ್ಷರಾಗಿದ್ದರು, ಜಿಲ್ಲಾ ಅಧ್ಯಕ್ಷರಾಗಿದ್ದರು. ನಾವೆಲ್ಲ ಸ್ನೇಹಿತರು ಇನ್ಕ್ಲೂಡಿಂಗ್ ರಾಮಪ್ಪ ಅವರೆಲ್ಲ ಬಂದಿದ್ದು, ನಾವೆಲ್ಲ ಹೋಗಿದ್ವಿ. ಆ ಸಭೆಯಲ್ಲಿ ಸೋನಿಯಾ ಗಾಂಧಿ ಅವರು ಭಾಳ ರಶ್ ಇತ್ತು, ಎಲ್ಲ ಸಭೆ ಸ್ಟೇಜ್ ಮೇಲಿತ್ತು. ಅಲ್ಲಿ ಮಾತಾಡೋಕ್ಕೆ ಒಂದು ಲೀಡರ್ ಮುಖಂಡರೆಲ್ಲ ಮಾತಾಡಿದ ಮೇಲೆ ಯಾರಾದರೂ ಮಾತಾಡೋ ಮುಖಂಡ್ರು ಯಾರು ಇದ್ದರೆ ಬನ್ನಿ ಅಂತ ಹೇಳಿದರು. ಸೊ ಜಲಜಾ ನಾಯಕಿಗೆ ನಮ್ಮ ಪಕ್ಕದಲ್ಲೇ ಕೂತಿದ್ರು, ಹೋಗ್ಬಿಟ್ರು ಅವ್ರು ಜಲಜಾ ನಾಯಕಿ ಸ್ಟೇಜ್ ಹತ್ರ, ದೊಡ್ಡ ಫಂಕ್ಷನ್ ಸ್ಟೇಜ್ ಮೇಲೆ ಹೋಗಾಕಿದ್ರು ಅವ್ರು ಬಿಡ್ತಾ ಇದ್ದಿಲ್ಲ ಸ್ಟೇಜ್ ಮೇಲೆ. ಇವರು ನುಗ್ಗಿಬಿಟ್ಟು ಒಳಗಡೆ ಹೋಗಿ ನಿಂತ್ಕೊಂಡ್ಬಿಟ್ರು. ನಿಂತ್ಕೊಂಡ್ರು ಸೋನಿಯಾ ಗಾಂಧಿ ಅವರಿಗೆ ಇವನ್ನೆಲ್ಲ ಖಾದಿ ಇದ್ರದ್ದೆಲ್ಲ ಹಾರಗಳು ಹಾಕೋಕ್ಕೆ ಎಲ್ಲ ಜನ ರಶ್ ಇತ್ತು ಸ್ಟೇಜ್ ಮೇಲೆ. ನಾನು ನಮ್ಮ ಫ್ರೆಂಡ್ ಬಾಬು ಇದ್ದಾರೆ ಪಕ್ಕದಲ್ಲಿ ಹೇಳ್ತಾ ಇದ್ದೆ. ಯಮ್ಮ ಹೋದ್ರು ಮೈಕ್ ತಗೊಂಡೇ ಬಿಟ್ರು, ಹಿಂದಿಯಲ್ಲಿ ಭಾಷಣ ಸ್ಟಾರ್ಟ್ ಮಾಡಿಬಿಟ್ರು. ಹಿಂದಿ ಭಾಷಣ ಸ್ಟಾರ್ಟ್ ಮಾಡಿದ್ರು, ಒಂದು 2 ನಿಮಿಷ ಆಯಿತು. 2 ನಿಮಿಷ ಆದ ತಕ್ಷಣ ಸೋನಿಯಾ ಗಾಂಧಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಸೋನಿಯಾ ಗಾಂಧಿ ಎಲ್ಲ ಆರಾಕರು ಬಂದವ್ರಿಗೆಲ್ಲ ನಿಲ್ಲಿಸ್ಬಿಟ್ರು. ನಿಲ್ಲಿಸಿ ಸೋನಿಯಾ ಗಾಂಧಿ ಸ್ವಂತ ಚೇರ್ನ ಒಂದು 2 ಸ್ಟೆಪ್ ಮುಂದೆ ಹಾಕ್ಕೊಂಡು ಈ ಜಲಜಾ ನಾಯಕ್ ಭಾಷಣ ಕೇಳೋಕ್ಕೆ ಶುರು ಮಾಡಿಬಿಟ್ರು. ನಾನು ಹೇಳಿದೆ, ಅವ್ರು ನಮ್ಮ ಸ್ನೇಹಿತ ಇಲ್ಲೇ ಇದ್ದಾರೆ, ಜಲಜಾ ನಾಯಕ್ ಹೋದ್ರಪ್ಪ ಮುಗಿದೋದ ಕೆಲಸ, ಇನ್ನು ನೋಡ್ಬೇಕಾದ್ರೆ ಡೆಫಿನೆಟ್ ಆಗಿ ಅವರು ಇಲ್ಲಿಂದ ಅವರು ಮುಂದೆ ಹಿಂದೆ ನೋಡೋದೇ ಇಲ್ಲ, ಮುಂದೆ ಹೋಗ್ತಾರೆ ಇರ್ತಾರೆ ಅಂತ ನಾನು ಅವತ್ತೇ ಹೇಳಿದ್ದೆ. ಅವತ್ತು ಆ ಭಾಷಣ ಅವರು ಏ ಎಮೋಷನ್ ಆಗಿ ಮಾಡಿದ್ರು ಜಲಜಾ ನಾಯಕ್ ಅಂತ ಹೇಳಿದ್ರೆ, ಇಂದಿರಾ ಗಾಂಧಿ ಬಗ್ಗೆ ಪರ್ಟಿಕ್ಯುಲರ್ ಇಂದಿರಾ ಗಾಂಧಿ ಬಗ್ಗೆ ನನ್ನ ಪ್ರಾಣ ಹೋಗಲಿ ಅದು ಇದು ಎಲ್ಲ ಹಿಂದಿಯಲ್ಲಿ ಮಾತಾಡಿದರು. ಮಾತಾಡಿಸಿ ಸೋನಿಯಾ ಗಾಂಧಿ ಒಬ್ಬೊಬ್ಬರಿಗೆ ಸಿನ್ ಡ್ರಾಪ್ ಸೈಲೆನ್ಸ್ನಲ್ಲಿ ಪೂರ್ತಿ ಭಾಷಣ ಕೇಳಿದರು. ಅವರು ಕೇಳಿ ಆದಮೇಲೆ ಅವ್ರು ನಮ್ಮ ಹತ್ರ ಬಂದರು. ನಾನು ಜಲಜಾ ನಾಯಕಿಗೆಲ್ಲ ಹೇಳಿದೆ, ಮುಗಿದ ಕೆಲಸ ನೀನು ಇದೆಲ್ಲ ಮಾಡ್ಕೊಂಡು ಹೋರಿ ಅಂತ. ನೋಡಿ ನೆಕ್ಸ್ಟ್ ಒಂದು 4-5 ದಿವಸದಲ್ಲಿ ಡೆಲ್ಲಿಯಿಂದ ಸೋನಿಯಾ ಗಾಂಧಿಗೆ ಕನ್ನಡ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಬಳ್ಳಾರಿಗೆ ಸೋನಿಯಾ ಗಾಂಧಿ ಪರ್ಟಿಕ್ಯುಲರ್ ಆ ಲಂಬಾಣಿ ಲೇಡಿ ಇದ್ದಾರಲ್ಲ ಅವ್ರಿಗೆ ಕರೆಸ್ರಿ ಅಂತ ಅಂದಮೇಲೆ ಪೂರ್ತಿ ಟೂರು ಬಳ್ಳಾರಿ ಎಲೆಕ್ಷನ್ನಲ್ಲಿ ಆ ಯಮ್ಮನ ಜೊತೆಗೆ ಸೋನಿಯಾ ಗಾಂಧಿ ಜೊತೆಗೆ ಅವರು ಭಾಷಣ ಮಾಡ್ತಾ ಇರ್ಬೇಕಾದ್ರೆ ಯಮ್ಮ ಕನ್ನಡ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಅಲ್ಲಿಂದ ಬಂದರು. ಇವತ್ತು ಜಲಜಾ ನಾಯಕ್ ಅವರು MLC ಆದರು, ರಾಜ್ಯ AACC ಮೆಂಬರ್ ಆದರು, ಇವತ್ತು ಬೆಂಗಳೂರು ಹರಿಹರ ಬಿಟ್ಟು ಬೆಂಗಳೂರಿನಲ್ಲಿ ಇದ್ದಾರೆ. ರಾಜಕೀಯದಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ಕೇಳ್ತೀನಿ, ರಾಜಕೀಯದಲ್ಲಿ ಗುರುತಿಸ್ಕೋಬೇಕು, ಮಹಿಳೆಯರಾಗಲಿ ಪುರುಷರಾಗಲಿ ಗುರುತಿಸ್ಕೊಂಡ್ರೆ ಅಲ್ಲಿ ಕಣ್ಣಿಗೆ ಕಾಣ್ತಾ ಇರ್ತಾರೆ. ಅದಕ್ಕೆ ನಾನೆಲ್ಲ ಬ್ರಿಗೇಡ್ನರ್ಗೆ ಹೇಳ್ಕೊಳ್ಳೋದು, ಮಹಿಳೆಯರಿಗೆ ಹೇಳ್ಕೊಳ್ಳೋದು, ನೀವೆಲ್ಲರೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿರಿ. ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಅದರಲ್ಲಿ ಬೆರಳೆಣಿಕೆ ಸ್ಥಾನಗಳು ಇರ್ತಾವೆ, ಬೆರಳೆಣಿಕೆ ಸ್ಥಾನಗಳು ಸಿಗ್ತಾವೆ. ಎಲ್ಲರಿಗೂ ಸಿಗಬೇಕು ಅಂತ ಆಗೋದಿಲ್ಲ, ಎಲ್ಲರೂ ಸಿಕ್ಕಿ ಅದು ಡಿಸಪಾಯಿಂಟ್ ಆಗೋ ಹೋಗೋದು ತಪ್ಪು, ಪ್ರಯತ್ನ ಮಾಡ್ತಾನೆ ಇರಬೇಕು. ಒಂದಿಲ್ಲ ಒಂದು ದಿವಸ ಈ ರಾಜಕೀಯದಲ್ಲಿ ಯಾರೋ ಇದು ಮಾಡ್ತಾ ಇದ್ದಾರೆ, ಶಾಂತ ರೀತಿಯಿಂದ ಇರಬೇಕು,
ಎಲ್ಲವನ್ನ ಸಹನೆ, ಸಹನೆ ಭಾಳ ಮುಖ್ಯ. ಸಹನೆ ನೀವು ಕಳ್ಕೊಂಡ್ರಿ, ನೀವು ಬಿಟ್ರಿ, ರಾಜಕೀಯ ಜೀವನ ಕತ್ತಂತ. ಇರ್ಬೇಕು ಪ್ರಯತ್ನ, ಇರಬೇಕು ಪ್ರಯತ್ನ, ಇರಬೇಕು ಸಹನೆ, ಇರಬೇಕು ಸ್ಥಾನಮಾನ. ಸಿಗೋದು ಸಿಕ್ಕೇ ಸಿಗುತ್ತೆ, ಒಂದಿಲ್ಲ ಒಂದು ದಿವಸ ಖಂಡಿತವಾಗ್ಲೂ ನಿಮಗೆ ಸ್ಥಾನಗಳು ಸಿಕ್ಕೇ ಸಿಗುತ್ತೆ, ಪ್ರಯತ್ನ ನಡೆಸ್ತಾ ಇರ್ರಿ. ಇದು ಉದಾಹರಣೆನೇ ಲಕ್ಷ್ಮೀನಾರಾಯಣ ಸಾಯಿ ಅವರು. ನಮ್ಮ ಅವ್ರಿಗೆ ವೈಯಕ್ತಿಕ ನಾನು ಒಂದೇ ಸರಿ ಎಲ್ಲ ಮೀಟ್ ಮಾಡಿದ್ದೇನೆ, ಅದು ಬಿಟ್ಟರೆ ನಾನು ಅವ್ರಿಗೆ ಗಮನ ಇರಿಸಿಲ್ಲ. ದೂರದರ್ಶನದಲ್ಲಿ ಅವರು ಮೊದಲೇ ಭಾಳ ಬೇರೆ ಪಕ್ಷದಲ್ಲಿದ್ದರು. ಬೇರೆ ಪಕ್ಷದಲ್ಲಿದ್ದಾಗ ಅವರು ದೂರದರ್ಶನದಲ್ಲಿ ನಾನು ಭಾಳ ಅಬ್ಸರ್ವ್ ಮಾಡ್ತಾ ಇದ್ದೆ. ಅವರು ತರ್ಕ ಭಾಳ ಚೆನ್ನಾಗಿ ಮಾಡ್ತಾರೆ, ಭಾಳ ಶಾಂತ ರೀತಿಯಿಂದ ತರ್ಕಗಳು ಮಾಡ್ತಾರೆ. ಬೇರೆ ಅಪೋಸಿಷನ್ ಪಾರ್ಟಿಯವ್ರು ಭಾಳ ಕೂಗಾಡ್ತಾ ಇರ್ತಾರೆ, ಇವರು ಭಾಳ ಶಾಂತ ರೀತಿಯಿಂದ ಉತ್ತರ ಕೊಡ್ತಾ ಇರ್ತಾರೆ. ನಾನು ಅವಾಗಿಂದ ನಾನು ಅಬ್ಸರ್ವ್ ಮಾಡ್ಕೊಂಡೇ ಬಂದೆ. ಬೇರೆ ಪಕ್ಷದಿಂದ ಮಾಡ್ಕೊಂಬಂದೆ, ಈ ಪಕ್ಷದಲ್ಲಿದ್ದಾಗು ಅವ್ರು ಬರ್ತಾರೆ ಮಾಡ್ತಾರೆ. ಅವತ್ತಿಂದ ನಾನು ಅಬ್ಸರ್ವ್ ಮಾಡ್ತಾನೇ ಇದ್ದೀನಿ, ಇವರು ಭಾಳ ಶಾಂತ ರೀತಿಯಿಂದ ರಾಜ್ಯ ಮಟ್ಟದಲ್ಲಿ ತಿರುಗಾಡ್ತಾ ಇರ್ತಾರೆ. ನಾವು ಗೀತಾ ಕದರಮಂಡಿಗೆ ಅವ್ರು ಹೋಗ್ತಾ ಇರ್ತಾರೆ, ರಾತ್ರಿ 12 ಗಂಟೆಗೆ ಗಾಡಿ ತಗೊಳ್ತಾರೆ, ಪುಸ್ತಕ ಅಂದರೆ ದಾವಣಗೆರೆ ಹೋಗಿ ಬೆಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಾನೆ? ಬೆಂಗ್ಳೂರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಫೋಟೋಗಳು ಬರ್ದೇ ಬರ್ತಾವೆ, ಇವಂಗರು ಇದೆಲ್ಲ ಬಂದ್ಬಿಟ್ಟಿದ್ದಿಲ್ಲ, ವಾಟ್ಸಾಪು ಫೇಸ್ಬುಕ್ ಎಲ್ಲ. ಲಕ್ಷ್ಮೀನಾರಾಯಣ ಜೊತೆಗೆ ಫೋಟೋ, ಲಕ್ಷ್ಮೀನಾರಾಯಣದಲ್ಲಿ ಕ್ಯಾಂಪ್ ಪೂರ್ತಿ ಅವ್ರು ದೊಡ್ಡ ಕ್ಯಾಂಪ್ ಇದೆ ಇದ್ರದಲ್ಲೆಲ್ಲ. ಅಲ್ಲಿಂದ ಬೆಂಗಳೂರು ಸ್ಟಾರ್ಟ್ ಆಯ್ತು ಅವ್ರದ್ದು. ಗೀತಾ ಕದನಮಂಡಿಗೆ ಅವ್ರ ಸ್ನೇಹಿತರು, ನಾನು ನೋಡ್ತಾ ಇದ್ದೆ ಲಕ್ಷ್ಮೀನಾರಾಯಣ ಅವರ ಪ್ರಾರಂಭ ಅಲ್ಲಿಂದ ಬೆಂಗಳೂರಿಗೆ ಹೋಗೋದು ಪ್ರಾರಂಭ ಆಗಿ ಇವತ್ತು ರಾಜ್ಯದ ಅಧ್ಯಕ್ಷರಾಗಿ, ಸೋನಿಯಾ ಗಾಂಧಿ ಬ್ರಿಗೇಡ್ನ ಅಧ್ಯಕ್ಷರಾಗಿ ಇವತ್ತು ಈ ಮಟ್ಟದಲ್ಲಿ ಬಂದಿದ್ದಾರೆ. ಅವ್ರಿಗೆ ಎಲ್ಲ ರೀತಿಯಿಂದ ಪೂರ್ತಿ ಸಂಪೂರ್ಣ ಸಹಕಾರ, ಇವತ್ತು ಈ ಸಭೆ ನಡೆಯೋಕ್ಕೂ ಸಂಪೂರ್ಣ ಸಹಕಾರ ನಮ್ಮ ಜನಪ್ರಿಯ ಶಾಸಕರಾದಂಥ ರಾಮಪ್ಪನವರು, ವೇದಿಕೆ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳು ಅವ್ರು ಸಹಕಾರ ಕೊಡ್ತಾರೆ. ಮುಂದೇನೂ ಸಹ ಖಂಡಿತವಾಗಲೂ ಮುಂದೇನೂ ಸಹ ನಾವೆಲ್ಲ ರೀತಿಯಿಂದ ಸಹಕಾರ ಕೊಡ್ತೀವಿ. ಅವರೇ ರೀತಿ ಅದೇ ರೀತಿ ಗೀತಾ ಕದಮಂಡಿಗಳಲ್ಲ ಎಲ್ಲ ಸ್ನೇಹಿತರು ಒಂದು ಸ್ಟೆಪ್ ಸ್ಟೆಪ್ ಮುಂದೆ ಹೋಗ್ತಾ ಹೋಗ್ರಿ. ನಾವು ನೀವೆಲ್ಲ ನಿಮ್ಗೆ ಎಂದರ ಇನ್ ಸಪೋರ್ಟ್ ಮಾಡೇ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ನಮ್ಮ ರಾಮಪ್ಪನವರು ನಮ್ಮ ಸರ್ಕಾರ ಸಮ್ಮಿಶ್ರ ಸರ್ಕಾರ ಇದ್ದ ಭಾಳ ಒಳ್ಳೊಳ್ಳೆ ಕೆಲಸಗಳನ್ನ ಹಂಗೆ ಫಾಸ್ಟ್ 100 ಕಿಲೋಮೀಟ್ರಲ್ಲಿ 200 ಕಿಲೋಮೀಟ್ರಲ್ಲಿ ಓಡ್ತಾ ಇದ್ರು. ನಾವು ಅವರೆಲ್ಲ ಜೊತೆಗೆ ಅಷ್ಟು ಕೆಲಸಗಳನ್ನ ಮಾಡ್ತಾ ಇದ್ರು. ಈಗ ಸರ್ಕಾರ ಬಂದ ಮೇಲೆ ಅವ್ರಿಗೆ ಸ್ವಲ್ಪ ಬ್ರೇಕ್ ಹಾಕ್ಬಿಟ್ಟಿದ್ದಾರೆ. ಬ್ರೇಕ್ ಹಾಕಿದ್ರಂದ್ರೆ ನಮಗೆಲ್ಲ ಇದ್ರದ್ದೆಲ್ಲ ಎಲ್ಲ ಕಟ್ ಕಟ್ ಮಾಡಿಬಿಟ್ಟಿದ್ದಾರೆ. ಕಾಮಗಾರಿಗಳು ಹಂಗೆ ನಿಂತ್ಬಿಟ್ಟಿದ್ದಾವೆ. ಅನುದಾನಗಳು ಭಾಳ ಎಷ್ಟೋ ಕೋಟಿಗಳು ತಂದು ಇನ್ನಿಲ್ಸಿ ನಾವು ಭಾಳ ಭಾಳ ಆಸೆ ಇತ್ತು, ಭಾರಿ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಅವ್ರಿಗೆ ಭಾರಿ ಆಸೆ ಅಂದರೆ ಭಾಳ ಆಸೆ ಇತ್ತು. ರಾಮಪ್ಪನವ್ರಿಗೆ ಇನ್ನು ಟೈಮ್ ಇದೆ, ಬೈ ಎಲೆಕ್ಷನ್ ಬಂದಿದೆ. ಬೈ ಎಲೆಕ್ಷನ್ ಬಂದ ಮೇಲೆ ರಿಸಲ್ಟ್ ಏನು ಬರುತ್ತೆ ನೋಡ್ಕೊಂಬಿಟ್ಟು ರಾಜಕೀಯ ಚಿತ್ರಣನೇ ಬದಲಾಗೋ ಚಾನ್ಸಸ್ ಭಾಳ ಇದೆ, ಭಾಳ ಇದೆ. ಆಗಲೇ ನಮ್ಮ ಶಂಕರ್ ಕಟಾವ್ ಹೇಳ್ದಂಗೆ ಅಕ್ಕಪಕ್ಕದ ಜಿಲ್ಲೆಯಲ್ಲಿ ನೀವುಗಳು ಕೆಲಸ ಮಾಡಿರಿ. ನಾನು ಶಾಸಕರು ಈಗಲೂ ಮಾತಾಡಿದ್ವಿ, ನಾಳೆನೇ ರಾಣೆಬೆನ್ನೂರಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ರಾಣೆಬೆನ್ನೂರು ನಾಮಿನೇಷನ್ ಕೋಳಿವಾಡೋದು, ನಾಮಿನೇಷನ್ ಮಾಡೋದು ಒಂದು 8-10 ಸಾರಿ ಅಲ್ಲಿ ಹೋಗ್ಬಿಟ್ಟು ಸಭೆಯೆಲ್ಲ ಮಾಡಿ ಅವ್ರಿಗೆ ತುಂಬ ಎಲ್ಲ ರೀತಿಯಿಂದ ಸಹಕಾರ ಕೊಡೋಣ ಅಂತ ಶಾಸಕರು ಭಾಳ ಇಂಟ್ರೆಸ್ಟಿಂದ ಮಾಡ್ತಾ ಇದ್ದಾರೆ. ನಾವು ಎಲ್ಲ ರೀತಿಯಿಂದ ಸಹಕಾರ ಮಾಡಿ ಈ ಚುನಾವಣೆಯಲ್ಲಿ ಖಂಡಿತವಾಗಲೂ ನಾವು 8-10 ಸೀಟ್ ಗೆಲ್ತೇವೆ ಅನ್ನೋಂಥ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಇದೆ. ಆ ಸೀಟ್ ಗೆದ್ದರೆ ಚಿತ್ರಣ ಮನೆ ಮುಖ್ಯಮಂತ್ರಿ ಚಾನ್ಸಸ್ ಭಾಳ ಇದೆ. ಅದೇನೋ ಚಿತ್ರಣ ಬದಲಾಗೋ ಭಾಳ ಚಾನ್ಸಸ್ ಇದೆ. ಅದೇನಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಆಗ್ತಾರೆ. ಸೋನಿಯಾ ಗಾಂಧಿ ಬಗ್ಗೆ ನಾನು ಭಾಳ ಹೇಳಬೇಕು ಅಂತಿದ್ದೆ. ಎಲ್ಲ ನಮ್ಮ ಹೇಳಿರೋದ್ರಿಂದ ನಾನು ಜಾಸ್ತಿ ಅವರು ವಿವರಣೆ ಮಾಡಿದೆ. ಈ ಬ್ರಿಗೇಡ್ ಸೋನಿಯಾ ಗಾಂಧಿ ಬ್ರಿಗೇಡ್ನ ಉಳಿಸ್ರಿ, ಕಾಂಗ್ರೆಸ್ ಪಕ್ಷನ ಸಂಘಟನೆ ಹೆಚ್ಚಿನ ರೀತಿಯಲ್ಲಿ ಮಾಡಿರಿ. ಎಲ್ಲ ರೀತಿಯ ಸಹಾಯ ನಾವು ನೀವೆಲ್ಲರೂ ಸೇರಿ ಮಾಡೋಣ. ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯಮಾರು ನಿಮ್ಮ ಜೊತೆಗಿರ್ತವೆ. ನೀವೆಲ್ಲ ರೀತಿಯ ಸಹಾಯ ಮಾಡಿರಿ. ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ನಿಮ್ಮ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ರಾಜ್ಯ ಮಟ್ಟದಲ್ಲಿ ಈ ಸಂಘಟನೆಯನ್ನು ಭಾಳ ಇದು ಮಾಡಿರಿ. ಭಾಳ ಅವಶ್ಯಕತೆ ಇದೆ. ಖಂಡಿತವಾಗಲೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟು ಅವಶ್ಯಕತೆ ಇದೆ ಅಂದರೆ ಭಾಳ ಅವಶ್ಯಕತೆ ಇದೆ. ನಾವು ನೀವೆಲ್ಲ ಜೋಡಿಸಿ ಈ ಸಂಘಟನೆ ಉತ್ತಮವಾಗಿ ಮಾಡೋಣ. ಅದಕ್ಕೆ ಮಾರ್ಗದರ್ಶಕರಾಗಿ ಲಕ್ಷ್ಮೀನಾರಾಯಣರವರು, ನಮ್ಮ ಶಾಸಕರು ಎಲ್ಲ ನಾವು ಜೊತೆಗಿರಲಿ, ಅವ್ರ ಜೊತೆಗೆ ನಾವೆಲ್ಲ ಇರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನನ್ನನ್ನು ಸಹ ಈ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನನ್ನನ್ನು ಸಹ 4 ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ, ವಿಶೇಷವಾಗಿ ಗೀತಾ ಕದರಮಂಡಿಗೆಯವರಿಗೂ, ಬಂದಿರತಕ್ಕಂಥ ಎಲ್ಲ ಸೋನಿಯಾ ಗಾಂಧಿ ಬ್ರಿಗೇಡ್ನ ಅಧ್ಯಕ್ಷರು, ಪದಾಧಿಕಾರಿಗಳು ವಂದಿಸಿ, ಪತ್ರಕರ್ತರಿಗೆ ವಂದಿಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ನಮ್ಮೆಲ್ಲರಿಗೂ ಶುಭ ಕೋರಿ ಚುನಾವಣೆಗೆ ಸಜ್ಜಾಗಿ ಎಲ್ಲರೂ ಪಕ್ಷಕ್ಕಾಗಿ ದುಡಿಯೋರಿ ಅಂತ ಆದೇಶ ಮತ್ತು ಆಶೀರ್ವಾದವನ್ನು ಮಾಡಿದ ನಮ್ಮ ರೇವಣ ಸಿದ್ದಪ್ಪ ಸರ್ಗೆ ಧನ್ಯವಾದಗಳು. ನಮ್ಮ ರವಿ ಬೀದರ್ ಅವರು ಇವರು ತುರ್ತಾಗಿ ನಿರ್ಗಮಿಸಬೇಕಾಗಿದೆ. ಅವರ ಪಾಪುನ ಆರೋಗ್ಯ ಸ್ವಲ್ಪ ಗಂಭೀರವಾಗಿರೋದ್ರಿಂದ ಅವರು ಆದೇಶ ಪತ್ರವನ್ನು ಜನಪ್ರಿಯ ಶಾಸಕರಾದ ಎಸ್ ರಾಮಪ್ಪ ಅವರ ಕಡೆಯಿಂದ ಸೋನಿಯಾ ಬ್ರಿಗೇಡ್ನ ಆದೇಶ ಪತ್ರವನ್ನು ಅವರು ಸ್ವೀಕರಿಸಿ ತೆರಳಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಸಹಕಾರ ಹಾಗೂ ಚಪ್ಪಾಳೆಯೊಂದಿಗೆ ಅವರನ್ನ ಬೀಳ್ಕೊಡ್ಬೇಕಾಗಿ ನಾನು ಕೇಳ್ಕೊತೇನೆ. ತುಂಬ ದೂರದಿಂದ ಬಂದು ನಮ್ಮ ಕಾಂಗ್ರೆಸ್ನ ಅಂಗವಾದಂತಹ ಸೋನಿಯಾ ಬ್ರಿಗೇಡ್ ಇದರಲ್ಲಿ ಪಾಲ್ಗೊಂಡಂತಹ ರವಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ವೇದಿಕೆಯನ್ನ ಕುರಿತು ಶ್ರೀ ಎಂ ಡಿ ಲಕ್ಷ್ಮೀನಾರಾಯಣ್ ಸರ್ ಅಣ್ಣಯ್ಯ ಅಂತ ಇವರನ್ನ ಪ್ರೀತಿಯಿಂದ ಎಲ್ಲರೂ ಕರೀತಾರೆ. ಮಾಜಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮೆಲ್ಲರ ರಾಜಕೀಯ ಗುರುಗಳು. ಇವತ್ತು ನಾನು ಇಲ್ಲಿ ಬಂದು ನಿಂತು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣೀಭೂತರು ಹಾಗೂ ರಾಜಕೀಯ ಗುರುಗಳಾದಂತಹ ನಮ್ಮ ಎಂ ಡಿ ಲಕ್ಷ್ಮೀನಾರಾಯಣ್ ಸರ್. ಯಾಕೆಂದ್ರೆ ನಾನು ಕೂಡ ಒಂದು ಹಿಂದುಳಿದ ವರ್ಗದ ಮಹಿಳೆ. ಸೊ ನಮ್ಮೆಲ್ಲರಿಗೂ ಅವಕಾಶವನ್ನು ನೀಡಿದಂತಹ ನಮ್ಮ ಲಕ್ಷ್ಮೀನಾರಾಯಣ್ ಸರ್ ಅವರಿಗೆ ವೇದಿಕೆಗೆ ಆಹ್ವಾನ ಕೊಡ್ತಾ ಇದ್ದೇನೆ. ನಮ್ಮೆಲ್ಲರನ್ನು ಕುರಿತು ಅವರು ಈತ ಆಶೀರ್ವಾದಗಳನ್ನು ಕೊಡ್ತಾ ಹಾಗೂ ಈ ಕಾರ್ಯಕ್ರಮಕ್ಕೆ ಶುಭ ಕೋರ್ಬೇಕಂತ ಹೇಳ್ಬಿಟ್ಟು ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಮಪ್ಪನವರೇ, ಸನ್ಮಾನ್ಯ ರೇವಣ ಸಿದ್ದಯ್ಯನವರೇ, ಸನ್ಮಾನ್ಯ ಹಾಲೇಶಣ್ಣವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಗರ ಪಾಲಿಕೆಯ ಸದಸ್ಯರೇ, ನಮ್ಮ ಪಕ್ಷದ ಯಾವತ್ತು ಮುಖಂಡರುಗಳೇ, ನೆರೆದಿರ್ತಕ್ಕಂಥ ಸೋನಿಯಾ ಬ್ರಿಗೇಡ್ನ ಏನಿವತ್ತು ರಾಜ್ಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಸಹೋದರಿ ಗೀತಾ ಕದರಮಂಡಳಿಯವರೇ ಮತ್ತು ಅವರ ಪದಾಧಿಕಾರಿ ಬಂಧುಗಳೇ, ಪಕ್ಷದ ಯಾವತ್ತು ಹಿರಿಯ ಮುಖಂಡರೇ, ಪದಾಧಿಕಾರಿಗಳೇ, ಮಾಧ್ಯಮ ಸ್ನೇಹಿತರೆ, ಈಗಾಗಲೇ ಸೋನಿಯಾ ಬ್ರಿಗೇಡ್ ಬಗ್ಗೆ ಮಾತನಾಡುವಂಥ ಕಾಲದಲ್ಲಿ ಹಿಂದೆ ಹಲವಾರು ಬ್ರಿಗೇಡ್ಗಳು ಬಂದಿದೆ ಕಾಂಗ್ರೆಸ್ ಪಕ್ಷದಲ್ಲಿ, ಅವೆಲ್ಲವೂ ಕೂಡ ಚಾಲನೆ ಇರತಕ್ಕಂಥ ಸಂದರ್ಭದಲ್ಲಿ ಸೋನಿಯಾ ಬ್ರಿಗೇಡು ಈಗಾಗಲೇ ನಮ್ಮ ಸಹೋದರಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ನಾವು ಕಾರಣ ಕೇಳಬೇಕಾಗುತ್ತೆ. ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ, ಕಾಂಗ್ರೆಸ್ ಪಕ್ಷ ಇದೆ 135 ವರ್ಷಗಳ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿ ಸೋನಿಯಾ ಬ್ರಿಗೇಡ್ ಯಾಕೆ, ಇದನ್ನು ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸಂದರ್ಭವನ್ನು ನಾವು ಸಮರ್ಪಕವಾಗಿರ್ತಕ್ಕಂಥ ಉತ್ತರವನ್ನು ನೀಡಲಿಲ್ಲ ಅಂತಂದರೆ ಅದು ಭಾಳ ಕಷ್ಟ ಆಗ್ತಕ್ಕಂಥದ್ದು, ಕಠಿಣ ಆಗ್ತಕ್ಕಂಥದ್ದು. ನೋಡಿ, ಇಲ್ಲಿ ಅಡಗಿದೆ ನೆಹರು ಕುಟುಂಬ. ಇವತ್ತು ನೆಹರೂರ ಬಗ್ಗೆ ಮತ್ತು ಇಂದಿರಾ ಗಾಂಧಿಯವರ ಬಗ್ಗೆ, ಸನ್ಮಾನ್ಯ ರಾಜೀವ್ ಗಾಂಧಿಯವ್ರ ಬಗ್ಗೆ, ಶ್ರೀಮತಿ ಸೋನಿಯಾ ಗಾಂಧಿಯವ್ರ ಬಗ್ಗೆ, ಇಂದಿನ ನಮ್ಮ ಯುವ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವ್ರ ಬಗ್ಗೆ ಮಾತನಾಡುವಂಥ ಕಾಲದಲ್ಲಿ ನಾನಿವತ್ತು ಮಾಧ್ಯಮ ಸ್ನೇಹಿತರ ಮೂಲಕ ಈ ಒಂದು ಸೋನಿಯಾ ಬ್ರಿಗೇಡ್ ಬಗ್ಗೆ, ತ್ಯಾಗ ಮತ್ತು ಬಲಿದಾನ ಇವೆರಡೂ ಕೂಡ ಈ ಸೋನಿಯಾ ಬ್ರಿಗೇಡ್ನಲ್ಲಿ ಅಡಗಿದೆ, ತ್ಯಾಗ ಮತ್ತು ಬಲಿದಾನ. ಮೊದಲು ಬಲಿದಾನ ತಗೊಳ್ಳೋಣ. ಶ್ರೀಮತಿ ಇಂದಿರಾ ಗಾಂಧಿಯವ್ರ ಬಲಿದಾನ, ಸನ್ಮಾನ್ಯ ರಾಜೀವ್ ಗಾಂಧಿಯವ್ರ ಬಲಿದಾನ, ಅದಾದಮೇಲೆ ತ್ಯಾಗಕ್ಕೆ ಬಂದರೆ ಸೋನಿಯಾ ಗಾಂಧಿಯವರು, ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ 3 ಬಾರಿ ಅಪೇಕ್ಷೆ ಬಂತು, ಇಡೀ ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ಮಟ್ಟದಲ್ಲಿ ನೀವು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ 3 ಬಾರಿಯೂ ಕೂಡ ನಿರಾಕರಣೆ ಮಾಡಿದ್ರು. ರಾಷ್ಟ್ರದ ಹಿತದೃಷ್ಟಿಯಿಂದ ಇವತ್ತು ನಾನು ಪಕ್ಷದ ಅಧ್ಯಕ್ಷನಾಗಿ ಸಲಹೆಗಳನ್ನು ಮೂಲಕ ಕೊಡುವುದರ ಮೂಲಕ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ಅವರ ಕ್ಯಾಬಿನೆಟ್ನ ಮಂತ್ರಿಗಳಿಗೆ ಈ ದೇಶವನ್ನು ಉಳಿಸ್ತಕ್ಕಂಥ ಒಂದು ವ್ಯವಸ್ಥೆ ನಾನು ಹೋಗ್ತೇನೆ ಹೊರತು ಅಧಿಕಾರದ ವ್ಯಾಮೋಹ ನನಗೆ ಬೇಡ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ನಿರಾಕರಣೆ ಮಾಡ್ತಾರೆ, ಸ್ಪಷ್ಟವಾಗಿ ನಿರಾಕರಣೆ ಮಾಡ್ತಾರೆ. ಇದು ತ್ಯಾಗ.
ನಾಳೆ ಏನಾಗುತ್ತೆ ಸಹೋದರಿ ಗೀತಾ? ಇವತ್ತು ರಾಜ್ಯ ಮಟ್ಟದ ಅಧ್ಯಕ್ಷಿಣಿಯಾಗಿ ಕಿತ್ತೂರು ರಾಣಿ ಚೆನ್ನಮ್ಮನಂತೆ ರೇವಣ ಸಿದ್ದನ ಭಾಳ ಚೆನ್ನಾಗಿ ಹೇಳಿದ್ರು. ಅಷ್ಟು ಸುಲಭ ಅಲ್ಲ. ಅನೇಕ ಜನ ನಮ್ಮ ಚಂದ್ರಮ್ಮ ನೀರು ಕುಡಿತಾವ್ರೆ. ಚಂದ್ರಮ್ಮ ನೀರು ಕುಡಿಯೋಂಗಿಲ್ಲ ಈಗ. ಯಾಕೆಂದರೆ ಒಂದೊಂದು ಕಾಲದಲ್ಲಿ ಒಂದು ಶಕ್ತಿ ನೋಡಿ, ಶಕ್ತಿ ಶಕ್ತಿನಲ್ಲಿ ಅವ್ರು ಭಾಳ ಮೆಂಬರ್ಶಿಪ್ ಜಾಸ್ತಿ ಮಾಡಿ ಶಕ್ತಿ. ಹಲೋ ಮಂಜಣ್ಣರೆ, ನಾನು ಯಾಕೆ ಸುಮ್ಮನೆ ಒಂದೊಂದೇ ಉದಾಹರಣೆ ಕೊಡ್ತೀನಿ, ಯಾಕೆಂದರೆ ಇಡೀ 224 ಕ್ಷೇತ್ರದ ಪರಿಚಯನೂ ಕೂಡ ನನಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಸಲ ತಲೆ ಒಳಗಡೆ ಒಬ್ಬ ವ್ಯಕ್ತಿ ಹೋದರೆ ಅದು ಜೀವನದಲ್ಲಿ ಮರೆಯೋಕ್ಕಾಗಲ್ಲ, ಅವ್ರ ಜ್ಞಾಪಕ ಇದ್ದೇ ಇರುತ್ತೆ ಖಂಡಿತವಾಗ ಕೂಡ. ಸೊ ಆ ಹಿನ್ನೆಲೆ ಒಳಗಡೆ ರಾಜಕಾರಣದ ಒಂದು ವ್ಯವಸ್ಥೆ ಯಾವ ರೀತಿ ನಾವು ಮುಂದುವರಿಸ್ಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆ, ನಮ್ಮ ಪಾಡಿ ನಾವು ಕೆಲಸ ಮಾಡ್ಕೊಂಡು ಹೋಗಬೇಕು, ಯಾರನ್ನು ಮೆಚ್ಚಿಸ್ಲಿಕ್ಕೆ ನಾವು ಕೆಲಸ ಮಾಡಬಾರ್ದು. ಪಕ್ಷದಲ್ಲೇ ಆಗಲಿ ಒಂದು ಸಮಾಜದಲ್ಲೇ ಆಗಲಿ ಯಾರೋ ಮೆಚ್ಚಬೇಕು ನಾನು ಮಾಡಿದ ಕೆಲಸವನ್ನು ನೋಡಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಮಾಡಲಿಕ್ಕೆ ಹೋದರೆ ಅದು ನಾಟಕೀಯವಾಗುತ್ತೆ. ನಮಗೆ ಪಕ್ಷ ಕೊಟ್ಟಂಥ ಜವಾಬ್ದಾರಿಯನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ನೋಡಿದಾಗ ಖಂಡಿತವಾಗಿ ಕೂಡ ಇವತ್ತಲ್ಲ ನಾಳೆ, ಇವತ್ತಲ್ಲ ನಾಳೆ ಜವಾಬ್ದಾರಿತವಾಗಿರ್ತಕ್ಕಂಥ ಒಂದು ಸ್ಥಾನಮಾನ ಖಂಡಿತವಾಗಿ ಕೂಡ ನಮಗೆ ದೊರಲಿಕ್ಕೆ ಸಾಧ್ಯ. ಇದನ್ನೇ ನಾವು ಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷಗಳ ಕಾಲದಿಂದ ಸೇವೆ ಮಾಡ್ಕೊಂಬಂದಿರತಕ್ಕಂಥ ಅನೇಕ ಹಿರಿಯರ ಒಂದು ತ್ಯಾಗ ಬಲಿದಾನದ ಮೂಲಕ ಪೂರ್ಣ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆನಲ್ಲಿ ಹರಿಹರ ಈ ನಗರ, ಹರಿಹರ ಈ ವಿಧಾನಸಭಾ ಕ್ಷೇತ್ರ, ಸನ್ಮಾನ್ಯ ರಾಮಪ್ಪನವರ ದೊಡ್ಡ ಗುಣ ಈಗಾಗಲೇ ರೇವಣ ಸಿದ್ದನ ಭಾಳ ಚೆನ್ನಾಗಿ ಹೇಳ್ತಾ ಇದ್ರು. ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಆ ಜನ ಎಲ್ಲಿರ್ತಾರೋ ಗೊತ್ತಾಗೋದಿಲ್ಲ, ಕಾಣದ ಕೈಗಳು ಎಲ್ಲಿರ್ತಾರೋ ಗೊತ್ತಿಲ್ಲ, ಪಕ್ಷದ ಕಾರ್ಯಕರ್ತರ ಜೊತೆನಲ್ಲಿ ಹಿಂಡಿಂಡಾಗಿ ಬಂದು ಸೇರಿಕೊಂಡು ಇವರು ಶಾಸಕರು ಆಗಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಅಂತಂದರೆ ಅವರ ದೊಡ್ಡ ಗುಣನೇ ಎತ್ತಿ ತೋರಿಸ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಅವರು ಶಾಸಕರಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆ ಅವರು ಕೂಡ ಪ್ರೀತಿ ವಿಶ್ವಾಸ ಮಮತೆ ಮಮಕಾರದ ಮೂಲಕ ಕೆಲವರು ನಾನು ನೋಡಿದ್ದೀನಿ ರಾಜಕಾರಣದಲ್ಲಿ, ಅದು ಯಾವುದೇ ಪಾರ್ಟಿ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜೆ ಡಿ ಎಸ್ ಇರ್ಬೋದು, ಇಂಡಿಪೆಂಡೆಂಟ್ ಇರ್ಬೋದು, ಕೆಲವ್ರಿಗಂತೂ ಅಧಿಕಾರದ ಕುರ್ಚಿಗೆ ಹೋದ ತಕ್ಷಣವೇ ವಿಚಿತ್ರವಾಗಿರ್ತಕ್ಕಂಥ ಅವರ ನಡವಳಿಗಳು ಇದನ್ನು ನಾವು ಗಮನಿಸಿದ್ದೀವಿ. ಆ ರೀತಿ ಅಲ್ಲ, ಹರಿಹರ ಕ್ಷೇತ್ರದಲ್ಲಿ ಇವತ್ತು ಸನ್ಮಾನ್ಯ ರಾಮಪ್ಪನವರು ಏನು ಹಿಂದಿನ ನಮ್ಮ ಮೈತ್ರಿ ಸರ್ಕಾರದಲ್ಲಿ ಅವರು ಎಡಗೈಲಿ ಕೊಟ್ಟಂಥ ಪತ್ರಗಳಿಗೆ 100+ ಕೋಟಿ ರೂಪಾಯಿ ಅನುದಾನ ಹರಿದು ಬಂತು, ಕಾರಣ ಅವ್ರ ಒಳ್ಳೆತನಕ್ಕೋಸ್ಕರ ಬಂತು. ಅದರಲ್ಲಿ ವಿಶೇಷವಾಗಿ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಪ್ರೀತಿ ಅಂತೂ ಅಗಾಧವಾಗಿತ್ತು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಇಂಥ ಒಂದು ದೃಷ್ಟಿನಲ್ಲಿ ಇವತ್ತು ಸಹೋದರಿ ಗೀತಾ ರಾಜ್ಯ ಮಟ್ಟದಲ್ಲಿ ಒಂದು ಸೋನಿಯಾ ಬ್ರಿಗೇಡನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅಷ್ಟು ಸುಲಭವಾದಂಥ ಕೆಲಸ ಅಲ್ಲ. ಕಬ್ಬಿಣದ ಕಡಲೆ, ನಾನು ಅದಕ್ಕೆ ಒಂದು ವರ್ಡನ್ನು ಕೊಡ್ತೇನೆ, ಕಬ್ಬಿಣದ ಕಡಲೆ. ಸಂಘಟನೆ ಅಂತಕ್ಕಂಥದ್ದು ಒಂದು ರೀತಿ ಯಾವ ರೀತಿ ಇರುತ್ತೆ, ಕೇವಲ ಹರಿಹರದಲ್ಲಿ ಸಂಘಟನೆ ಮಾಡಿದ್ರೆ ಆಗೋದಿಲ್ಲ, 224 ಕ್ಷೇತ್ರಗಳಿದ್ದಾವೆ. ಹಿಂದೆ 175 ತಾಲೂಕಾಗಿತ್ತು, ಇವಾಗ 46 ತಾಲೂಕು, ಅದು ಕಾಡಾಗಿದೆ. ಸೊ 30 ಜಿಲ್ಲೆಗಳಿದೆ. ಮನೆ ಮಠ, ಹಿಂದಿನವ್ರು ಹೇಳ್ತಿದ್ರು ಮಠ, ಈಗ ಮಠ ಸೇರಂಗಿಲ್ಲ ನಾವ್ಯಾರು ರಾಜಕಾರಣಿಗಳು, ಮೊದಲೆಲ್ಲ ಮಠ ಅಂತಿದ್ದು ಹೇಳ್ತಿದ್ರು. ಇವಾಗ ಮನೆಯನ್ನು ತೊರೆದು ಸಂಘಟನಾತ್ಮಕವಾಗಿ ಎಲ್ಲರನ್ನ, ಏಕೆಂದರೆ ಬೂತ್ ಮಟ್ಟದಿಂದ ಹಿಡಿದು ಗ್ರಾಮ ಪಂಚಾಯಿತಿಯ ಮಠದಿಂದ ಹಿಡಿದು ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮಠದಿಂದ, ತಾಲೂಕು ಮಠದಿಂದ, ಜಿಲ್ಲಾ ಮಠದಿಂದ ಪದಾಧಿಕಾರಿಗಳನ್ನ ನೇಮಿಸ್ತಕ್ಕಂಥ ಒಂದು ವ್ಯವಸ್ಥೆ ಭಾಳ ಕಠಿಣವಾಗಿರ್ತಕ್ಕಂಥದ್ದು. ಕೇವಲ 1 ವರ್ಷದಲ್ಲಾಗಲ್ಲ, 2 ವರ್ಷದಲ್ಲಾಗಲ್ಲ, 3 ವರ್ಷದಲ್ಲಾಗಲ್ಲ, ಅನೇಕ ವರ್ಷಗಳಾಗುತ್ತೆ. ಪ್ರತಿಯೊಬ್ಬರ ಪರಿಚಯ ಬೇಕಾಗುತ್ತೆ. ಆ ಪರಿಚಯವನ್ನು ಮಾಡೋದ್ರ ಮೂಲಕ ಅದರ ಜೊತೆಗೆ ಇತ್ತೀಚೆಗೆ ಆಗಲೇ ಶುರುವಾಗ್ಬಿಟ್ಟಿದೆ, ಏನಪ್ಪ ನಾವು ಅಧಿಕಾರ ಕೊಟ್ಟ ತಕ್ಷಣಕ್ಕೆ ಅವ್ರ ಮೊಬೈಲ್ನಲ್ಲಿ ಇದೆ ಭಾಳ ದೊಡ್ಡ, ಯಾರಾದರೂ ಕೂಡ ಫೋನ್ ಮಾಡಿದ್ರೆ ಫೋನ್ ತಗೊಂತ ಇಲ್ಲ ನೋಡಪ್ಪ ಅಲ್ಲ ಕುರ್ಚಿ
ಬೇಡ ಅದು. ಸೊ ಹೀಗಾಗಿ ಅದರಿಂದ ಏನಾಗುತ್ತೆ ಅಂದರೆ ಅವರ ಕಾರ್ಯವ್ಯಾಪ್ತಿಯಿಂದ ಬ್ಯುಸಿ ಆಗ್ತಾರೆ. ಅದನ್ನು ಕೂಡ ಸಹಿಸ್ಕೊಂಡು ಈ ಸಂಘಟನಾತ್ಮಕವಾದ ವಾತಾವರಣದಲ್ಲಿ ಹೋಗಬೇಕಾಗುತ್ತೆ. ಕೇವಲ ಹರಿಹರದಲ್ಲಿ ಇದ್ದಾಗಲ್ಲ ಗೀತಕ್ಕ ಏನಕ್ಕ ಪ್ರತಿ ಕನಿಷ್ಠ ವಾರದಲ್ಲಿ 3 ಜನ ಆಗುತ್ತೆ ಖಂಡಿತವಾಗಿ ಕೂಡ ಪ್ರವಾಸ ಮಾಡಬೇಕಾಗುತ್ತೆ, ಸಂಘಟನೆ ಮಾಡಬೇಕಾಗುತ್ತೆ. ಸಂಘಟನೆ ಮಾಡುವಂಥ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಸಂಘಟನೆ ಮಾಡಲಿಕ್ಕೆ ಆಗಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ನಮ್ಮೆಲ್ಲ ಜಿಲ್ಲಾಧ್ಯಕ್ಷಗಳು, ಅಲ್ಲಿರ್ತಕ್ಕಂಥ ಪದಾಧಿಕಾರಿಗಳು, ನಗರಪಾಲಿಕೆಯ ನಮ್ಮ ಸದಸ್ಯರುಗಳು, ಅಧ್ಯಕ್ಷರುಗಳು, ನಮ್ಮ ACCಯಿಂದ ಹಿಡಿದು KPCCಯ ಪದಾಧಿಕಾರಿಗಳು, 21 ವಿಭಾಗಗಳಿದೆ ಕಾಂಗ್ರೆಸ್ ಪಕ್ಷದಲ್ಲಿ, ಆ 21 ವಿಭಾಗಗಳ ಅಧ್ಯಕ್ಷಗಳು, ಪದಾಧಿಕಾರಿಗಳು, ಸೊ ಇವರೆಲ್ಲರನ್ನೂ ಕೂಡ ವಿಶ್ವಾಸ ತೆಗೆದುಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಅಧಿಕಾರ ಸಿಕ್ಕಿಲ್ಲ ಆ ಅಧಿಕಾರವನ್ನು ಸೋನಿಯಾ ಬ್ರಿಗೇಡ್ನಲ್ಲಿ ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಮಾಡಿದಾಗ ಅವರಿಗೂ ಕೂಡ ಅಧಿಕಾರ ಸಿಕ್ಕಂತಾಗುತ್ತೆ. ಇದೊಂದು ಚಾಲೆಂಜಾಗಿ ತೊಗೋಬೇಕಾಗುತ್ತೆ, ನೀವು ಚಾಲೆಂಜಾಗಿ ತೊಗೋಬೇಕಾಗುತ್ತೆ. ಹಾಗಂತ ಹೇಳಿ ಇಂಥ ತುರ್ತಾಗಿ ಸಿಕ್ತಾನೆಲ್ಲ ಮಾಡಬೇಡಿ. ದಯವಿಟ್ಟು ಪಕ್ಷದ ಮೇಲೆ ಅವ್ರಿಗೆ ಅಭಿಮಾನ ಇರಬೇಕು, ಸಿದ್ಧಾಂತವನ್ನು ತಿಳ್ಕೊಂಡಿರಬೇಕು. ಸಮಸ್ಯೆ ಬಂದರೂ ಕೂಡ ನಾನು ಫೇಸ್ ಮಾಡ್ತೀನಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಇರ್ತಕ್ಕಂಥವ್ರನ್ನ ಇಂಟ್ರೂವ್ ಮಾಡ್ಬೇಕು ನೀವು. ಈಗ ನಾನು ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷನ ಮಾಡಿದ ತಕ್ಷಣ ನನಗೆ ಅಧಿಕಾರ ಕೊಟ್ಟಿದ್ದ ದಿವಸ ಕೇವಲ ಒಂದು ಜಾತಿ ಮಾತ್ರ ಇತ್ತು. ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣ 102 ಜಾತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕೇವಲ 11 ಜಾತಿಗೆ ಸೀಮಿತ ಆಗಲ್ಲ, 30 ಜಿಲ್ಲೆನೂ ಪ್ರವಾಸ ಮಾಡಿ, ಬಹುತೇಕ ಒಂದು 200 ಕ್ಷೇತ್ರಗಳನ್ನ ಕೂಡ ಪ್ರವಾಸ ಮಾಡಿ, ಈಗ 10 ಒಂದು 13 ಜಾತಿ ಬೇಕು, ಸಿಗ್ತಾ ನಮಗೆ ಆ ಜಾತಿಗಳು ಎಲ್ಲಿದ್ದಾವೆ ಹುಡುಕ್ತಾ ಇದ್ದೀವಿ. ಆದರೂ ಬಿಡಂಗಿಲ್ಲ, ಅಟಬಿಡದ ವಿಕ್ರಮನಂತೆ ಇವತ್ತು ಹೋರಾಟ ಮಾಡಿ ಅದನ್ನು ಕೂಡ ನಾವು ಜೋಡಿಸ್ಬೇಕು ಅಂತ. ಇವತ್ತು ಒಂದು ಸಣ್ಣ ಪುಟ್ಟ ಜಾತಿಯವರಿಗೆ ಕಾಂಗ್ರೆಸ್ ಪಕ್ಷ ಯಾವುದಾದ್ರೂ ಕೂಡ ಒಂದು ಅಧಿಕಾರವನ್ನು ಕೊಡ್ತಕ್ಕಂಥ ಒಂದು ದೃಷ್ಟಿನಲ್ಲಿ ಹೋದಾಗ ಆ ಜನಗಳಿಗೆ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಬರ್ತಕ್ಕಂಥದ್ದು. ಆ ಕೆಲಸ ನೀವು ಮಾಡಬೇಕು. ನಿಮ್ಮ ಸೋನಿಯಾ ಬ್ರಿಗೇಡ್ಗೆ ಜಾತಿ ಇಲ್ಲ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಾತಿ ಇದೆ ಅಂತಕ್ಕಂಥದ್ದು ಮೊದಲು ತಿಳ್ಕೋಬೇಕು ನೀವು. ಕರ್ನಾಟಕದಲ್ಲಿ 1450 ಎಷ್ಟು ಜಾತಿ, 1457 ಜಾತಿಗಳಿದೆ. ಅದರಲ್ಲಿ 1200 ಜಾತಿ ಇಲ್ಲವೇ ಇಲ್ಲ, ನನಗೆ ಗೊತ್ತಿದ್ದಂಗೆ 1200 ಜಾತಿ ಇಲ್ಲವೇ ಇಲ್ಲ. ಕರ್ನಾಟಕದ ಗೆಜೆಟ್ನಲ್ಲಿ 1457 ಜಾತಿ ಇದ್ದರೂ ಕೂಡ ಕಣಿಗೆ ಕಾಣ್ತಾ ಇಲ್ಲ. ಇನ್ನು ಆ 257 ಜಾತಿನಲ್ಲಿ ಹುಡುಕಿ 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 ನಾನು ದಿವಸ ಬೆಳಗ್ಗೆದ್ರೆ ಅದೇ ನನ್ನ ಕೆಲಸ ಹೆಂಗೆ ಅಂತ ಅಂದರೆ 1981 ದೇವರಾಜ ಅರಸವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಾನು ತುರುವೇಕೆರೆ ಕ್ಷೇತ್ರಕ್ಕೆ, ನಾನು ಫಸ್ಟ್ MLA ಆಗಿ ತುರುವೇಕೆರೆ ಕ್ಷೇತ್ರ, ಅಲ್ಲಿಗೆ ಬಂದಾಗ ಅವ್ರನ್ನ ಅಟ್ಯಾಕ್ ಮಾಡಿದ್ದೆ ನಾನು ಇದೇ ಥರ ವೇದಿಕೆಯಲ್ಲಿ ಇದ್ದ ಸಂದರ್ಭದಲ್ಲಿ. ಅದೇನು ಗೊತ್ತಿಲ್ಲ ನನಗೆ ಅವಾಗ ಮೂರು ಸಲ APMC ಡೈರೆಕ್ಟರ್ ಆಗಿ ML ಆದ ನಾನು, ನಾನು ಅವ್ರಿಗೆ ಅಟ್ಯಾಕ್ ಮಾಡಿದ್ದೆ ದೇವರಾಜ ಅರಸವ್ರಿಗೆ ಹಿಂದುಳಿದ ವರ್ಗಗಳ ಬಗ್ಗೆ ಯಾವ ರೀತಿ ನಿಮ್ಮ ನೀತಿ ಏನು ನಿಯಮ ಏನು. ಅವತ್ತಿನ ಕಾಲದಲ್ಲಿ ಅವರು ಒಂದು ಸುಂದರವಾದಂಥ ಒಂದು ಪತ್ರ ಬರೆದ್ರು ನನಗೆ, ನೀನು ಈ ಹುಡುಗನಲ್ಲೇ ನನಗೆ ಚಾಲೆಂಜ್ ಮಾಡಿದ್ದೀಯ ವೇದಿಕೆ ಮೇಲೆ, ಒಂದು ದಿವಸ ಬಾ ನಿನ್ನ ಹತ್ರ ಮಾತಾಡು, ಕರೆಸ್ಕೊಂಡ್ರು ನಾನು ಬಿಡಲಿಲ್ಲ. 80 ಒಳಗಡೆ ನಾವೆಲ್ಲ ಯಾಕೆಂದ್ರೆ ಇದೆಲ್ಲ ಪ್ರಾಕ್ಟಿಕಲ್ ಆಗಿ ಬರಬೇಕು. ಸಂಘಟನೆ ಅಂತಕ್ಕಂಥದ್ದು ಪ್ರಾಕ್ಟಿಕಲ್ ಆಗಿಲ್ದಲೇ ಎಲ್ಲೋ 4 ಗೋಡೆಗಳ ಮಧ್ಯೆ ಕೂತು ನಾವು ಸಂಘಟನೆ ಮಾಡಲಿಕ್ಕೆ ದಯವಿಟ್ಟು ಆಗೋದಿಲ್ಲ. ಎಲ್ಲವೂ ಅಷ್ಟೇ, ನಾವು ಯಾವುದೋ ಮರದ ಕೆಳಗೆ ಕೂತ್ಕೊಂಡು ಅಥವಾ ಟೀ ಅಂಗಡಿ ಹತ್ರ ಕೂತ್ಕೊಂಡು ಯಾರು ಹೆಂಗೆ ಅವರೇ ಜಡ್ಜ್ ಮಾಡೋವಂಥದ್ದು. ಬೆಳಗ್ಗೆ ಆದರೆ ಟೀ ಅಂಗಡಿ ತಲೆ ಜಡ್ಜ್ ಮಾಡೋದು, ಯಾವ ಮನುಷ್ಯ ಹೆಂಗೆ ಇವ್ನು 4 ಜನ ಉಳಿಸ್ಕೊಳ್ಳೋ ಶಕ್ತಿ ಇದೆಯಾ ಇಲ್ವಾ ಅಲ್ಲೇ ಜಡ್ಜ್ ಮಾಡೋವಂಥ ಒಂದು ವ್ಯವಸ್ಥೆ. ಅಲ್ಲೇ ನಾವು ಲೀಡರ್ಶಿಪ್ನ ಹುಡುಕ್ಬೇಕಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆ ಒಳಗೆ ಹುಡುಕಿ ಇವತ್ತು ನಾವು ಒಂದು ಸಂಘಟನೆಯನ್ನು ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿ ಸಂಘಟನಾತ್ಮಕವಾಗಿ ನಾವು ಒಡ್ತೀವಿ. ಇವತ್ತು KPCCನಲ್ಲಿ ಅಧಿಕಾರ ತೊಗೊಳ್ತಕ್ಕಂಥದ್ದು ಭಾಳ ಕಷ್ಟ ಇದೆ.
ಎಐಸಿಸಿನಲ್ಲಿ ಅಧಿಕಾರ ತಗೊಂತಕ್ಕಂಥದ್ದು ಭಾಳ ಕಷ್ಟ ಇದೆ. ಇಂದಿರಾ ಬ್ರಿಗೇಡ್ ಆಯಿತು, ರಾಜೀವ್ ಗಾಂಧಿ ಬ್ರಿಗೇಡ್ ಆಯಿತು, ಈಗ ಸೋನಿಯಾ ಗಾಂಧಿ ಬ್ರಿಗೇಡ್ ಇದೆ, ನೆಕ್ಸ್ಟ್ ಈಗ ರಾಹುಲ್ ಗಾಂಧಿ ಬ್ರಿಗೇಡ್ ಪ್ರಾರಂಭ ಆಗ್ತಾ ಇದೆ ಹಿಂದ್ಗಡೆನೇ ಆಗಲೇ. ಆ ಹಿನ್ನೆಲೆಯೊಳಗಡೆ ನೀವು ದಯವಿಟ್ಟು ಎಲ್ಲರ ವಿಶ್ವಾಸ, ಏಕೆಂದರೆ ಇವತ್ತು ವೇದಿಕೆ ಮೇಲೆ ನಮ್ಮ ಅನೇಕ ಗಣ್ಯರಿದ್ದಾರೆ, ಅವರೆಲ್ಲರ ಒಂದು ಮಾರ್ಗದರ್ಶನವನ್ನು ತೆಗೆದುಕೊಂಡು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ದಿಟ್ಟ ಮಹಿಳೆಯಾಗಿ, ಕೇವಲ ಮಹಿಳೆ ಅಂತಕ್ಕಂಥದ್ದು ಅಷ್ಟೇ ಅಲ್ಲ, ಸೋನಿಯಾ ಗಾಂಧಿಯವ್ರ ಮಹಿಳೆ, ಅದಕ್ಕೋಸ್ಕರ ಮಹಿಳೆಯವರು ರಾಜ್ಯಾಧ್ಯಕ್ಷ ಆಗಿ ಪ್ರಶ್ನೆ ಬರೋದಿಲ್ಲ ಅದು. ಏಕೆಂತಂದರೆ ಈ ಒಂದು ವಾತಾವರಣದಲ್ಲಿ ಅದೇ ರೀತಿಯಲ್ಲಿ ಮುನ್ನುಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮುಂದಿನ ದಿವಸ ನಿಮಗೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಹುದ್ದೆ ಸಿಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇವತ್ತಿನ ದಿವಸ ಏನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಶಾಸಕರ ನೇತೃತ್ವದಲ್ಲಿ ನಮ್ಮೆಲ್ಲ ಪದಾಧಿಕಾರಿಗಳು ಕೂಡ ಸೇರಿ ಏಕೆಂದರೆ ಇಲ್ಲಿ ನೋಡಿರ್ತಕ್ಕಂಥ ವೇದಿಕೆ ನೋಡಿದ್ರೆ ನನಗೆ ಭಾಳ ಖುಷಿಯಾಯಿತು. ರಾಮಪ್ಪನವರು ಪ್ರತಿಯೊಬ್ಬರ ವಿಶ್ವಾಸನೀಯವಾಗಿ ಎಲ್ಲರನ್ನು ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಅನ್ನೋದಕ್ಕೆ ಈ ವೇದಿಕೆನೇ ಸಾಕ್ಷಿ ಅಂತಕ್ಕಂಥ ಮಾತನ್ನು ಹೇಳಿಕೆ ಇಚ್ಛಪಡ್ತೇನೆ ಬಂಧುಗಳು. ಕೆಲವು ವೇದಿಕೆ ನೋಡಿದ್ರೆ ನನಗೆ ಭಾಳ ಬೇಸರ ಆಗುತ್ತೆ. ಶಾಸಕರು ಅವ್ರ ಎಡಗಡೆ ಒಬ್ಬರು, ಈಗ ಬಲಗಡೆ ಒಬ್ಬರು, ಮೂರು ಜನ ಬಿಟ್ಟರೆ ಇನ್ನು ಇರೋದೇ ಇಲ್ಲ ಭಾಳಷ್ಟು ಕಡೆ ಕೆಲವ್ರ ಕಡೆ. ಇವತ್ತು ಹರಿಹರದಲ್ಲಿ ಈ ವೇದಿಕೆ ನೋಡಿದ್ರೆ ನನಗೆ ಭಾಳ ಖುಷಿಯಾಯಿತು. ಹೋಯ್ತಲ್ಲ, ನಿಜವಾಗಲೂ ಕೂಡ ಸಂಘಟನಾತ್ಮಕವಾಗಿಂತ ಮುಂದಿನ ದಿವಸ ರಾಮಪ್ಪನವರ ಒಂದು ಶಾಸಕರು ಅವ್ರು ಮಂತ್ರಿ ಆಗಬೇಕು ಅಂತಕ್ಕಂಥ ಮಾತನ್ನು ಉಲ್ಲೇಖ ಮಾಡಿದರೂ ಕೂಡ ಅವ್ರು ತ್ಯಾಗ ಮಾಡಿದ್ರು. ಇಲ್ಲೂ ಒಂದು ತ್ಯಾಗ ಇದೆ ನೋಡಿ, ಸೋನಿಯಾ ಗಾಂಧಿ ನಮ್ಮ ಆಲೇಶ್ ಅಣ್ಣ ಹೇಳಿದ್ರು, ಸೋನಿಯಾ ಗಾಂಧಿಯವ್ರದ್ದು ಒಂದು ತ್ಯಾಗ ಇದ್ದರೆ ರಾಮಪ್ಪನವ್ರದ್ದು ಕೂಡ ಒಂದು ತ್ಯಾಗ ಇದೆ. ಏಕೆಂದರೆ ಒಂದು ಪಕ್ಷ ಉಳಿಬೇಕು ಅಂತಂದರೆ ಎಲ್ಲರೂ ಕೂಡ ಕುರ್ಚಿ ಆಸೆಗೆ ಹೋಗ್ತಕ್ಕಂಥ ವ್ಯವಸ್ಥೆನಲ್ಲಾದರೆ ಭಾಳ ಕಠಿಣ ಆಗ್ತಕ್ಕಂಥದ್ದು. ಕೆಲವರು ಅದನ್ನು ತ್ಯಾಗ ಮಾಡ್ತಕ್ಕಂಥ ಒಂದು ದೃಷ್ಟಿನಲ್ಲಿ ಹೋಗಬೇಕಾಗುತ್ತೆ ಅನ್ನೋ ದೃಷ್ಟಿಯಿಂದ ಇವತ್ತು ಅವರು ಕೂಡ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಮಾಡಲಿ ಅಂತಕ್ಕಂಥ ಮಾತನ್ನು ಕೂಡ ಆಡ್ತಾ, ಈ ಒಂದು ಏನಿವತ್ತು ರಾಜ್ಯೋತ್ಸವದ ಬಗ್ಗೆ, ನೆಹರು ಜಯಂತಿ ಬಗ್ಗೆ ಎಲ್ಲ ವಿಷಯಗಳನ್ನು ಕೂಡ ಅಡಗಿಸಿದ್ದಾರೆ, ಹೋಯ್ತಲ್ಲ, ಮತ್ತು ಕನ್ನಡ ರಾಜ್ಯೋತ್ಸವ ಬಗ್ಗೆನೂ ಕೂಡ ಹೇಳಿದ್ದಾರೆ. ಅಲ್ಲ, ಕನ್ನಡದ ಬಗ್ಗೆ ನಾವೆಲ್ಲರೂ ಕೂಡ ಅಭಿಮಾನಪೂರ್ವಕವಾಗಿ ಪ್ರಶ್ನೆಯೇ ಇಲ್ಲ ಅದು. ನಮ್ಮ ಸರ್ಕಾರ ಬಂದ ಸಂದರ್ಭದಲ್ಲಿ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಬಾವುಟ ಮತ್ತು ಅದನ್ನು ಉಳಿಸ್ಬೇಕು ಅಂತಕ್ಕಂಥ ಚಿಂತನೆಯನ್ನು ಕೂಡ ಮಾಡಿತ್ತು. ಮತ್ತು ಈ ರೀತಿಯಾದ ಸಂದರ್ಭದಲ್ಲಿ ಭಾಳಷ್ಟು ಬದಲಾವಣೆ ತರಲಿಕ್ಕೆ ಹೊರಟಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಈಗಾಗಲೇ ರೇವಣ್ ಸಿದ್ದಪ್ಪನವರು ಭಾಳ ಚೆನ್ನಾಗಿ ಹೇಳಿದರು, ಈ ಚುನಾವಣೆ ಕಳೆದ ನಂತರ ಭಾಳಷ್ಟು ಬದಲಾವಣೆ ಖಂಡಿತವಾಗಿ ಕೂಡ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅನರ್ಹ, ಸುಪ್ರೀಂ ಕೋರ್ಟು ಕೆಲವು ಶಾಸಕರನ್ನ ಅನರ್ಹ ಅಂತ ಮಾಡ್ತು, ಹೌದು ತಾನೇ? ಅನರ್ಹ ಜೀವನ ಪರ್ಯಂತ ಅವ್ರು ಅನರ್ಹರೇ, ಜೀವನ ಪರ್ಯಂತ ಅವ್ರು ಅನರ್ಹರೇ. ಆದರೆ ಅನರ್ಹರಿಗೆ ವೋಟಿಂಗ್ ನಿಲ್ಲುವಂಥ ಒಂದು ವ್ಯವಸ್ಥೆ 10th Schedule ಅವಕಾಶ ಇಲ್ಲ. ಆದರೂ ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಪಿಗೆ ನಾವು ತಲೆಬಾಗಬೇಕಾಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಇದರಲ್ಲಿ ರಾಜಕೀಯ ಬೆರೆತು ಆದೇಶ ಈಚೆಗೆ ಬಂದಿರೋ ಸಂದರ್ಭದಲ್ಲಿ ನನಗೆ ಗೊತ್ತಿರೋ ಹಾಗೆ ಮತದಾರರು ಅನರ್ಹರಿಗೆ ಮತವನ್ನು ಕೊಡೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಯಾವುದು ಅಂತಂದರೆ ಕರ್ನಾಟಕ ಹೇಳೋದಿಲ್ಲ, ಗುಜರಾತ್, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ, ಹರಿಯಾಣ, ಇಲ್ಲಿ ಕಾಂಗ್ರೆಸ್ ತೊರೆದು ಭಾಜಪ ಸೇರಿ ಬೈ ಎಲೆಕ್ಷನ್ ಆ ಸಂದರ್ಭದಲ್ಲಿ ಒಟ್ಟು 63 ಕಾಂಗ್ರೆಸ್ ತೊರೆದು, ಒಟ್ಟು 4 ಸ್ಟೇಟ್ನಿಂದ 63 ಕಾಂಗ್ರೆಸ್ ತೊರೆದು ಬಿ ಜೆ ಪಿ ಹೋದ ಸಂದರ್ಭದಲ್ಲಿ 54 ಸೋತಿದ್ದಾರೆ, 54 ಸೋತಿದ್ದಾರೆ. ಕರ್ನಾಟಕನೂ ಕೂಡ ಹೊರತು ಪಡೋದಲ್ಲ, ಜನ ಇವತ್ತು ಮೌಖಿಕವಾಗಿ ಕಾಯ್ತಾ ಇದ್ದಾರೆ ಇವ್ರನ್ನ ಯಾವ ರೀತಿ ಅನರ್ಹರನ್ನ ಅನರ್ಹರಾಗೇ ಉಳಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಜನ ಕಾಯ್ತಾ ಇದ್ದಾರೆ, ತಕ್ಕ ಪಾಠ ಕಲಿಸ್ತಾರೆ. ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ಅವರು ಶಾಸಕರಾಗಕ್ಕೆ ಅರ್ಹತೆ ಪಡೆಯೋಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಹರಿಹರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಶಾಸಕರಿಂದ ಹಿಡಿದು ಮುಖಂಡರಿಂದ ಹಿಡಿದು ಪದಾಧಿಕಾರಿಗಳಿಂದ ಹಿಡಿದು ನಾವೇನು ಮಾಡಬೇಕು? ರಾಣಿಬೆನ್ನೂರು ಅಕ್ಕಪಕ್ಕ ಇದೆ, ಹಿರೇಕೆರೂರು ಅಕ್ಕಪಕ್ಕ ಇದೆ, ಜಾಯಿಂಟ್ನಲ್ಲಿ ಬರ್ತಾ ಇರತಕ್ಕಂಥ ಒಂದು 4-5 ಪಂಚಾಯತ್ಗಳನ್ನ ದತ್ತು ಥರ ತೆಗೆದುಕೊಂಡು ನಾನು ಕೂಡ ಈಗ ನಾಳೆ ಈಗ ರಾತ್ರಿ ಇಲ್ಲೇ ಉಳ್ಕೊಂಡು ನಾಳೆ ಬೆಳಗ್ಗೆ ಅಲ್ಲಿಗೆ 9 ಕೋಳಿವಾಡ್ರ ಹತ್ರ ನಾನು ಮಾತನಾಡಿದೆ, ಬೆಳಗ್ಗೆ ಬರ್ತಾ ಇದ್ದೀವಿ ನಾವೆಲ್ಲ ಟೀಮಾಗಿ ಅಂತೇಳಿ ಅಂತ. ಹಾಗಾಗಿ ನಾನು ಈಗಾಗಲೇ ಇಡೀ ರಾಜ್ಯದ ನಮ್ಮ 450 ಪದಾಧಿಕಾರಿಗಳು, ರಾಜ್ಯ ಉಪಾಧ್ಯಕ್ಷರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಯದರ್ಶಿಗಳನ್ನ 20 15 ಕ್ಷೇತ್ರಗಳಿಗೆ, ಕೆಲವು ಕಡೆ ಜಾಸ್ತಿ ಕೊಟ್ಟಿದ್ದೀನಿ, 30 ಕೊಟ್ಟಿದ್ದೀನಿ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ, ಯಶವಂತಪುರ, ಮಹಾಲಕ್ಷ್ಮಿ ಲೇಔಟ್ ಅಂತ ಕಡೆ ದೊಡ್ಡ ಇರೋ ಕಡೆ 30-40 ಕೊಟ್ಟಿದ್ದೀವಿ. ಸೊ 20-25
ಈಗಾಗಲೇ ಅಲಾಟ್ ಮಾಡಿ ಕಳೆದ 3 ದಿವಸದಿಂದಲೇ 15 ಕ್ಷೇತ್ರಗಳಿಗೆ ಕೂಡ ಕಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಅದರಂತೆ ಇಲ್ಲೂ ಕೂಡ ರಾಣಿಬೆನ್ನೂರು ಮತ್ತು ಹಿರೇಕೆರೂರು ನಮಗೆ ಹತ್ತಿರ ಇದೆ. ದಯಮಾಡಿ ಒಂದು 8-10 ದಿವಸ ನಮಗೆ ಬೇರೆ ಬೇರೆ ಕೆಲಸಗಳು ಇದ್ದರೂ ಕೂಡ ಈ ಚುನಾವಣೆನೇ ಯಾಕೆ ಅಂತಂದರೆ ಇದು ಸನ್ಮಾನ್ಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಕೋಳಿವಾಡರ ಗೆಲುವಾಗಲಿ ಬನ್ನಿಕೋಡವರ ಗೆಲುವಾಗಲಿ ಪ್ರಶ್ನೆ ಅದಲ್ಲ. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದೇ ಕುಟುಂಬದ ಗೆಲುವು ಅಂತಕ್ಕಂಥ ದೃಷ್ಟಿಯಿಂದ ನಾವು ಹೋರಾಟ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೆಲ್ಲರ ಶಕ್ತಿಯನ್ನು ಅಲ್ಲಿ ಹಾಕೋಣ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಸಾಂದರ್ಭಿಕವಾಗಿ ಹೇಳ್ತಾ ಇವತ್ತಿನ ದಿವಸ ಏನು ಸೋನಿಯಾ ಬ್ರಿಗೇಡ್ನ ಇವತ್ತು ರಾಜ್ಯ ಮಟ್ಟದ ಒಂದು ಪದಾಧಿಕಾರಿಗಳ ಮತ್ತು ಎಲ್ಲ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಕ್ಷೇತ್ರದಿಂದ ಬಂದಿರತಕ್ಕಂಥ ತಮ್ಮಗಳಿಗೆ ಪದಾಧಿಕಾರಿಯನ್ನು ಸ್ವೀಕಾರ ಮಾಡತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡತಕ್ಕ ಸಂದರ್ಭದಲ್ಲಿ ಇದು ಉನ್ನತವಾಗಿ ಚೆನ್ನಾಗಿ ಬೆಳಿಬೇಕು, ಎಲ್ಲರನ್ನು ವಿಶ್ವಾಸ ತಗೋಬೇಕು, ಪ್ರತಿಯೊಬ್ಬ ಮಹಿಳೆಯರನ್ನು ಕೂಡ ವಿಶ್ವಾಸ ತೆಗೆದುಕೊಂಡು ನೀವು ಸಂಘಟನೆ ಮಾಡಿ ಅಂತಕ್ಕಂಥ ಮಾತನಾಡ್ತಾ ಸಹೋದರಿ ನಿರೂಪಣೆ ಮಾಡಬೇಕಾದ್ರೆ ಹೇಳಿದ್ರು ನನಗೆ ಇಲ್ಲಿ ನಿಲ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಅಂತೇಳಿ ಅಂತ ನಾನು ಸನ್ಮಾನ್ಯ ಅಧ್ಯಕ್ಷರ ಹತ್ರ ನಾನು ಮಾತನಾಡಿದ್ದೆ. ಏನು ಮಾತನಾಡಿದ್ದೆ ಅಂದರೆ ಹಿಂದೆ ನಾನು ಭಾಜಪದಲ್ಲಿದ್ದಾಗ ಅಲ್ಲಿ ನೇಕಾರರ ವಿಭಾಗ ಅಂತ ಒಂದು ತೆರೆದಿದ್ವಿ, ಇಲ್ಲಿ ಅವಕಾಶ ಇಲ್ಲ ಕಾಂಗ್ರೆಸ್ನಲ್ಲಿ. ಅದಕ್ಕೆ ಸನ್ಮಾನ್ಯ ಅಧ್ಯಕ್ಷ ಏನು ಹೇಳಿದ್ರು ಅಂದರೆ ನಿಮ್ಮ ನೇಕಾರ ಸಮಾಜದ ಎಲ್ಲರೂ ಕೂಡ ಹಿಂದುಳಿದ ವರ್ಗಗಳ ವಿಭಾಗದಲ್ಲಿ ರಾಜ್ಯ ಮಟ್ಟದ ಪದಾಧಿಕಾರಿಗಳನ್ನಾಗಿ ಮಾಡಬೇಕು ಅಂತಕ್ಕಂಥ ಆದೇಶ ಕೊಟ್ಟ ಮೂಲಕ ಇವ್ ನಿಮಗೆಲ್ಲ ಅಲ್ಲಿ ಚಾನ್ಸ್ ಸಿಕ್ಕಿದೆ, ಹಿಂದುಳಿದ ವರ್ಗಗಳ ವಿಭಾಗದಲ್ಲಿ ಚಾನ್ಸ್ ಸಿಕ್ಕಿದೆ. ಅದರಂತೆ ನೀವು ಕೂಡ ಬೆಳೀರಿ. ಹಿಂದುಳಿದ ವರ್ಗದ 102 ಜಾತಿಗಳು ಕೂಡ ನಮ್ಮ ಉಮಾಪತಿಯವರು ಇದ್ದಾರೆ, ಭಾಳಷ್ಟು ಜನ ಆಲೇಶಣ್ಣ ಇದ್ದಾರೆ, ಎಲ್ಲ ಪ್ರತಿಯೊಬ್ಬರು ಕೂಡ ಇನ್ನೂ ಯಾರಾದರೂ ಕೂಡ ಶಾಸಕರೇ ಇದ್ದರೆ ಹಿಂದುಳಿದ ವರ್ಗದಲ್ಲಿ ರಾಜ್ಯ ಮಟ್ಟದ ಪದಾಧಿಕಾರಿ ಮಾಡಬೇಕು ಅಂತ ನಮ್ಗೆ ಅನಿಸಿದ್ರೆ ಒಂದು 6 ಜನ ಕೊಟ್ಟರೆ ಬೇರೆ ಬೇರೆ ಜನಾಂಗದ ನಮ್ಮ ಹಿರಿನ ಖಂಡಿತವಾಗಿ ಕೂಡ ಅವ್ರನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯ ಉಪಾಧ್ಯಕ್ಷರು ಮಾಡಲಿಕ್ಕೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಆಡ್ತಾ ಇವತ್ತಿನ ಕಾರ್ಯಕ್ರಮ ತುಂಬ ಯಶಸ್ಸಾಗಿ ಶಾಸಕ ನೇತೃತ್ವದಲ್ಲಿ ತಮ್ಮಗಳ ನೇತೃತ್ವದಲ್ಲಿ ಆಗಿದೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ಜನಪ್ರಿಯ ಶಾಸಕರಾದಂತಹ ಬಡವರ ಬಂಧು ಹಾಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಹಾಗೂ ಈ ವೇದಿಕೆಯ ಕೇಂದ್ರ ಬಿಂದುವಾಗಿರುವ ನಮ್ಮ ಹರಿಹರದ ಜನಪ್ರಿಯ ಶಾಸಕರಾದ ಎಸ್ ರಾಮಪ್ಪ ಅವರು ಈ ಕಾರ್ಯಕ್ರಮದ ಕುರಿತು ತಮ್ಮ ಮನದಾಳದ ಮಾತುಗಳನ್ನು ಹಾಗೂ ನಮಗೆ ಈ ಸೋನಿಯಾ ಬ್ರಿಗೇಡ್ಗೆ ಮಾರ್ಗದರ್ಶನವನ್ನು ನೀಡಬೇಕಂತೇಳಿ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಕನ್ನಡ ಸೌಂಡ್ ಎಲ್ಲಿದೆ? ಸೌಂಡ್ ಇಲ್ಲ. ಹಲೋ 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 ಸ್ವಲ್ಪ ಹಲೋ. ಈ ಒಂದು ಕನ್ನಡ ರಾಜ್ಯ ಉತ್ಸವದ ಎಲ್ಲರಿಗೂ ಶುಭಾಶಯನ್ನು ಹೇಳ್ತಾ ಈ ಒಂದು ಸೋನಿಯಾ ಗಾಂಧಿಯ ಬ್ರಿಗೇಡ್ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಆತ್ಮೀಯರು, ಹಿರಿಯರಾದಂಥ ಹೋರಾಟಗಾರರಾದಂಥ ಲಕ್ಷ್ಮೀ ಸಾಹಸಿಕ ಮಾಜಿ ಸಾಹಸಿಕರಾದಂಥ ಲಕ್ಷ್ಮೀನಾರಾಯಣ ಸ್ವಾಮಿಯವರೇ, ಮತ್ತು ನಮ್ಮ ನಗರಸಭೆಯ ಆತ್ಮೀಯರು ಮಾಜಿ ಅಧ್ಯಕ್ಷರಾದಂಥ ರೋಣ ಸಿದ್ದಪ್ಪನವರೇ, ಕಾಂಗ್ರೆಸ್ ಮುಖಂಡರಾದಂಥ ಬಾಬು ಅವರೇ, ಮತ್ತೊಬ್ಬ ಕಾಂಗ್ರೆಸ್ ಮುಖಂಡರಾದಂಥ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದಂಥ ಕುಮಾರ್ ಅವರೇ, ಉಮ್ಮಣ್ಣವರೇ, ಮತ್ತು ನಮ್ಮ ಕಾಂಗ್ರೆಸ್ಸಿನ 50 ಮುಖಂಡರು ಆತ್ಮೀಯರು, ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯರಾದಂಥ ಬೆನ್ನಳ್ಳಿ ಹಾಲೇಶಪ್ಪನವರೇ, ಮತ್ತೊಬ್ಬರಾದಂಥ ಮಾಜಿ ನಗರಸಭೆ ಅಧ್ಯಕ್ಷರು ಹಾಲಿ ಸದಸ್ಯರಾದಂಥ ಶಂಕರ್ ಕಟಾವ್ಕರ್ ಅವರೇ, ನಮ್ಮ ಜಿಲ್ಲೆಯ ಹಿಂದುಳಿದ ವರ್ಗದ ಅಧ್ಯಕ್ಷರಾದಂಥ ಹಾಲೇಶಪ್ಪನವರೇ, ನಗರಸಭೆ ಸದಸ್ಯರಾದಂಥ ದಾದೋ ಅವರೇ, ಅನಗೋಡಿ ಕಾಂಗ್ರೆಸ್ ಮುಖಂಡರಾದಂಥ ಅನಗೋಡಿ ಹನುಮಂತಪ್ಪನವರೇ, ನಮ್ಮ ಕೃಷಿ ಮಾರ್ಕೆಟಿನ ಅಧ್ಯಕ್ಷರಾದಂಥ ನರೇಂದ್ರ ಅವರೇ, ನಗರಸಭೆ ಸದಸ್ಯರಾದಂಥ ಭಾಷೆ ಅವರೇ, ಮತ್ತೊಬ್ಬ ನಗರಸಭೆ ಸದಸ್ಯರಾದಂಥ ಬಾಬುಲಾಲ್ ಅವರೇ, ಮತ್ತೊಬ್ಬ ಆತ್ಮೀಯರಾದಂಥ ಡಿ ಸಿ ಸಿ ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷರು ಆತ್ಮೀಯರಾದಂಥ ಆನಂದಪ್ಪನವರೇ, ಮತ್ತು ನಮ್ಮ ಕೃಷಿ ಮಾರ್ಕೆಟಿನ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂಥ ಮಂಜುನಾಥ್ ಪಾಟೀಲ್ರವರೇ, ನಮ್ಮ ಬ್ಲ್ಯಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಮೇಲೆಬೆನ್ನೂರು ಬ್ಲ್ಯಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಅಭಿದ್ ಅಲಿ ಅವರೇ, ನಮ್ಮ ಶಿವನ್ ಗೌಡ್ರವರೇ, ಉಲ್ಗೇಶ್ ಅವರೇ, ಎಲ್ಲ ನಮ್ಮ ಪತ್ರಿಕೆಯ ಮಾಧ್ಯಮದವರೇ, ಆಗಮಿಸಿರುವ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಮುಖಂಡರೇ ಹಾಗೂ ಬೇರೆ ಊರಿಂದ ಆಗಮಿಸಿರುವ ಎಲ್ಲ ನಮ್ಮ ಆತ್ಮೀಯ ಕಾಂಗ್ರೆಸ್ಸಿನ ಮುಖಂಡರೇ,
ಇವತ್ತೇನು ನಮ್ಮ ಲಕ್ಷ್ಮೀನಾರಾಯಣ ಸ್ವಾಮಿಯವರು ಇವತ್ತು ನಿಜವಾಗ್ಲೂ ಕೂಡ ರಾಜ್ಯ ತುಂಬನೂ ಕೂಡ ಉದ್ದಾಗ್ಲಕ್ಕೆ ತಿರುಗಾಡಿ ಸಂಘಟನೆ ಮಾಡಿ ಹೋರಾಟ ಮಾಡಿ ಇವತ್ತು ಸಂಘಟನೆ ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ಮಹಿಳೆಯರೆಲ್ಲ ಇಷ್ಟೆಲ್ಲ ಬೆಳಿಬೇಕು ಕಾರಣ ಅಂದರೆ ನಮ್ಮ ಲಕ್ಷ್ಮೀನಾರಾಯಣ ಸ್ವಾಮಿಯವ್ರು ಜಾಸ್ತಿ ಇದೆ. ನಮ್ಮ ತಾಲೂಕಿನ ಮಹಿಳೆ ಘಟಕದ ಅಧ್ಯಕ್ಷರಾದಂಥ ಕರುಮಂಡಳಿಗೆ ಗೀತಾ ಕರುಮಂಡಳಿಗೆಯವರೇ, ಇವರೆಲ್ಲರೂ ಕೂಡ ನಮ್ಮ ಮಹಿಳೆಯರು ಹೆಚ್ಚು ಹೋರಾಟ ಮಾಡಿದ್ದಾರೆ. ಇವರೆಲ್ಲರೂ ಕೂಡ ನಮ್ಮ ಎಲೆಕ್ಷನಿಗೆ ಭಾರಿ ಹೋರಾಟ ಮಾಡಿದಂಥವ್ರು ಎಲ್ಲರೂ ಕೂಡ ಎಲ್ಲರಿಗೂ ನನ್ನ ಧನ್ಯವಾದ ಹೇಳ್ತಾ, ಇವತ್ತೇನು ನಮ್ಮ ನೆಹರು ಅವರು ಮಾಜಿ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಯವರು ಅವರು ಏನು ನಮ್ಮ ಜನ್ಮದಿನನ ಒಟ್ಟು ನಮ್ಮ ಮಕ್ಕಳ ದಿನಾಚರಣೆಯನ್ನು ಮಾಡಿರಿ ಅಂತಂದೇಳಿ ಇವತ್ತು ಅವರು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದಾರೆ. ದೇಶ ತುಂಬನ ಕೂಡ ಭಾಳ ಹೋರಾಟ ಮಾಡಿದಂಥವರು. ಅದರಿಂದ ಮತ್ತು ನಮ್ಮ ಇಂದಿರಾ ಗಾಂಧಿಯವರು ಉಕ್ಕಿನ ಮಹಿಳೆ ಅಂತ ಹೆಸರು ತಗೊಂಡಂಥ ಇಂದಿರಾ ಗಾಂಧಿಯವರು ಅವರು ಕೂಡ ಇವತ್ತು ಎಲ್ಲ ರೀತಿಯಿಂದಲೂ ಕೂಡ ಹೋರಾಟ ಮಾಡಿದಂಥವರು. ಇಡೀ ನಮ್ಮ ದೇಶದಲ್ಲೇ ಕೂಡ ಪಾಕಿಸ್ತಾನ ನುಗ್ಗಿ ಇವತ್ತು ಬಾಂಗ್ಲಾದೇಶವನ್ನು ಪ್ರತ್ಯೇಕ ಮಾಡಿಕೊಟ್ಟಂಥ ಇಂದಿರಾ ಗಾಂಧಿಯವರು ಅವರು ಕೂಡ ಹಿಂದೆ ಅಗ್ದಿ ಬಡವರಿದ್ದಂಥ ಇವತ್ತು ಹಿಂದೆ ಬಡತನ ಕಿತ್ತು ತಿಂತಿತ್ತು. ಇವತ್ತೇನು ಸಾವುಕಾರ ಶ್ರೀಮಂತರು ಕಲ್ಯಾಣ ಮಂಟಪದ ಮದುವೆ ಮಾಡಿದಾಗ ಬಿಸಿ ಹಾಕಿದ ಅನ್ನವನ್ನು ತಿನ್ನೋಂಥ ಮಕ್ಕಳು ನೋಡಿ ಅವರು ಇಂದಿರಾ ಗಾಂಧಿಯವರು ಇವತ್ತು ಅಲ್ಲಿಂದ ಅವರು ಗರೀಬಿ ಹಟಾವು ಅಂತಂದು ಹೇಳಿ ಅವತ್ತು ಹೋರಾಟ ಮಾಡಿ ಇವತ್ತಿನ ದಿವಸ ಅಂತ ದೊಡ್ಡ ಕೆಲಸ ಮಾಡಿದಂಥವ್ರು. ಇವತ್ತು 200, 300, 500 ಎಕರೆ ಯಾರೋ ಹೆಸರು ಮೇಲಿತ್ತು ರಾಜ ದರ್ಬಾರ್ದಾಗ ಅವ್ರವ್ರ ಹೆಸರು ಬರ್ಕೊಂಡಂಥ ಜಮೀನುಗಳು 1000 ಎಕರೆ ಅವನ್ನೆಲ್ಲವನಿಗೆ ಬಿಡಿಸಿ ಉಳಿದವನ ಒಳಿ ಅಂತಂದು ಹೇಳಿ ಎಲ್ಲ ಜಮೀನು ರೈತರಿಗೆ ಬಿಟ್ಕೊಂತ ಮಹಾ ಮಹಿಳೆ ಅಂದರೆ ಇಂದಿರಾ ಗಾಂಧಿಯವರು. ಅಂಥ ಕೆಲಸ ಯಾರ ಕೈಲೂ ಕೂಡ ಮಾಡೋಕ್ಕಾಗಿಲ್ಲ, ಮಾಡೋದೂ ಇಲ್ಲ. ಈ ನಮ್ಮ ನರೇಂದ್ರ ಮೋದಿ ಅವರು ಮಾಡ್ತಾರೆ ಇದು ಮಿಲಿಟ್ರಿ ಡ್ರೆಸ್ ಹಾಕೊಂಡು ಅಲ್ಲಿ ಹೋಗಿ ಅದೇನು ದೊಡ್ಡದು ಮಾಡಿ ಕುಂದಿರ್ತಾರೆ. ಹಂಗಾಗಿ ಇವತ್ತಿನ ದಿವಸ ನಮ್ಮ ನೆಹರು ಅವರು ಇರ್ಬೋದು, ಇಂದಿರಾ ಗಾಂಧಿ ಅವರು ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ಅವರು ಮಾಡಿದಂಥ ಒಂದು ಕೆಲಸನೂ ಕೂಡ ಇವ್ರ ಕೈಲಿ ಮೋದಿಯವ್ರ ಕೈಲಿ ಮಾಡೋಕ್ಕಾಗಿಲ್ಲ. ಇವರೇನು ಸುಮ್ಮನೆ ಒಂದು ಹಿಂದೂ ಮುಸ್ಲಿಮ್ ಅನ್ನೋ ಒಂದು ಇಕ್ಕಂದು ಅದು ರಾಜಕೀಯ ಮಾಡ್ತಾಯಿದ್ದಾರೆ, ಅದು ಬಹಳ ದಿವಸ ನಡೆಯಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಕಾಂಗ್ರೆಸ್ಸಿನ ಯುವಕರು ಎಲ್ಲರೂ ಕೂಡ ಒಂದಾಗಬೇಕು. ಇವತ್ತು ಯುವಕರು ಹೋರಾಟ ಮಾಡಬೇಕು, ಯುವಕರು ನಾವು ಉಳಿಸ್ಕೋಬೇಕಂದ್ರೆ ನಾವು ಕೂಡ ನೀವೆಲ್ಲರೂ ಕೂಡ ಯುವಕರಿಗೆ ತಿಳಿಸಿ ಹೇಳ್ಬೇಕಾಗ್ತದೆ. ಇವತ್ತು ಏನು ಮಾಡಿದ್ದಾರೆ ಬಿ ಜೆ ಪಿಯವರು, ಏನು ಮಾಡಿದ್ದಾರೆ ಕಾಂಗ್ರೆಸ್ನವರು, ಏನು ಮಾಡಿದ್ದಾರೆ ಇವತ್ತು ಮುಂದೆ ಕಾಂಗ್ರೆಸ್ ಇದ್ದಾಗ ಎಷ್ಟೊಂದು ಏನೇನು ಕೆಲಸ ಆಗಿದೆ ಅದನ್ನೆಲ್ಲ ವಿಚಾರ ಮಾಡಿ ತಿಳಿಸ್ಬೇಕು. ಇವತ್ತು ಹುಡುಗರು ಏನೋ ಒಂದು ಮಬ್ಬಿಂದ ಹೋಗಿಬಿಡ್ತಾರೆ, ಒಂದು ಏನೋ ಒಂದು ಹನುಮ ಜಯಂತಿ ಮಾಡ್ಬೇಕಂದ್ರೂ ಅವಳು 17-18 ಹುಡುಗ್ರನ್ನ ಹೇಳ್ಕೊಂಡು ಹೋಗ್ತಾರೆ, ಅಂದರೆ ರಾಮ ಜಯಂತಿ ಮಾಡ್ಬೇಕಂದ್ರೂ 18-20 ವಯಸ್ಸಿನ ಹುಡುಗ್ರನ್ನ ಹೇಳ್ಕೊಂಡು ಹೋಗ್ತಾರೆ. ಹಿಂಗೋಗಿ ಅವರೊಂದು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ದಾರಿ ತಪ್ಪಿಸೋಂಥ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ನಾವು ಕಾಂಗ್ರೆಸ್ನವರು ಸೋನಿಯಾ ಬ್ರಿಗೇಡ್ ಅಂತ ಇರ್ಬೋದು, ಮತ್ತು ಇನ್ನೊಂದು ರೀತಿಯಿಂದ ರಾಹುಲ್ ಗಾಂಧಿ ಬ್ರಿಗೇಡ್ ಕೂಡ ಮಾಡಿದಂತೆ ಪಗಲ್ಲ. ಯಾಕಂದರೆ ಇವತ್ತು ಸೋನಿಯಾ ಬ್ರಿಗೇಡಿಂದ ಲೇಡೀಸ್ ಸಂಘಟನೆ ಮಾಡ್ಬೋದು, ರಾಹುಲ್ ಗಾಂಧಿ ಬ್ರಿಗೇಡಿಂದ ಯುವಕರು ನಾವು ಸಂಘಟನೆ ಮಾಡ್ಬೋದು. ಅದಕ್ಕೆ ಅವನ್ನೆಲ್ಲವೂ ಕೂಡ ನಾವು ಹೆಚ್ಚು ಹೋರಾಟ ಮಾಡಿ ರೋಡ್ ಸಿದ್ದಾಪುರ ಆಗಲೇ ಒಂದು ಮಾತು ಹೇಳಿದ್ರು, ನಾವೇನು ಸ್ವತಂತ್ರ ಪಡಿಬೇಕಾದ್ರೆ ಎಷ್ಟು ಹೋರಾಟ ಮಾಡಿದ್ವಲ್ಲ, ಬಿ ಜೆ ಪಿಯವ್ರನ್ನ ಓಡಿಸ್ಬೇಕಾದ್ರೆ ಅಷ್ಟು ಹೋರಾಟ ಮಾಡಬೇಕಾಗ್ತೈತಿ, ಮುಂದಿನ ದಿನದೊಳಗೆ ನಾವು ಹಿಂಗೆ ಬಿಟ್ರಿ ಅಂತಂದು ರೋಡ್ ಸಿದ್ದಾಪುರ ಹೇಳಿದ್ರು. ಅದು ಸತ್ಯ ಅದು. ಇವತ್ತು ಯುವಕರಲ್ಲಿ ಏನೂ ಕೂಡ ಗೊತ್ತಾಗಲ್ಲ, ಸುಮ್ಮನೆ ಹಿಂದೂ ಮುಸ್ಲಿಂ ಅಂತಂದು ಹೇಳಿ ಯುವಕರೆಲ್ಲ ಹಿಂದೂ ಹುಡುಗರೆಲ್ಲ ಅಲ್ಲಿ ಹೋಗ್ತಾಯಿದ್ದಾರೆ. ನಾನು ಒಂದ್ಸರಿ ಇದು ಸಭೆದೊಳಗೆ ನಾನು ಮಾತಾಡಿದ್ದೆ, ಎಲ್ಲರೂ ನಮ್ಮ ಸಿ ಎಲ್ ಪಿ ಮೀಟಿಂಗ್ನಾಗ ಎಲ್ಲ ಎಮ್ ಎಲ್ ಎರು ಸಿದ್ದರಾಮಯ್ಯರು ಎಲ್ಲರೂ ಇದ್ರು. ಈಗೇನು ನಾವು ಹನುಮ ಜಯಂತಿ ರಾಮ ಜಯಂತಿ ಮಾಡ್ತಾಯಿದ್ದಾರೆ, ಅಲ್ಲಿಂದ ಏನಾಗತ್ತೆ ನಮ್ಮ ಹಿಂದೂ ಹುಡುಗ್ರನ್ನೇ ಅಲ್ಲಿ ಕಳಿಸಂಗಾಗತ್ತೆ. ನಾವು ಕಾಂಗ್ರೆಸ್ಸಿಂದ ಕೂಡ ಹನುಮ ಜಯಂತಿನೂ ಮಾಡೋಣ, ರಾಮ ಜಯಂತಿನೂ ಮಾಡೋಣ, ಅದು ಯುವಕರಿಗೆಲ್ಲ ಒಂದು ಸಂಘಟನೆ ಆಗ್ತೈತಿ. ಇವತ್ತೇನಂದರೆ ಯುವಕರಿಗೆ ಒಂದು ಏನೋ ಕುಣಿಯೋದು ಬೇಕು, ಒಂದು ರಾಮ ಜಯಂತಿ ಬೇಕು, ಹನುಮ ಜಯಂತಿ ಬೇಕು, ಅದನ್ನ ನಮ್ಮ ಕಾಂಗ್ರೆಸ್ಸಿಂದ ನಾವು ಮಾಡ್ತಾಯಿಲ್ಲ. ನಮ್ಮ ಹಿಂದೂ ಹುಡುಗಳನ್ನ ನಾವು ಅಲ್ಲಿಗೆ ನಾವಾಗಿ ಕಳಿಸೋಂಥ ಸಂದರ್ಭ ಆಗ್ತೈತಿ. ಅದಕ್ಕೆ ನಾವು ಕೂಡ ಮುಂದಿನ ದಿನದೊಳಗೆ ಹೈಕಮಾಂಡ್ ಇದ್ದಾಗ ಮಾತಾಡಿ ಹನುಮ ಜಯಂತಿ ಮತ್ತು ರಾಮ ಜಯಂತಿಯನ್ನು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಸಮಾಜದವರು ಸೇರಿ ಹಿಂದೂ ಮುಸ್ಲಿಮ್ ಎಲ್ಲ ಸಮಾಜದವರು ಹಿಂದೂ ಮುಸ್ಲಿಂ ಸೇರಿ ನಾವು ಮಾಡೋಣ. ನಾವು ಈ ಟಿಪು ಜಯಂತಿ ಮಾಡ್ಬೇಕಂದ್ರೆ ನಾವು ಹಿಂದೂ ಮುಸ್ಲಿಂ ಸೇರೇ ಮಾಡ್ತೇವೆ.
ರಾಮ ಜಯಂತಿ ಮಾಡ್ಬೇಕಂದ್ರೆ ನಾವು ಹಿಂದೂ ಮುಸ್ಲಿಂ ಜಯಂತಿ ಮಾಡೋಣ, ನಾವು ಹನುಮ ಜಯಂತಿ ಮಾಡೋಕ್ಕಂದ್ರೆ ಹಂಗೆ ಮಾಡೋಣ. ಹಂಗಾದರೆ ಏನಕ್ಕತ್ತಿ? ನಮ್ಮ ಯುವಕರಿಗೆ ನಮ್ಮ ತ ಕುಳಿತಾರೆ, ನಾವು ಸಂಘಟನೆ ಮಾಡೋಕ್ಕಾಗ್ತೈತಿ, ಇಲ್ಲ ಪಕ್ಷ ಬೆಳೆಸೋದು ಕಷ್ಟ ಆಗ್ತದೆ. ಅದು ಹಂಗಾಗಿ ನೀವು ಮಾತಾಡ್ರಿ, ನಾವು ಮಾತಾಡ್ತೇವೆ. ಅದು ಮಾಡೋದ್ರಿಂದ ನಮಗೆ ಸಂಘಟನೆ ಹೆಚ್ಚಾಗ್ತೈತಿ. ಅದಕ್ಕೋಸ್ಕರ ಏನಪ್ಪ ಇವರು ಕಾಂಗ್ರೆಸ್ದವರು ರಾಮನಿಗಿರೋದ ಹನುಮಂತ್ಗಿರೋ ಹನುಮಗೆ ಹನುಮಂತ್ಗಿರೋದ ಅಂತಂದೇಳಿ ಅದೊಂದು ಕಪ್ ಸಿಕ್ಕೈತಿ. ನಾವೇ ಆ ಜಯಂತಿಗಳನ್ನ ಮಾಡೋಕ್ಕತ್ತಿದ್ರೆ ಇವತ್ತು ನಮ್ಮ ಜನ, ನಮ್ಮ ಹುಡುಗರು, ನಮ್ಮ ಯುವಕರು ನಮ್ಮ ತಗ ಕುಳ್ಕೊಂತಾರೆ. ನಾವು ಇಂಥವು ಏನು ಯುವಕರನ್ನ ಹೊಸ ಹುಡುಗ್ರನ್ನ ಹೇಳೋಕ್ಕೆ ನಾವು ಏನು ಮಾಡ್ಬೇಕು? ಅದನ್ನ ನಾವೆಲ್ಲರೂ ಕುಂತು ಹಿರಿಯರು ಕುಂತು ಮಾತಾಡಿ ಒಂದು ಚರ್ಚೆ ಮಾಡಿ ಅದು ಮಾಡೋಂಥದ್ದು ಭಾಳ ಸೂಕ್ತ ಐತೆ. ಇವತ್ತೇನು ನಮ್ಮ ತಾಲೂಕಿನ ಮಹಿಳಾ ಘಟಕದ ಅಧ್ಯಕ್ಷರು ಇವತ್ತು ಹೆಚ್ಚು ಹೋರಾಟ ಮಾಡಿ ಸುಮಾರು ಒಂದು ತಿಂಗಳಿಂದ ಕೂಡ ಹೋರಾಟ ಮಾಡಿ ಒಂದು ಸೋನಿಯಾ ಗಾಂಧಿ ಬ್ರಿಗೇಡ್ ಇವತ್ತು ರಾಜ್ಯ ಅಧ್ಯಕ್ಷರಾಗಿದ್ದಾರೆ. ಅವ್ರು ಇನ್ನು ಎತ್ತರಕ್ಕೆ ಬೆಳೀಲಿ, ಏನು ತೊಂದರೆ ಇಲ್ಲ. ಅದೇ ರೀತಿಯೂ ಕೂಡ ನಮ್ಮ ಮಹಿಳೆಯರು ಇರ್ಬೋದು, ನಮ್ಮ ಯುವಕರು ಇರ್ಬೋದು, ಅವರು ಕೂಡ ರಾಜಕೀಯದಲ್ಲಿ ಸಮಾಧಾನ ಬೇಕು, ಸಮಾಧಾನ ಶಿಸ್ತು ಬೇಕಾಗ್ತದೆ. ಯಾಕಂದ್ರೆ ಇವತ್ತು ನಾನು ಇಷ್ಟು ದಿವಸ ದುಡಿದಪ್ಪ ನನಗೆ ಏನು ಸಿಗಲಿಲ್ಲ ಅಂತಂದು ಒಂದೇ ಸರಿಗೆ ಏನು ಇದು ಬೇಜಾರಾಗಬಾರ್ದು. ಎಲ್ಲ ಪಕ್ಷದಾಗ ಅಷ್ಟೇ, ನಮ್ಮ ಕಾಂಗ್ರೆಸ್ ಪಕ್ಷನೇ ಎಲ್ಲ ಸಮಾಜದವ್ರಿಗೆ ಕರ್ಕೊಂಡು ಎಲ್ಲ ಸಮಾಜದ ಜೊತೆಗೂಡ್ಕೊಂಡು ಇವತ್ತು ಯಾವುದು ಎಲ್ಲರೂ ಕೂಡ ಇವತ್ತು ಬ್ರಾಹ್ಮರು ಇದ್ದಾರೆ ಇನ್ನಿದ್ದಾರೆ ನಮಗೆ ಕಾಂಗ್ರೆಸ್ ಮುಖಂಡ ಇವರೆಲ್ಲ ಕಾಂಗ್ರೆಸ್ ಮುಖಂಡರೆಲ್ಲ ಹೋರಾಟ ಮಾಡೋದು ಲಿಂಗಾದ್ರು ಎಲ್ಲ ಸಮಾಜದವ್ರು ಅದ್ರ ಕೂಡ ಯಾವ ಸಮಾಜದವ್ರು ಇಲ್ಲ ಅನ್ನೋಂಗಿಲ್ಲ. ಅವರಿಗೆ ಇಷ್ಟೇ ಸಮಾಜ ಹಿಂಗೆ ಅಂತ ಒಂದು ಮೀಸಲಿದ್ದಾವೆ. ಅದಕ್ಕೋಸ್ಕರ ನಾವು ಎಲ್ಲ ಸಮಾಜ ಕಟ್ಕೊಂಡು ಹೋಗೋಂಥ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಸಮುದ್ರ ಇದ್ದಂಗೆ. ಇವತ್ತು ಸಮುದ್ರದಾಗ ಲಕ್ಷ ಲಕ್ಷ ಮೀನು ಇರ್ತವೆ, ಎಲ್ಲ ನಮೂನಿ ಜಾತಿ ಮೀನು ಇರ್ತವೆ. ಹಂಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಸಮಾಜರು ಕೂಡ ನಮ್ಮ ಪಕ್ಷದಲ್ಲಿ ಇದ್ದಾರೆ. ನಾವೆಲ್ಲ ಹೆಚ್ಚು ಒತ್ತು ಕೊಟ್ಟು ಬೆಳೆಸೋಕೆ ಪ್ರಯತ್ನ ಮಾಡೋಣ. ಏನು ನಾವು ಕಾಂಗ್ರೆಸ್ ಪಕ್ಷ ನಮ್ಮ ಸರ್ಕಾರ ಆಗಲಿಲ್ಲ, ಏನು ಸಂಸ್ಥೆ ಸರ್ಕಾರ ಮಾಡೋಂಥ ಸಂದರ್ಭ ಅಂತ ಆಯಿತು. ಅವಾಗ ಸುಮಾರು ಹೆಚ್ಚು ಕಮ್ಮಿ ಸುಮಾರು ಅಮೌಂಟ್ ನಮ್ಮ 150 ಕೋಟಿ ಮೇಲೆ ಬಂದೈತೆ ಹೆಚ್ಚು ಕಡಿಮೆ. ಈಗ ಇನ್ನೂ ನಮ್ಮದು 42 ಕೋಟಿ ರೂಪಾಯಿ ಅನುದಾನ ಟೆಂಡರ್ ಆಗಿದ್ದವು ನಿಲ್ಲಿಸಿದ್ದಾರೆ. ಖಂಡಿತವಾಗಲು ಯಾವೇ ಮುಖ್ಯಮಂತ್ರಿನೂ ಕೂಡ ಅಮೌಂಟು ಫಂಡು ಟೆಂಡರ್ ಆದಂಥ ಗ್ರ್ಯಾಂಟ್ಗಳನ್ನ ಯಾರೂ ಕೂಡ ಇಲ್ಲಿವರೆಗೆ ನಿಲ್ಲಿಸಿಲ್ಲ. ಯಾವುದೇ ಮುಖ್ಯಮಂತ್ರಿ ಚೇಂಜ್ ಆಗಿರ್ಬೋದು, ಯಾವುದೇ ಪಕ್ಷದವರು MLA ಇರ್ಬೋದು. ಇವತ್ತು ನಮ್ಮ ನಗರದ 8 ಕೋಟಿ ಟೆಂಡರ್ ಆಗೈತಿ, DC ಆಫೀಸ್ಗೆ ಅಪ್ರೂವಲ್ ಹೋಗೈತಿ, ಅವರು ಕೂಡ 8 ಕೋಟಿ ನಿಲ್ಲಿಸಿದ್ದಾರೆ. ಈ ಥರ ಒಂದು ಇದು ಮಾಡಿ ಇವತ್ತು ಅಷ್ಟು ದೇಶದ ರಾಜಕಾರಣಿ ಮಾಡಬಾರ್ದು, ಯಾವುದೇ ಮುಖ್ಯಮಂತ್ರಿ ಆಗಲಿ ಯಾವುದೇ ಪಕ್ಷದವರಾಗಲಿ. ಮತ್ತು ನಮ್ಮ ಹಳ್ಳಿಗಾಡಿನಲ್ಲಿ ರೋಡ್ನ ಒಂದು 15 ಕೋಟಿ ಇದೆ, ಒಂದು 13.5 ಕೋಟಿ, ಇನ್ನೊಂದು 6 ಕೋಟಿ ಒಂದು, ಇವೆಲ್ಲವೂ ಕೂಡ ಫಂಡ್ ಅದು ಕೆಲಸ ಚಾಲಾಗ್ತೈತಿ, ಚಾಲಾಗೈತೆ. ಏ ಮಳೆ ಸಿಂಹಗರವಾಡಿಂದು ಮಳೆ ಬಂದಿರೋದ್ರಿಂದ ಲೇಟ್ ಆಗೈತಿ. ಇವತ್ತೆಲ್ಲ ಕುಂಬೂರ್ ತನಕ ಕೆಲಸ ಹಚ್ಚಿದ್ದಾರೆ, ಅದು ಕುಂಬೂರಿಂದ ಹಿಡಿದು ಮ್ಯಾಲೆ ಬಂದಿರೋ ತನಕ, ಇದು ಇಲ್ಲಿ ಸೆಂಟ್ ಮೇರಿ ಸ್ಕೂಲಿಂದ ಹಿಡಿದು ಬೈಪಾಸ್ ತನಕ 5 ಕೋಟಿ ಆಗೈತಿ. ಏನು ಇವತ್ತು ಟೆಂಡರ್ ಆದಂಥ ಕೆಲಸಗಳು ಅಪ್ರೂವಲ್ ಆದಂಥ ಕೆಲಸಗಳು ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿಯವರು ನಿಲ್ಲಿಸಿದ್ದಾರೆ. ಅದು ನೋಡೋಣ, ಬಿಡುಗಡೆ ಮಾಡಲಿಲ್ಲ ಅಂದರೆ ಮತ್ತೆ ನಾವು ಒಂದು ಪ್ರತಿಭಟನೆ ಮಾಡಬೇಕಾಗ್ತೈತಿ. ಈಗಾಗಲೇ ಒಂದು ಮಹಿಳೆ ಮೇಲೆ ಬಂದವ್ರು ಮಾತಾಡ್ತು, ಅವರಿಗೆ ಮನಿ ಲಾಕ್ ಮಾಡಿ ಸುಮಾರು ದಿವಸ ಆಯಿತು, ಲಾಕ್ ಆದ ಮನಿ ಓಪನ್ ಮಾಡಿಲ್ಲ. ಬೇರೆ ಮೇಲೆ ಬಂದವ್ರು ಒಂದ್ರಾಗ 550 ಮನೆಗಳು ಇವತ್ತು ಕಟ್ಟಡ ಮಾಡಿಕೊಡೋಕೆ ಬಡವರಿಗೆ ಅವರು ಎಲ್ಲ ರೆಡಿಯಾಗೈತಿ ಕೊಡ್ತಾರೆ ಅಂದು ಮನೆಗಳು ಕೇಳ್ಕೊಂತಾರೆ, ಕೊಡೋಕ್ಕಾಗಿಲ್ಲ. ಮತ್ತು ಗ್ರಾಮಾಂತರ ಹಳ್ಳಿ ಮೇಲಿರೋ ಕೂಡ ಮನೆಗಳು ಲಾಕ್ ಮಾಡಿದ್ದಾರೆ, ಅದನ್ನೂ ಕೂಡ ಕೊಡೋಕ್ಕಾಗಿಲ್ಲ. ಇವೆಲ್ಲ ಸೇರ್ಕೊಂಡು ಹಿಂಗೆ ಅವ್ರು ಸರಿ ಮಾಡಲಿಲ್ಲ ಅಂದರೆ ನಾವೆಲ್ಲರೂ ಸೇರಿ ಒಂದು 15-20 ಬಸ್ ತಗೊಂಡು ನಮ್ಮ ಹೋಗಿ ಇದನ್ನು ಸದ ಮುದ್ದಿಗೆ ಹಾಕ್ಬೇಕಾಗ್ತೈತಿ, ಇಲ್ಲಾಂದರೆ ಮಾತು ಕೇಳಲ್ಲ ಅವರು ಅಂತಂದು ಈ ಸಂದರ್ಭ ಹೇಳ್ತಾ. ಏನು ಇವತ್ತು ಸೋನಿಯಾ ಗಾಂಧಿ ಬ್ರಿಗೇಡ್ ಇವತ್ತು ಹೆಚ್ಚು ಮಹಿಳೆಯರ ಸಂಘಟನೆ ಮಾಡಬೇಕಾಗ್ತೈತಿ. ಇವತ್ತು ಸಂಘಟನೆ ಮಾಡಲಿಲ್ಲ ಓಡಾಡಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನಾವು ಸಂಘಟನೆ ಮಾಡಬೇಕು. ನಾವು ಏನು ಲಕ್ಷ್ಮೀನಾರಾಯಣ ಸ್ವಾಮಿ ಹೇಳಿದ್ರು, ನಮ್ಮ ಕೆಲಸ ನಾವು ಸುಮ್ಮನೆ ಮಾಡ್ತಿರ್ಬೇಕು ಜನಕ್ಕೆ ತೋರಿಸ್ಕೊಳ್ಳೋಂಥದ್ದಲ್ಲ, ನಮ್ಮ ಪಕ್ಷ ಸಂಘಟನೆ ಏನಂಥದ್ದು ಮಾಡ್ತಿರ್ಬೇಕು, ಅದಕ್ಕೆ ಅಧಿಕಾರ ಹುಡುಕೊಂಡು ಬರ್ತೈತಿ. ಹಂಗಾಗಿ ತಾವೆಲ್ಲರೂ ಕೂಡ ಹೆಚ್ಚು ಸಂಘಟನೆಗೆ ಒತ್ತು ಕೊಡ್ರಿ ಅಂತಂದು ಈ ಸಂದರ್ಭ ಹೇಳ್ತಾ. ಇವತ್ತೇನು ಭಾಳ 3 ಗಂಟೆಗೆ ಚಾಲು ಆಗೋಂಥ ಕಾರ್ಯಕ್ರಮ ಸ್ವಲ್ಪ ಲೇಟ್ ಆಯಿತು, ಇದ್ದಿದ್ದೆ ಹಿಂಗೆ. ಇನ್ನೇನು ಇಂಥ ಕಾರ್ಯಕ್ರಮ ಇದ್ದಾಗ ಎಲ್ಲರೂ ಕೂಡ ಒಬ್ಬರಿಗೆ ವಿಷಯ ಗೊತ್ತಾರ್ದು ಅಂದ್ಕೊಂಡು ಎಲ್ಲರೂ ಬರಬೇಕು, ಯಾಕಂದರೆ ಎಲ್ಲರಿಗೂ ಕೂಡ ಎಲ್ಲರಿಗೂ ಹೇಳೋಕ್ಕಾಗಲ್ಲ. ಇದು ಪೇಪರ್ನಾಗ ಪ್ರೆಸ್ ಮೀಟು ಕೂಡ ಮಾಡಿದರು. ಹಂಗಾಗಿ ಇವತ್ತು ಕಾರ್ಯಕ್ರಮ ಲೇಟಾಗಿ ಚಾಲು ಆಯಿತು.
ಇವತ್ತೇನು ನಮ್ಮ ಲಕ್ಷ್ಮೀನಾರಾಯಣ ಸ್ವಾಮಿ ಜೊತೆಗೆ ಬಂದಂಥರೆಲ್ಲರೂ ಕೂಡ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಂದೊಂದು ರೀತಿಯ ಒಂದೊಂದು ಪಕ್ಷದಲ್ಲಿ ಒಂದು ಸ್ಥಾನಮಾನ ಸಿಗಲಿ. ಇವರೆಲ್ಲ ಕೂಡ ಹೋರಾಟ ಮಾಡ್ತಾಯಿದ್ದಾರೆ, ಜೊತೆಗೆ ನಮ್ಮ ತಾಲೂಕಿನಲ್ಲಿ ಹೋರಾಟ ಮಾಡೋದ್ರೆ ಎಲ್ಲ ಸೇರಿ ಪಕ್ಷ ಸಂಘಟನೆ ಮಾಡೋದ್ರಿ ಅಂತ ಹೇಳ್ತಾ, ಏನು ನಾಳಿಂದ ಯಾರ್ಯಾರು ಬರ್ತೀರೋ ಅಲ್ಲಿಗೆ ರಾಣೇಬೆನ್ನೂರಿಗೆ ಬಂದು ಇವ್ನ ಮುಂದಿನ ದಿನದೊಳಗೆ ಒಂದು ದಿವಸ ರಾಣೇಬೆನ್ನೂರು ಒಂದು ದಿವಸ ಹಿರಿಯಕೇರು, ರಾಣೇಬೆನ್ನೂರು ಹಿರಿಯಕೇರು ಎರಡನ್ನೂ ಕೂಡ ನಾವು ಹೋಗಿ ಅಲ್ಲಿ ಕ್ಯಾನ್ವಾಸ್ ಮಾಡೋದಾಗಲಿ ಸಂಘಟನೆ ಮಾಡೋದಾಗಲಿ ಅದನ್ನೆಲ್ಲ ಸೇರಿಸಿ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಇವತ್ತಿನ ದಿವಸ ಏನು ನಮ್ಮ 15 ಮಂದಿ ಅನರ್ಹರು ಇದ್ದಾರೆ, ಅದರಲ್ಲಿ ನಮ್ಮ ಕಾಂಗ್ರೆಸ್ 12-13 ಬರೋಂಥ ಚಾನ್ಸ್ ಐತಿ, 12 ಅಂಕಲು ಬಂದೇ ಬರ್ತಂಥ ಚಾನ್ಸ್ ಐತಿ. ಅದೇನು ಬರೀ 10 ಮೇಲೆ ನಮ್ಮ ಬಂದರೆ ಖಂಡಿತವಾಗ್ಲು ಮತ್ತೆ ಸರ್ಕಾರ ಚೇಂಜ್ ಆಗೋಂಥದ್ದೈತಿ. ಹಂಗಾಗಿ ನಾವೆಲ್ಲರೂ ಸೇರಿ ತಮ್ಮ ತಮ್ಮ ರಿಲೇಷನ್ ಎಲ್ಲಿರ್ತಾರೆ ಎಲ್ಲರಿಗೆ ಹೇಳಿ ಕಾಂಗ್ರೆಸ್ಗೆ ಓಟ್ ಹಾಕೋಕ್ಕೆ ತಾವೆಲ್ಲರೂ ಪ್ರಯತ್ನ ಮಾಡಿರಿ. ನಾಳಿಂದ ಪ್ರಚಾರಕ್ಕೆ ಬರೋರು ಯಾರು ಇದ್ದರೂ ಕೂಡ ನಮಗೆ ತಿಳಿಸಿ ಎಲ್ಲರೂ ಸೇರಿ ಜೊತೆಗೆ ಹೋಗಿ ಸುಮಾರು ಎಲೆಕ್ಷನ್ ಮುಗಿಯೋ ತನಕ ಹಿರೇಕೇರೂರು ಮತ್ತು ರಾಣೇಬೆನ್ನೂರು ಎರಡನ್ನೂ ಕೂಡ ನಾವು ಕ್ಯಾನ್ವಾಸ್ ಮಾಡಿ ಎರಡು ಪಾರ್ಟಿ ನಾವು ಗೆಲ್ಸ್ಕೊಳಕ್ಕೆ ಹೋರಾಟ ಮಾಡೋಣ ಅಂತ ಈ ಸಂದರ್ಭ ಹೇಳ್ತಾ, ಇವತ್ತೇನು ಇವತ್ತು ಎಲ್ಲರೂ ಕೂಡ ಬಂದು ಈ ಒಂದು ಸೋನಿಯಾ ಗಾಂಧಿ ಬ್ರಿಗೇಡ್ನ ಇದೊಂದು ಸಂಘಟನೆ ಉದ್ಘಾಟನೆಯ ಎಲ್ಲರೂ ಕೂಡ ಯಶಸ್ವಿ ಮಾಡಿದ್ದೀರಿ. ಇವತ್ತು ವೇದಿಕೆ ಮೇಲೆ ಇರೋಂಥ ಎಲ್ಲ ಮುಖಂಡರಿಗೂ ಆಗಮಿಸಿರುವ ಮಾನ್ಯ ಮಾತ್ಯರಿಗೆ ಒಂದ್ಸೆ ನಾನು ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ. ಎಲ್ಲರಿಗೂ ಶುಭ ಕೋರಿ, ಚುನಾವಣೆಗೆ ಹರಿಯುವ ನೀರಿನಂತೆ ನಿಷ್ಠೆಯಿಂದ ದುಡಿಯಿರಿ ಅಂತ ಹೇಳ್ಬಿಟ್ಟು ಮಾರ್ಗಸೂಚನವನ್ನು ನೀಡಿದ ನಮ್ಮ ಜನಪ್ರಿಯ ಶಾಸಕರು, ನನ್ನ ರಾಜಕೀಯ ಗುರುಗಳು ಇವರಿಗೆ ವಂದಿಸುತ್ತಾ ಇವಾಗ ಸೋನಿಯಾ ಬ್ರಿಗೇಡ್ನ ಆದೇಶ ಪತ್ರಗಳನ್ನು ವಿತರಣೆ ಮಾಡುವಂತಹ ಸಮಯ. ಇದನ್ನು ರಾಜ್ಯಾಧ್ಯಕ್ಷರಾದ ಗೀತಾ ಕದ್ರಮುಂಡಿಗೆ ಅವರು ನಡೆಸಿಕೊಡ್ತಾರೆ.
ಅದನ್ನ ಕೊಡುವ. ಹಲೋ ಬಂಧುಗಳೇ, ಇದೀಗ ತಾನೇ ಈಗ ಮೊಟ್ಟ ಮೊದಲನೇದಾಗಿ ನಮ್ಮ ಬ್ರಿಗೇಡ್ನ ಅಧ್ಯಕ್ಷರಾಗಿರ್ತಕ್ಕಂಥ ಗೀತಾ ಕದ್ದಲ್ ಮಂಡಳಿ ಅವರಿಗೆ ಎಲ್ಲರ ಪರವಾಗಿ ಹಾರ್ದಿಕ ಶುಭಾಶಯಗಳ ಮತ್ತು ಅಧಿಕಾರವನ್ನು ಇವತ್ತು ಲಕ್ಷ್ಮೀನಾರಾಯಣ ಅವರು ಮತ್ತು ಶಾಸಕರಾಗಿರ್ತಕ್ಕಂಥ ಎಸ್ ರಾಮಪ್ಪನವರು ಅವರಿಗೆ ಹಸ್ತಾಂತರ ಇದೆ.
ನಮಸ್ಕಾರ ಪ್ರಿಯ ವೀಕ್ಷಕರಿಗೆ. ಮಯ ನಕ್ಷತ್ರ ಟಿವಿಯನ್ನು ಬಹಳಷ್ಟು ಜನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅವರೆಲ್ಲರಿಗೂ ಮಯ ನಕ್ಷತ್ರ ಟಿವಿ ತಂಡದ ವತಿಯಿಂದ ಧನ್ಯವಾದಗಳು. ಮಯ ನಕ್ಷತ್ರ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡದಿರುವವರು ಮಾಡಬೇಕಾಗಿದ್ದಿಷ್ಟೇ, ಯೂಟ್ಯೂಬ್ಗೆ ಹೋಗಿ ಮಯ ನಕ್ಷತ್ರ ಟಿವಿ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡುವುದನ್ನು ಮರೆಯದಿರಿ, ಏಕೆಂದರೆ ನಾವು ಅಪ್ಲೋಡ್ ಮಾಡಿದ ವಿಡಿಯೋ ಕಾರ್ಯಕ್ರಮಗಳನ್ನು ಮೊದಲೇ ನೋಡಿ ಆನಂದಿಸಬಹುದು. ಪ್ರಾಯೋಜಕರು ಕಾವ್ಯ ಟೆಕ್ಸ್ಟೈಲ್ಸ್ ದ ಎಕ್ಸ್ಕ್ಲೂಸಿವ್ ಎಸಿ ಶೋರೂಮ್ ಇದೀಗ ನಿಮ್ಮ ಹರಿಹರದಲ್ಲಿ. ಉತ್ತಮ ಗುಣಮಟ್ಟ ಮತ್ತು ಹೋಲ್ಸೇಲ್ ದರದ ಎಲ್ಲ ಬಗೆಯ ವಸ್ತ್ರಗಳು ನಮ್ಮ ಕಾವ್ಯ ಟೆಕ್ಸ್ಟೈಲ್ಸ್ ನಲ್ಲಿ ಮಾತ್ರ. ವಿಳಾಸ ಟೆಂಪಲ್ ರೋಡ್, ಗೀತಾ ಮೆಟಲ್ ಮೇಲ್ಭಾಗ, ಹರಿಹರ. ಪ್ರವಾಣಿ ಸಂಖ್ಯೆ 0819224414. ನವರತ್ನ ಜುವೆಲರ್ಸ್ ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ. ಸಾಂಪ್ರದಾಯಿಕ ವಿನ್ಯಾಸದ ಬಿಐಎಸ್ ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ನಾವು ಹರಿಹರದ ಪ್ರಮುಖ ಇಂಡಸ್ಟ್ರಿಯಲ್ ಸಪ್ಲೈಯರ್ ಆಗಿದ್ದೇವೆ. ಇಂದೇ ಭೇಟಿ ಕೊಡಿ, ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳಿ ಬಿಲ್ಡಿಂಗ್, ಹರಿಹರ.